ಆಮೇಲೆ ನಾವು ವಯಸ್ಸಾಗ್ತಾ ಇದ್ದಾಗ ಆಗ್ತಾ ಇದ್ದ ಹಾಗೆ ನಮ್ಮ ಸ್ಮರಣೆ ಕಮ್ಮಿ ಆಗ್ತಾ ಬರುತ್ತೆ, ನೆನಪಿಲ್ಲ. ಕೊನೆ ಕೊನೆಗೆ ನಾವು ಮರಣ ಶಯ್ಯೆಗೆ ಹೋದಾಗ ನೆನಪೇ ಇಲ್ಲ. ನಾವು ಹೋಗೋ ಟೈಮಲ್ಲಿ ಎಲ್ಲ ಮರೆತುಬಿಟ್ಟು ಹೋದರೆ ದಿಸ್ ಬಿಸ್ನೆಸ್ ಇಸ್ ನಾಟ್ ಎ ಪ್ರಾಫಿಟಬಲ್ ಬಿಸ್ನೆಸ್. ನಮ್ಮ ಜೀವನ ಅಂದರೆ ಇಟ್ ಶುಡ್ ಬಿ ಪ್ರಾಫಿಟಬಲ್. ವಿ ಶುಡ್ ಲೀವ್ ಆನ್ ಎ ಪಾಸಿಟಿವ್ ನೋಟ್. ಹೋಗಬೇಕಾದ್ರೆ ಆನ್ ಎ ಪಾಸಿಟಿವ್ ನೋಟ್. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಪಾಸಿಟಿವ್ ನೋಟಲ್ಲಿ ಹೋಗಬೇಕು. ತುಂಬ ಜನ ವಯಸ್ಸಾದ ಮೇಲೆ ದೇ ಸ್ಪೆಂಡ್ ದೇರ್ ಲೈಫ್ ಇನ್ ರಿಗ್ರೆಟ್. ದೇವರು 70 ವರ್ಷ 80 ವರ್ಷ 90 ವರ್ಷ ಕೊಟ್ಟರು ಏನೇನೋ ಮಾಡಿಬಿಟ್ಟೆ, ಇಟ್ಸ್ ಆಲ್ ಯೂಸ್ಲೆಸ್, ಬೇಕಾಗಿದ್ದು ಮಾಡಿಲ್ಲ ಅಂತ. ಯು ಹ್ಯಾವ್ ಟು, ವಿ ಶುಡ್ ನಾಟ್ ಲೀವ್ ಆನ್ ಎ ನೆಗೆಟಿವ್ ನೋಟ್ ಈ ಬಿಸ್ನೆಸ್ಸಲ್ಲಿ, ಆನ್ ಎ ಪಾಸಿಟಿವ್ ನೋಟ್. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯು ಹ್ಯಾವ್ ಟು ಡೂ ಪ್ರ್ಯಾಕ್ಟೀಸ್, ದಿನಾಲು ಸಂಧ್ಯಾ ವಂದನೆ ಮಾಡಿ ಅಂತ ಫಸ್ಟ್ ಆಫ್ ಆಲ್ ಹೇಳೋದು. ತಪ್ಪದೆ ಬೆಳಗ್ಗೆ ಸಾಯಂಕಾಲ ಮಾಡಿ ಅಂತ. ಅದರ ಉದ್ದೇಶ ಏನು? ಟು ರೀಇನ್ಫೋರ್ಸ್ ದ ಪಾಸಿಟಿವ್ ಅಫಿರ್ಮೇಷನ್ ಎಗೇನ್ ಆ್ಯಂಡ್ ಅಗೇನ್, ಎಗೇನ್ ಆ್ಯಂಡ್ ಅಗೇನ್. ಜಪ ಮಾಡಿ, ಧ್ಯಾನ ಮಾಡಿ, ಮಂತ್ರ ಜಪ ಮಾಡಿ, ಪಾಸಿಟಿವ್ ಅಫಿರ್ಮೇಷನ್ ಎಗೇನ್ ಆ್ಯಂಡ್ ಅಗೇನ್, ಎಗೇನ್ ಆ್ಯಂಡ್ ಎಗೇನ್ ಮಾಡೋದು. ಯಾಕೆ ಮಾಡಿ ಅಂತ ಹೇಳ್ತಾರೆ ನಮ್ಮ ಪೂರ್ವಜರು? ಸೋ ದ್ಯಾಟ್ ಇಟ್ ಈಸ್, ಇಟ್ ಹ್ಯಾಸ್ ಗಾನ್ ಡೀಪ್ ಇನ್ ಯು. ಮಾಡ್ತಾ 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 ನಮ್ಮ ವಯಸ್ಸಾಗ್ತಾ ಇದೆ, ಆಗ್ತಾ ಇದೆ, ಎಲ್ಲ ಮರೀತು. ನನ್ನ ಜಿಯೋಗ್ರಫಿ ಮರೀತು, ಇಂಜಿನಿಯರಿಂಗ್ ಮರೀತು, ಸೈಕಾಲಜಿ ಮರೀತು, ಫಿಸಿಯಾಲಜಿ ಮರೀತು. ಆದರೂ ದಿನಾಲೂ ನಿಮ್ಮ ದೇವರ ಸ್ಮರಣೆ, ಸಂಧ್ಯಾ ವಂದನೆ, ಮಂತ್ರ ಜಪ, ಅದು ಒಂದೇ ನಿಮ್ಮ ಕಡೆ ಕಾಲದಲ್ಲಿ ಅದು ನೆನಪಿಗಿರಬೇಕು. ಅದಕ್ಕೆ ಇದರಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದು, ಎಷ್ಟು ದಿನ ಸಾಧನೆ ಮಾಡಬೇಕಂದ್ರೆ, ಸತು ದೀರ್ಘಕಾಲ ನೈರಂತರ ಸತ್ಕಾರು ಸೇವಿತೋ ದೃಢಭೂಮಿ. ದೀರ್ಘಕಾಲ, ನೋ ಬ್ರೇಕ್, ನಿಮ್ಮದು ನೋ ಹಾಲಿಡೇ, ನೋ ಸಂಡೇ, ನೋ ಲಾಂಗ್ ವೀಕೆಂಡ್. ನಾ ಏರ್ಪೋರ್ಟಲ್ಲಿ ಟ್ರಾನ್ಸೆಂಟ್ ಲಾಂಜಲ್ಲಿ ಇರ್ಬೋದು, ನೋ ಎಕ್ಸ್ಕ್ಯೂಸ್, ಅಲ್ಲೂ ಮಾಡಿ ಎಲ್ಲಿದ್ದರೂ ನೋ ಎಕ್ಸ್ಕ್ಯೂಸ್ ಫ್ರಮ್ ಯುವರ್ ಪ್ರಾಕ್ಟೀಸ್. ದೀರ್ಘಕಾಲ ನೈರಂತರ ವಿಥೌಟ್ ಎನಿ ಇಂಟ್ರಪ್ಷನ್ ಸತು ದೀರ್ಘ ಸತ್ಕಾರ ಸೇವಿತು ಆ್ಯಸ್ ಎನ್ ಆಫರಿಂಗ್ ಟು ದ ಸುಪ್ರೀಂ ಬೀಯಿಂಗ್. ಇದು ಮಾಡೋದು ನಮ್ಮ ಭಗವಂತನಿಗೆ ಪ್ರೀತಿಗೋಸ್ಕರ ಮಾಡೋದು, ಆ್ಯಸ್ ಎ ಆನ್ ಎ ಫರ್ಮ್ ಫುಟಿಂಗ್ ಆಫ್ ನಾಲೆಜ್. ನಮ್ಮದು ಬೆಳಗ್ಗೆ ಎದ್ದು ನಮ್ಮದು ಗೂಗಲ್ ನೋಡಿದ್ರೆ, ನಮ್ಮದು ವಾಟ್ಸಪ್ ನೋಡಿದ್ರೆ 100 ಮೆಸೇಜು, ಫೇಸ್ಬುಕ್ 200,000 ಮೆಸೇಜು, ಬೊಂಬಾರ್ಡೆಡ್ ವಿತ್ ಇನ್ಫಾರ್ಮೇಷನ್. ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ಗೊತ್ತಿಲ್ಲ, ಯಾರನ್ನ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಗೊತ್ತಿಲ್ಲ. ಐ ಆಮ್ ಸೋ ಕನ್ಫ್ಯೂಸ್ಡ್. ಒಬ್ಬರು ಹೀಗೆ ಮಾಡಿ ಅಂತಾರೆ, ಕೆಲವರು ಹೀಗೆ ಮಾಡಿ ಅಂತಾರೆ. ನನ್ನ ಸಾಧನೆ ಕೆಲವು ದಿನ ಹೀಗೆ ಮಾಡ್ತೀನಿ, ಕೆಲವ್ರ ದಿನ ಹೀಗೆ ಮಾಡ್ತೀನಿ. ಅದರಲ್ಲಿ ಹೇಳೋದು, ಯು ಹ್ಯಾವ್ ಟು ಹ್ಯಾವ್ ಎ ಫರ್ಮ್, ಯು ಚೂಸ್. ಅದರಲ್ಲಿ ವಿಜ್ಞಾನಮಯ ಕೋಶ ಸಾಧನೆ ಮಾಡಬೇಕು, ಟು ಸ್ಟ್ರೆಂಥ್ ಅಂದ ವಿಜ್ಞಾನಮಯ ಕೋಶ. ಮನೋಮಯ ಕೋಶದಲ್ಲಿ ಯು ಹ್ಯಾವ್ ಟು ಫಿಲ್ಟರ್ ದ ಇನ್ಫಾರ್ಮೇಷನ್, ನಾಟ್ ಟು ಟೇಕ್ ಎವ್ರಿಥಿಂಗ್ ಆಲ್ ಪಾಥ್ಸ್, ಇಟ್ ಡಸಂಟ್ ಮ್ಯಾಟರ್. ಏನು ಮಾಡಿದ್ರೂ ಪರವಾಗಿಲ್ಲ ಅಂತಲ್ಲ, ಏನು ಬೇಕೋ ನಿಮ್ಮ ಕಾರ್ಗೆ ಯಾವ ಫ್ಯೂಯಲ್ ಹಾಕಿದ್ರೆ ನಡೆಯತ್ತೆ ಅಂತಲ್ಲ, 98-95 ಡೀಸೆಲ್ಲು ಕೆರೋಸಿನ್ನು ಏನು ಹಾಕಿದ್ರು ನಡೆಯತ್ತೆ ಅಂತಲ್ಲ, ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಷನ್ ಇರುತ್ತೆ ಈ ಕಾರ್ಗೆ ಈ ಫ್ಯೂಯಲೇ ಹಾಕಬೇಕು ಅಂತ. ಹಾಗೆ ನಮ್ಮ ಶರೀರಕ್ಕೆ, ನಮ್ಮ ಉದ್ಧಾರಕ್ಕೆ ನಮ್ಮ ಶಾಸ್ತ್ರ ಇದರಲ್ಲಿ ಗುರುಗಳು ಹಿರಿಯರು ಹೇಳಿದ್ದಾರೆ, ಈ ದಾರಿಯಲ್ಲಿ ನಡಿ ಅಂತ. ಯಾವ ದಾರಿಯಲ್ಲಿ ನಡೆದರೂ ಹೋಗತ್ತೆ ಅಂತ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಒನ್ಲಿ ಇಂಗ್ಲೀಷ್ ಸೇಯಿಂಗ್ ಟು ಜನರಲಿ, ಅದೇ ಅದರಲ್ಲಿ ಲೂಸ್ ಟಾಕ್. ಬಟ್ ಸಾಧನೆಯಲ್ಲಿ ಯು ಹ್ಯಾವ್ ಟು ಬಿ ಫರ್ಮ್ ಆ್ಯಂಡ್ ಡಿಸೈಸಿವ್. ಅದಕ್ಕೆ ಒಂದು ಮಾರ್ಗದರ್ಶನ ಬೇಕು. ಮನೋಮಯ ಕೋಶ ಟು ಫಿಲ್ಟರ್ ದ ಇನ್ಫಾರ್ಮೇಷನ್, ರೈಟ್ ಇನ್ಫಾರ್ಮೇಷನ್, ಯು ಪ್ರೋಸೆಸ್ ದಟ್ ಇನ್ಫಾರ್ಮೇಷನ್ ವಿಜ್ಞಾನಮಯ ಕೋಶದಲ್ಲಿ ಕೂತ್ಕೊಳ್ಬೇಕು. ಆ ಮನೋಮಯ ಕೋಶದ ಆಚೆ ಪ್ರಾಣಮಯ ಕೋಶ, ಇಟ್ಸ್ ಎ ಬ್ರೀದಿಂಗ್, ಇಟ್ಸ್ ಎ ಲಿಂಕ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ದ ಮೈಂಡ್. ಬ್ರೆತ್, ರಿಯಲ್ ಪ್ರಾಣಾಯಾಮದಿಂದ ನಮಗೆ ಶಕ್ತಿ ಬರುತ್ತೆ. ನಾನು 20 ಕೆಜಿ ಅಕ್ಕಿ ಎತ್ತಬೇಕಾದ್ರೆ ನಾನು ಉಸಿರು ತೊಗೊಂಡು ಬಿಗಿ ಹಿಡಿದು ಎತ್ತಿತೀನಿ. ಇನ್ಹೇಲ್, ಹೋಲ್ಡ್ ದ ಬ್ರೆತ್ ಆ್ಯಂಡ್ ಲಿಫ್ಟ್ ಇಟ್. ಉಸಿರು ಹಿಡಿದಿಲ್ಲ ಅಂತ ಹಾಗೆ ಎತ್ತಕ್ಕೋದ್ರೆ ಬೆನ್ನು ಇಟ್ಕೊಂಡು ಬಿಡುತ್ತೆ, ಸ್ಲಿಪ್ ಡಿಸ್ಕ್, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಬರುತ್ತೆ. ಉಸಿರಲ್ಲೇ ನಮ್ಗೆ ಬಲ ಇರೋದು, ಅದು ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶ ಹೊರಗಡೆನ ಕವಚ, ಹೊರಗಡೆ ಕವಚ, ಹೊರಗಡೆ ಕವಚದಲ್ಲಿ ದಿಸ್ ಅನ್ನಮಯ ಕೋಶ. ಅನ್ನಮಯ ಕೋಶ ಇಂಪಾರ್ಟೆಂಟು, ಇದನ್ನು ಕಡೆಗಣಿಸಬಾರ್ದು. ಇದರ ರಕ್ಷಣೆ, ಈ ಬೇಲಿ ಚೆನ್ನಾಗಿರಬೇಕು. ಇದನ್ನು ನಾವೇ ಹೇಗಾದರೂ ಜೀವನ ಮಾಡ್ತೀನಿ ಅಂತಲ್ಲ, ಯು ಹ್ಯಾವ್ ಟು ಲುಕ್ ಆಫ್ಟರ್ ದ ಫಿಸಿಕಲ್ ಬಾಡಿ ಆಲ್ಸೋ. ಬಟ್ ಬಾಡಿ ಇಟ್ಸೆಲ್ಫ್ ಔಟರ್ ಶೆಲ್, ಇಟ್ಸ್ ನಾಟ್ ದ ಅಲ್ಟಿಮೇಟ್.
ಔಟರ್ ಶೆಲ್ಲನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಕೈ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಬಾಡಿ ಈಸ್ ಲೈಕ್ ಎ ವೆಹಿಕಲ್. ನೀವು ಇಲ್ಲಿಂದ ಯು ಆರ್ ಎ ಟ್ರಾವೆಲರ್, ಯು ಹ್ಯಾವ್ ಟು ಟ್ರಾವೆಲ್ ಎ ಲಾಂಗ್ ಡಿಸ್ಟೆನ್ಸ್. ತುಂಬ ದೂರ ನಿಮ್ಮ ಪ್ರಯಾಣ ಇದೆ. ಪ್ರಯಾಣಕ್ಕೆ ಈ ಗಾಡಿ ಸರಿ ಇಲ್ಲ, ಪದೇ ಪದೇ ಬ್ರೇಕ್ ಡೌನ್ ಆಗ್ತಾ ಇದೆ. ನಿಮ್ಮ ಜೀವನ ಎಲ್ಲ ಬರೀ ರಿಪೇರಿ ಮಾಡೋದ್ರಲ್ಲೇ ಆಯಿತು, ಆಸ್ಪತ್ರೆಗೆ ಹೋಗಿ ಬರೋದ್ರಲ್ಲೇ ಆಯಿತು. ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ದರೆ ನಿಮ್ಮ ಸಾಧನೆ ಆಗಲ್ಲ. ಸಾಧನೆ ಆಗಬೇಕಾದ್ರೆ ಶರೀರ ಗಟ್ಟಿ ಇರಬೇಕು. ಅದರಲ್ಲಿ ನಮ್ಮ ಘೇರಂಡ ಸಂಹಿತದಲ್ಲಿ ಹೇಳ್ತಾರೆ, ಬೇಕ್ ಯುವರ್ ಬಾಡಿ ಹಾರ್ಡ್ ಇನ್ ದ ಫೈರ್. ಇದರಲ್ಲಿ ನಮ್ಮ ಮಡಿಕೆಯಲ್ಲಿ ನಾನು ನೀರು ಹಿಡಿಬೇಕು ಅಂದರೆ ಅರ್ಧ ಬೆಂದಿರೋ ಮಡಿಕೆಯಲ್ಲಿ ನೀರು ಹಾಕಿದ್ರೆ ಸೋರೋಗುತ್ತೆ, ಅದರಲ್ಲಿ ನೀರು ಹಿಡಿಯಲ್ಲ. ಹಾಗೆ ದೇಹ ಪಳಗಿಸದೇ ಇದ್ದರೆ ಅದರಲ್ಲಿ ಪದೇ ಪದೇ ಅನಾರೋಗ್ಯಕ್ಕೊಳಗಾಗತ್ತೆ. ಬೇಕ್ ಇಟ್ ಹಾರ್ಡ್, ಅವೇಕ್ ಅನ್ ದ ಫೈರ್ ವಿತ್ ಇನ್, ಬೇಕ್ ಇಟ್ ಹಾರ್ಡ್ ಸೋ ದ್ಯಾಟ್ ಇಟ್ ಬಿಕಮ್ಸ್ ಡಿಸೀಸ್ ಫ್ರೀ. ಅದರಲ್ಲಿ ಅನ್ನಮಯ ಕೋಶ, ಅನ್ನಮಯ ಕೋಶ ಇದ್ದರೂ, ಐದು ಕೋಶ ಇದ್ದರೂ ಅವರ್ ಫೋಕಸ್ ಶುಡ್ ನಾಟ್ ಓನ್ಲಿ ಎಂಡ್ ಅಪ್ ಇನ್ ಗ್ಲೋರಿಫೈಯಿಂಗ್ ದ ಔಟರ್ ಬಾಡಿ. ನಮ್ಮ ಕನ್ನಡಿಯಲ್ಲಿ ನಾನು ನನ್ನ ಮುಖ ನೋಡೋಕ್ಕೆ ಹೋದಾಗ ಬರೀ ನನ್ನ ಮುಖ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಆ ರಿಫ್ಲೆಕ್ಷನ್ ನನ್ನ ಪೇಂಟ್ ಹಾಕೋದು ಅಥವಾ ಲಿಪ್ಸ್ಟಿಕ್ ಹಾಕೋದು, ನನ್ನ ಅದಕ್ಕೆ ಹಾಕಲ್ಲ, ರಿಫ್ಲೆಕ್ಷನ್ಗೆ ಹಾಕಲ್ಲ, ಆಬ್ಜೆಕ್ಟ್ಗೆ ಹಾಕಬೇಕು. ನಮ್ಮ ಮೋಸ್ಟ್ ಆಫ್ ಅಸ್ ವಿ ಸ್ಪೆಂಡ್ ಅವರ್ ಟೈಮ್ ಗ್ಲೋರಿಫೈಯಿಂಗ್ ದ ಅಪ್ಲೈಯಿಂಗ್ ದ ಕಾಸ್ಮೆಟಿಕ್ಸ್ ಆನ್ ದ ರಿಫ್ಲೆಕ್ಷನ್. ಒಳಗಡೆ ಆಬ್ಜೆಕ್ಟ್ ಕಡೆ ಹೋಗಬೇಕು, ಒಳಗಡೆ ಇಳಿಬೇಕು. ಅದಕ್ಕೆ ಐದು ಲೇಯರ್ ಪಂಚಕೋಶದಿಂದ ಈ ದೇಹ ನಿರ್ಮಾಣ ಆಗಿದೆ. ಪಂಚಕೋಶ ಅದರಲ್ಲಿ ಇದ್ದಾಗ ಐದು ಲೇಯರಲ್ಲಿ ಒಂದೊಂದು ಲೇಯರಲ್ಲಿ ಎನರ್ಜಿ ಇದೆ. ಅದರಲ್ಲಿ ನಮ್ಮ ಯುವಕರಿಗೆ ಎಲ್ಲ ಸಾಧಕರು, ನಾನು ಮೊನ್ನೆ 12ನೇ ತಾರೀಕು ನಮ್ಮ ವಿವೇಕಾನಂದ ಅವರ ಜನ್ಮದಿನದಂದು ನಮ್ಮ ಯುವಕರಿಗೊಂದು ಇದು ಮಾಡಿದ್ದೆ. ಅದರಲ್ಲಿ ಕೆಲವು ಒಂದು ಹುಡುಗನಿಗೆ ಕೇಳಿದೆ, ಸಣ್ಣ ಹುಡುಗ ಇಷ್ಟು ಓದ್ದ ಇದ್ದೆ, ನಿನ್ನ ಅಜ್ಜನ ಹೆಸರು ಗೊತ್ತಾ ಅಂತ. ಇಲ್ಲ ಅಂತ ಹೇಳಿದ, ಅಜ್ಜನ ಹೆಸರು ಗೊತ್ತಿಲ್ಲ ಅಂತ. ಅವರು ವಿವೇಕಾನಂದ ಸುಮಾರು 120 ವರ್ಷ ಹಿಂದೆ ಇದ್ದವರು. ಆಗ ಇಂಟರ್ನೆಟ್ ಇರಲಿಲ್ಲ, ಗೂಗಲ್ ಇರಲಿಲ್ಲ, ಅವ್ರ ಹೆಸರು ಇನ್ನೂ ಗೊತ್ತಿದೆ, ಅವ್ರ ಬಗ್ಗೆ ಗೊತ್ತಿದೆ. ನಮ್ಮದು 500 ವರ್ಷಕ್ಕಿಂತೆ ಪುರಂದರದಾಸರು. ಇಂಟರ್ನೆಟ್ ಇಲ್ಲ, ಗೂಗಲ್ ಇಲ್ಲ, ಅವ್ರ ಕೃತಿಯೆಲ್ಲ ಎಲ್ಲ ಇದೆ. 800 ವರ್ಷಕ್ಕೆ ನಿಯರ್ಲಿ ಮಧ್ವಾಚಾರ್ಯರಿದ್ದರು. ಇಂಟರ್ನೆಟ್ ಇಲ್ಲ, ಗೂಗಲ್ ಇಲ್ಲ, ಅವ್ರ ಬಗ್ಗೆ ಇನ್ನೂ ಸ್ಮರಣೆ ಇದೆ. ಇನ್ನೂ ಹಿಂದೆ 1000 ವರ್ಷಕ್ಕಿಂತೆ ನಮ್ಮ ಮಹಾಭಾರತ 5000ಕ್ಕಿಂತೆ ಗೂಗಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ವೆಬ್ಸೈಟ್ ಇಲ್ಲ, ಇನ್ನೂ ನೆನಪಿದೆ. ಅದು ಹೇಗಾಯಿತು? ನನ್ನ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ, ಅದು ಅವ್ರದ್ದು ಹೇಗೆ ನೆನಪು ಬರುತ್ತೆ? ಅದರಲ್ಲಿ ನಮ್ಮ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ, ಯು ಆರ್ ನೋ ಒನ್, ನೀವು ಇದ್ದರೆಷ್ಟು ಬಿಟ್ಟರೆಷ್ಟು. ನಾವು ಹೋದಾಗ ಅಟ್ ಮ್ಯಾಕ್ಸಿಮಮ್ ನನ್ನ ಮಕ್ಕಳು ಏನು ಹಾಕ್ಬೋದು, ನನ್ನ ಫೋಟೋ ಒಂದು ಗೋಡೆಯಲ್ಲಿ ಹಾಕಿಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಐ ಮಿಸ್ ಯು ಲಾಟ್ ಅಂತ ಒಂದು ಹಾಕ್ತಾರೆ ಇದರಲ್ಲಿ, ಅದರಲ್ಲಿ ಫೇಸ್ಬುಕ್ಕಲ್ಲಿ ಐ ಮಿಸ್ ಯು ಲಾಟ್ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೋಡೆಗೆ ಒಂದು ಪೇಂಟ್ ಹಾಕಬೇಕು ಅಂತ ಹೇಳಿದಾಗ ಫೋಟೋ ತೆಗಿತಾರೆ, ಪೇಂಟ್ ಹಾಕಿ ಫೋಟೋ ಇಲ್ಲದೇನೆ ಗೋಡೆ ಚೆನ್ನಾಗಿದೆ, ಫೋಟೋನ ಗರಾಜಲ್ಲಿ ಇಡ್ತಾರೆ, ಕೆಳಗಡೆ ಇಟ್ಬಿಡಿ ಅಂತ. ಸ್ವಲ್ಪ ದಿನ ಆದಮೇಲೆ ಗರಾಜ್ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಗರಾಜನ್ನು ಕ್ಲೀನ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ. ನಮ್ಮ ಮೆಮೊರಿ ಎಷ್ಟು ದಿನ ಇದೆ? 2-3 ದಿನ, 1 ತಿಂಗಳು, 5 ತಿಂಗಳು ಅಷ್ಟೇ. ಬಿಕಾಸ್ ಅವರ್ ಪರ್ಸೆಪ್ಷನ್ ಆಫ್ ಲೈಫ್ ಈಸ್ ಆರ್ಡಿನರಿ, ಏನು ಥಿಂಕಿಂಗ್ ಆರ್ಡಿನರಿ. ವಿ ಆರ್ ಲಿವಿಂಗ್ ದ ಲೈಫ್ ಕಾಂಪ್ರಮೈಸ್ಡ್ ಲೈಫ್. ಎಲ್ಲರ ಥರ ನಾನೇನು ದೊಡ್ಡ, ನಾನು ಸಂಸ್ಕೃತ ಓದಿಲ್ಲ, ನಮ್ಗೆ ಇದರಲ್ಲೇ ಶಾಸ್ತ್ರ ಓದಿಲ್ಲ, ನಾನು ಆರ್ಡಿನರಿ ಹೌಸ್ ಹೋಲ್ಡರ್, ಐ ಆಮ್ ಎ ಆರ್ಡಿನರಿ ವರ್ಕರ್. ನಾನು ಕೆಲಸ ಮಾಡಿದ್ರೆ ಮನೆ ಹೇಗೆ ನಡೆಯೋದು, ಇದ್ರೆ ನಾನು ದುಡಿಬೇಕು, ನಾನು ದುಡ್ದಿಲ್ಲ ಅಂದರೆ ನಮ್ಮ ಎಂಪ್ಲಾಯೀಸ್ ಹೇಗಿರ್ತಾರೆ. ಎಲ್ಲ ಕಾಂಪ್ರಮೈಸ್ ಕಾಂಪ್ರಮೈಸ್, ವಿ ಆರ್ ಕಾಂಪ್ರಮೈಸಿಂಗ್ ದ ವ್ಯಾಲ್ಯೂ ಆಫ್ ಅವರ್ ಲೈಫ್ ಆ್ಯಂಡ್ ವಿ ಆರ್ ಪುಲ್ಲಿಂಗ್ ಅವರ್ ಸೆಲ್ಫ್ಸ್ ಡೌನ್. ಕಾಂಪ್ರಮೈಸ್ಡ್ ಲಿವಿಂಗ್, ನಮ್ಮದು ಜೀವನನೇ ಕಾಂಪ್ರಮೈಸ್ಡ್. ಸೊ ಅದರಲ್ಲಿ ನಮ್ಮ ಜೀವನದ ಗುರಿ ದುಡ್ಡು ಮಾಡಿಬಿಡು ಅಂತ. ದುಡ್ಡು ಮಾಡು, ದೆನ್ ಹ್ಯಾವ್ ಎ ಲಕ್ಸುರಿಯಸ್ ಲೈಫ್, ಒಳ್ಳೆ ಕಾರು, ಒಳ್ಳೆ ಮನೆ, ಆ್ಯಂಡ್ ಸ್ವಲ್ಪ ಫಾರಿನ್ ಟ್ರಿಪ್, ಆ್ಯಂಡ್ ಅದರಲ್ಲೇ ನಮ್ಮ ಜೀವನ ಅಂತ. ಆರ್ಡಿನರಿ ಲಿವಿಂಗ್, ಆರ್ಡಿನರಿ ಲಿವಿಂಗ್, ದೆನ್ ವಾಟ್ ಈಸ್ ದ ರಿಸಲ್ಟ್? ನಾವು ಹೋದಾಗ ನಮ್ಮ ಗೋಡೆಯಲ್ಲಿ 1-2 ದಿನ ಇರುತ್ತೆ, ಮಕ್ಕಳು ಮೊಮ್ಮಕ್ಕಳಿಗೆ ಹೆಸರು ಗೊತ್ತಿಲ್ಲ, ಏನು ಮೆರೆದಾಡಿದ್ದು, ಐ ಆಮ್ ಇಂಪಾರ್ಟೆಂಟ್ ಅಂತ ಕುಣಿದಾಡಿದ್ದು. ಯು ಹ್ಯಾವ್ ನೋ ಮೇಡ್ ನೋ ಇಂಪ್ಯಾಕ್ಟ್ ಆನ್ ದ ಜನರೇಷನ್. ಅದರಲ್ಲಿ ಹೇಳತ್ತೆ 130 ಕೋಟಿಯಲ್ಲಿ ಯು ಆರ್ ಜಸ್ಟ್ ಎ ನಂಬರ್ ಆ್ಯಂಡ್ ಯು ಆರ್ ಜಸ್ಟ್ ಎ ನಂಬರ್. 130 ಕೋಟಿಯಲ್ಲಿ ನಿಮ್ಮದೊಂದು ನಂಬರ್ ಇದೆ ಅಷ್ಟೇ, ನಿಮ್ಮ ಹೆಸರು ಗೊತ್ತಿಲ್ಲ, ಇದು ಏನಿಲ್ಲ. ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ಇನ್ ದ ಕ್ರೌಡ್,
ಯು ಹ್ಯಾಡ್ ಟು ಬಿಕಮ್ ಎಕ್ಸ್ಟ್ರಾಆರ್ಡಿನರಿ, ನಾಟ್ ಆರ್ಡಿನರಿ, ನಾಟ್ ಟು ಥಿಂಕ್ ಆರ್ಡಿನರಿ. ನಾನು ಯುವಕರಿಗೆ ಹೇಳಿದ್ದೆ ಒಂದು ಮಂತ್ರ, ಪ್ರತಿದಿನವೂ ಒಂದು ಮಂತ್ರ ಹೇಳಿ. ಮಂತ್ರ ಅದು ಏನು ಹೇಳಬೇಕಂದ್ರೆ, ಐ ಆಮ್ ನಾಟ್ ಆರ್ಡಿನರಿ, ಆರ್ಡಿನರಿ, ಐ ಹ್ಯಾವ್ ಎನ್ ಎಕ್ಸ್ಟ್ರಾಆರ್ಡಿನರಿ ಪೊಟೆನ್ಷಿಯಲ್ ಇನ್ ಮೀ ಆ್ಯಂಡ್ ಐ ವಿಲ್ ರಿಯಲೈಸ್ ಮೈ ಪೊಟೆನ್ಷಿಯಲ್, ಮೇ ಗಾಡ್ ಬ್ಲೆಸ್ ಮೀ. ನನ್ನ ಕುಲಿಗೆ ಹೇಳ್ಬೋದು ಯು ಆರ್ ಯೂಸ್ಲೆಸ್ ಅಂತ ಹೇಳ್ಬೋದು, ನಮ್ಮ ಅಪ್ಪ ಅಮ್ಮ ಹೇಳ್ಬೋದು ಯು ಆರ್ ಯೂಸ್ಲೆಸ್ ಅಂತ ಹೇಳ್ಬೋದು, ಅಣ್ಣ ತಮ್ಮಂದ್ರು ಹೇಳ್ಬೋದು ಯು ಆರ್ ಯೂಸ್ಲೆಸ್ ಅಂತ. ಬಟ್ ನಾಟ್ ಟು ಗೆಟ್ ಡೌಂಟೆಡ್, ಯೂಸ್ಲೆಸ್ ಅಂತ, ನಾಟ್ ಟು ಕಂಡೆಮ್ ಯುವರ್ ಸೆಲ್ಫ್. ಪ್ರತಿದಿನ ಹೇಳಿ ಐ ಆಮ್ ನಾಟ್ ಆರ್ಡಿನರಿ, ನನ್ನಲ್ಲಿ ಅಪಾರ ಶಕ್ತಿ ಇದೆ, ಐ ವಿಲ್ ರಿಯಲೈಸ್ ಮೈ ಪೊಟೆನ್ಷಿಯಲ್ ಆ್ಯಂಡ್ ಭಗವಂತ ನನ್ನ ಕೃಪೆ ಸದಾ ಇರಲಿ ಅಂತ ಒಂದು ಮಂತ್ರ ದಿನಾಲು ಮಾಡ್ತಾಯಿದ್ರೆ ಇಟ್ ವಿಲ್ ಹ್ಯಾಪನ್. ಅದರಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಅರ್ಜುನನು ಸ್ಟಾರ್ಟಿಂಗಲ್ಲಿ ಎಲ್ಲ ಅಣ್ಣ ತಮ್ಮ ಗುರುಗಳು ಅಜ್ಜ ಎಲ್ಲರೂ ನೋಡಿದ ತಕ್ಷಣ ಕೈಕಾಲು ಬಿದ್ದೋಯಿತು, ಇವ್ರ ಜೊತೆ ಹೇಗಪ್ಪ ಮಾಡೋದು ಅಂತ. ಅದರಲ್ಲಿ ನಾವು ಜೀವನ ಸಾಗಿಸ್ಬೇಕಾದ್ರೆ ಮೋಸ್ಟ್ ಆಫ್ ಅಸ್ ನಾವು ವಿ ಆರ್ ಸೋ ಎಂಗ್ರಾಸ್ಡ್ ಇನ್ ಸೋಷಿಯಲ್ ಕಮಿಟ್ಮೆಂಟ್. ಯಾರೋ ಮದುವೆಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಹೋಗ್ಬಿಡೋದು, ಅವರು ಫೋನ್ ಮಾಡೋಕ್ಕೂ ಅವ್ರಿಗೆ ಇದಿಲ್ಲ, ಬರೀ ವಾಟ್ಸಪ್ ಮೆಸೇಜ್. ಅವತ್ತು ಯಾರೋ ಹೇಳ್ತಾಯಿದ್ರು ವಾಟ್ಸಪ್ ಮೆಸೇಜ್ ನೋಡ್ಬಿಟ್ಟು ಮದುವೆಗೆ ಹೋದ್ರಂತೆ. ಅಲ್ಲಿ ಹೋದಾಗ ಯಾರೂ ಗೊತ್ತಿಲ್ಲ ಅಲ್ಲಿ, ಆದರೆ ಏನೋ ಕರೆದ್ರು ಅಂತ ಹೊರಟೋಗೋದು. ಅದರಲ್ಲಿ ಐ ಡೋಂಟ್ ವಾಂಟ್ ಟು ಅಪ್ಸೆಟ್ ಎನಿ ಒನ್, ಐ ಆಮ್ ಕಾಂಪ್ರಮೈಸ್ಡ್ ಲಿವಿಂಗ್. ಇದರಲ್ಲಿ ಯು ಹ್ಯಾವ್ ಟು, ಇನ್ ದ ಹೋಲ್ ವರ್ಲ್ಡ್ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಈ ಪ್ರಪಂಚದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ನೀವು. ನಾಟ್ ಟು ಕಾಂಪ್ರಮೈಸ್ ಸಾಧನ ಫಾರ್ ಎನಿ ಕಾಸ್. ನನ್ನ ಅಣ್ಣ ತಮ್ಮ ಅಪ್ಪ ಅಮ್ಮ ಮಗ ಮೊಮ್ಮಗ ಎಲ್ಲ ಕಮ್ಸ್ ಲೇಟರ್. ನಮ್ಮ ಏರೋಪ್ಲೇನಲ್ಲಿ ಹೇಳೋದು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಪುಟ್ ದ ಆಕ್ಸಿಜನ್ ಮಾಸ್ಕ್ ಆನ್ ಟು ಯುವರ್ ಸೆಲ್ಫ್ ಬಿಫೋರ್ ಹೆಲ್ಪಿಂಗ್ ಅದರ್ಸ್, ಅದರ್ವೈಸ್ ದೇರ್ ಮೇ ಬಿ ಟು ಕ್ಯಾಶುವಲ್ಟೀಸ್. ಎರಡು ಕ್ಯಾಶುವಲ್ಟಿ ಇರ್ಬೋದು, ಟು ಅವಾಯ್ಡ್ ಲುಕ್ ಆಫ್ಟರ್ ಯುವರ್ ಸೆಲ್ಫ್. ವೆನ್ ಯು ಲುಕ್ ಆಫ್ಟರ್ ಯುವರ್ ಸೆಲ್ಫ್ ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂ ಟು ಯುವರ್ ಸೆಲ್ಫ್, ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂ ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯುವರ್ ಎಂಪ್ಲಾಯರ್ ಯುವರ್ ಎಂಪ್ಲಾಯಿ ಯುವರ್ ಕಮ್ಯುನಿಟಿ ಆ್ಯಂಡ್ ಟು ದ ಕಂಟ್ರಿ. ಅದಕ್ಕೆ ಯು ಹ್ಯಾಡ್ ಟು ಆ್ಯಡ್ ವ್ಯಾಲ್ಯೂ ಟು ಯುವರ್ ಸೆಲ್ಫ್. ವೆನ್ ಯು ಸ್ಟಾರ್ಟ್ ಆ್ಯಡಿಂಗ್ ವ್ಯಾಲ್ಯೂ ಯುವರ್ ಸೆಲ್ಫ್ ಆ್ಯಡಿಂಗ್ ಎ ವ್ಯಾಲ್ಯೂ ಟು ಯುವರ್ ಸೆಲ್ಫ್ ದೆನ್ ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಸ್ಟ್ಯಾಂಡಿಂಗ್ ಔಟ್ ಇನ್ ದ ಕ್ರೌಡ್. ಯು ಸ್ಟಾರ್ಟ್ ಸ್ಟ್ಯಾಂಡಿಂಗ್ ಔಟ್ ದೆನ್ ದಟ್ ಈಸ್ ಹೌ ನಮ್ಮ ಪೂರ್ವಜರು ಮಾಡಿದ್ದು. ಅವ್ರ ಹೆಸರು ಹೇಗೆ ನೆನಪಿದೆ ಅಂದರೆ, ದೇ ಡಿಡ್ ನಾಟ್ ಕಾಂಪ್ರಮೈಸ್ ದೇರ್ ಟೈಮ್ ಫಾರ್ ಸೋಷಿಯಲ್. ಸುಮ್ಮನೆ ಹೋಗೋದು, ಕರೆದ್ರೆ ಹೋಗೋದು ಬೆಳಗಿಂದ ಸಾಯಂಕಾಲ. ನಾನು ಇಲ್ಲಿ ಬಂದಾಗಲೂ ನಾನು ಅವತ್ತು ಹೇಳ್ತಾ ಇದ್ದೆ, ನಮ್ಮನ್ನು ಕೆಲವರು ಕರೀತಾರೆ, ನೀವು ಬಂದಿದ್ದೀರಾ ನಮ್ಮದು ಪ್ರೈಮರಿ ಸ್ಕೂಲ್ ಗೆಟ್ ಟುಗೆದರ್, ಮಿಡ್ಲ್ ಸ್ಕೂಲ್ ಗೆಟ್ ಟುಗೆದರ್, ಹೈಸ್ಕೂಲ್ ಗೆಟ್ ಟುಗೆದರ್, ಕಾಲೇಜ್ ಗೆಟ್ ಟುಗೆದರ್, ಬನ್ನಿ ಕಾಫಿಗೆ ಬನ್ನಿ ಅಂತ. ನಾನು ಬರಲ್ಲ ಅಂತ ಹೇಳ್ತೀನಿ. ಅದರಲ್ಲಿ ಯಾರು ಯಾರು ಕರೀತಾರೆ ನಾನು ಬರಲ್ಲ ಅಂತ. ಏನು ದೊಡ್ಡ ಮನುಷ್ಯ ಆಗಿಬಿಟ್ಟಿಯಾ ಅಂತ. ದೊಡ್ಡ ಮನುಷ್ಯ ಅಲ್ಲ, ನನಗೆ ಅಲ್ಲಿ ಹೋದ್ಮೇಲೆ ಏನು ಮಾತಾಡೋದು, ನಿನಗೆ ಎಷ್ಟು ಕಾರ್ ಇದೆ, ಯಾವ ಮನೆ ಇದೆ, ಎಷ್ಟು ಮನೆ ಇದೆ, ದುಡ್ಡು ಎಷ್ಟಿದೆ, ಸಂಬಳ ಎಷ್ಟಿದೆ, ಮತ್ತು ಫಾರಿನ್ ಎಲ್ಲೆಲ್ಲಿ ಹೋಗಿದ್ಯಾ, ಬರೀ ಆರ್ಡಿನರಿ ಟಾಕಿಂಗ್. ನಾನು ಇನ್ಸ್ಟೆಡ್ ಇಫ್ ಐ ಸ್ಪೆಂಡ್ ಟೈಮ್ ಈ ಥರ ಸ್ಪೆಂಡ್ ಟೈಮ್ ಮಾಡಿದ್ರೆ ಐ ಆಮ್ ಆ್ಯಡಿಂಗ್ ವ್ಯಾಲ್ಯೂ ಟು ಮೈ ಸೆಲ್ಫ್ ಆ್ಯಂಡ್ ಟು ಯು. ಆ್ಯಂಡ್ ಯು ಹ್ಯಾಡ್ ಟು ಬಿ ದ್ಯಾಟ್ ನಾಟ್ ಟು ಕಾಂಪ್ರಮೈಸ್ ಯುವರ್ ಟೈಮ್ ಆ್ಯಂಡ್ ವ್ಯಾಲ್ಯೂಸ್. ಡು ನಾಟ್ ವೈಲ್ ಅವೇ ಯುವರ್ ಟೈಮ್, ಟೈಮ್ ಈಸ್ ವೆರಿ ಪ್ರೆಷಿಯಸ್. ಭಗವದ್ಗೀತೆಯಲ್ಲಿ ಅರ್ಜುನ ಹಾಗೆ ಹಿ ಸ್ಟಾರ್ಟೆಡ್ ಅಸೋಸಿಯೇಟಿಂಗ್ ವಿತ್ ರಿಲೇಟಿವ್ಸ್. ಆಗ ಶ್ರೀಕೃಷ್ಣ ಎಬ್ಸೋದು ನಾಲ್ಕು ಸಲ ಹೇಳ್ತಾನೆ ಉತ್ತಿಷ್ಠ ಅಂತ. ಯು ಹ್ಯಾಡ್ ಟು ಗೆಟ್ ಅಪ್. ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನೈತತ್ತಯ್ಯೋಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಠ ಪರಂತಪ. ನೀನು ಹೇಳಿದ ಥರ ಜೀವನ ಮಾಡಬೇಡ, ನಾಟ್ ಲೈಕ್ ಎ ವೀಕ್ ಪರ್ಸನ್, ನಾಟ್ ಲೈಕ್ ಎ ಆರ್ಡಿನರಿ ಪರ್ಸನ್. ಯು ಹ್ಯಾಡ್ ಟು ಗೆಟ್ ಅಪ್ ಉತ್ತಿಷ್ಠ ಪರಂತಪ. ನಿನ್ನಲ್ಲಿ ಅಪಾರ ಶಕ್ತಿ ಇದೆ, ಯು ಹ್ಯಾವ್ ಟು ಗೆಟ್ ಅಪ್. ಆಮೇಲೆ ಗೆದ್ದು ಏನು ಮಾಡ್ಬೋದು, ನಾನು ಮಾಡಿದ್ರೆ ಏನು ಸಕ್ಸಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಲ್ಲ, ಅಟ್ಲೀಸ್ಟ್ ಸೋಷಿಯಲೈಸ್ ಆದರೂ ಸುಮ್ಮನೆ ಫ್ರೀ ಊಟ ಆದರೂ ಸಿಗ್ತಾ ಇತ್ತಲ್ವ ಅಂದರೆ. ಹತೋವ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿನ್ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅದರಲ್ಲಿ ತಸ್ಮಾತ್ ಅದರಲ್ಲಿ ಹೇಳೋದು ಹತೋವ ಪ್ರಾಪ್ಸಿಸಿ ಸ್ವರ್ಗಂ. ಅದರಲ್ಲಿ ಹೋದರೂ ಪರವಾಗಿಲ್ಲ, ನಿನಗೆ ಉತ್ತಮ ಇದು ಸಿಗತ್ತೆ ಆ ಸಾಧನೆ ಮಾಡಿದವ್ರಿಗೆ. ಗೆದ್ದರೆ ಯು ವಿಲ್ ಅಟೈನ್ ಫೇಮ್. ತಸ್ಮಾತ್ ಉತ್ತಿಷ್ಠ ಕೌಂತೆ, ನೀನು ಹೇಳಲೇಬೇಕು.
ಯುದ್ಧ ಮಾಡ್ತೀನಿ, ಜೀವನದಲ್ಲಿ ಸಾಧಿಸ್ತೀನಿ ಅಂತ ದೃಢಕ್ಕೆ ಸಂಕಲ್ಪ ಮಾಡು ಅಂತ. ಆಮೇಲೆ ಮೂರನೇ ಸಲ ಕೃಷ್ಣ ಹೇಳೋದು, ತಸ್ಮಾತ್ ಅಜ್ಞಾನ ಸಂಭೂತಂ ಹೃಸ್ತಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಮಾತಿಷ್ಠೋ ಉತ್ತಿಷ್ಠ ಭಾರತ. ಏಳು ಎದ್ದೇಳು, ನಿನ್ನ ಅಜ್ಞಾನವನ್ನು ನಿನ್ನ ಬಗ್ಗೆ ತಿಳಿಯುವ ಕುತೂಹಲ ನೀನು ಕಲಿಬೇಕು ಅಂತ ಕಳವಳ ಇರಲಿ. ಜ್ಞಾನದಿಂದ ಅಜ್ಞಾನ ಕಳಿಯತ್ತೆ, ಹೃದಯ ನಿರ್ಮಲ ಆಗತ್ತೆ, ಆಗ ನೀನು ಹೇಳ್ತೀಯ ಎದ್ದೇಳ್ತೀಯ ಅಂತ. ಇನ್ನೊಂದು ನಾಲ್ಕನೇ ಬಾರಿ ಹೇಳೋದು, ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯಾವ್ದು ಹೇಳೋದು ಬರೋದು ಆರನೇ ಇದರಲ್ಲಿ, ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ, ಇದರಲ್ಲಿ ಯಾವುದು ಇದರಲ್ಲಿ ಉತ್ತಿಷ್ಠ ಕೌಂತೇಯ ತಸ್ಮಾತ್ ಉತ್ತಿ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷು ರಾಜ್ಯಂ ಸಮೃದ್ಧಂ ಮಮೈವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ತಸ್ಮಾತ್ ಉತ್ತಿಷ್ಠ ಯಶೋ ಇದರಲ್ಲಿ ಏಳು. ಆಮೇಲೆ ನೀನು ಯುವರ್ ನಿಮಿತ್ತ ಏನೋ ಸಕ್ಸಸ್ ಆಯಿತು ಅಂದರೆ ಡೋಂಟ್ ಬಿ ಆರೋಗೆಂಟ್, ನಿನ್ನ ಹಿಂದೆ ನಾನೇ ಮಾಡೋದು. ತಸ್ಮಾತ್ ಉತ್ತಿಷ್ಠ ಕೌಂತೆ ನೀನು ಹೇಳಬೇಕು ಮತ್ತು ಯು ಆರ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಯಶೋ ಅಟೈನ್ ದ ಫೇಮ್ ಅಟೈನ್ ದ ಗ್ಲೋರಿ ಆ್ಯಂಡ್ ಯು ಆರ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಮಾಡೋದು ನಾನೇ ಶ್ರೀಕೃಷ್ಣ ಹೇಳೋದು. ಅದನ್ನೇ ಕಠೋಪನಿಷತ್ತು ಹೇಳೋದು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಏಳು ಎದ್ದೇಳು, ಗುರಿ ತಲುಪುವ ತನಕ ನೀನು ನಿಲ್ಬೇಡ. ಅದರಲ್ಲಿ ಈ ದಾರಿ ನಾಟ್ ಫಾರ್ ಆರ್ಡಿನರಿ ಪೀಪಲ್. ನಮ್ಮಲ್ಲಿ ನೀನು ದೊಡ್ಡ, ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ಇನ್ 130 crore ವರ್ಲ್ಡ್ ಪಾಪ್ಯುಲೇಷನ್ 7.8 billion ಪೀಪಲ್, 7.8 billion ನೀವು ಇದ್ರೆಷ್ಟು ಬಿಟ್ಟರೆಷ್ಟು, ನಾವೇನು ಹೆಗರಾಡಿದ್ದು ನಮ್ಮನ್ನು ಬಿಟ್ಟರೆ ಯಾರು ಇಲ್ಲ ಅಂತ, ನಮ್ಮ ಎಂಪ್ಲಾಯರ್ ನಾನು ಇಲ್ಲದೆ ಕೆಲಸ ಆಗಲ್ಲ ಅಂತ, ಮನೇಲಿ ನಾನು ಇಲ್ಲದೆ ಕೆಲಸ ಆಗಲ್ಲ ಅಂತ. ನಾವು ಹೇಳೋದು ಎವ್ರಿ ವರ್ಲ್ಡ್ ಹೋಲ್ ವರ್ಲ್ಡ್ ಈಸ್ ರನ್ನಿಂಗ್ ಬಿಕಾಸ್ ಆಫ್ ಮೀ ಅಂತ ಅಂದ್ಕೊಳ್ಳೋದು, ನೀವು ಇದ್ರೆಷ್ಟು ಬಿಟ್ಟರೆಷ್ಟು. ಆದರೆ ನಮ್ಮ ಪೇಜಾವರ ಶ್ರೀಗಳು ಅವರು ಹೋದ ಮೇಲೂ ಅವರ ಸಾಧನೆ ನಮಗೆ ಇನ್ನೂ ಕಳವಳ. ಅದರಲ್ಲಿ ಎಷ್ಟು ಇಂಪ್ಯಾಕ್ಟ್, ಹಿ ವಾಸ್ ನಾಟ್ ಒನ್ ಅಮಾಂಗ್ 130 crore, ಹಿ ವಾಸ್ ಎನ್ ಯುನೀಕ್, ಹಿ ಸ್ಟುಡ್ ಔಟ್. ಅವ್ರಿಗೆ ಇಂಟರ್ನೆಟ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಗೂಗಲ್ ಗೊತ್ತಿಲ್ಲ, ಮಾಡೋದು ಅಪಾರ ಶ್ರದ್ಧೆ. ಅದರಲ್ಲಿ ಅವರು ಏನು ಮಾಡಿದ್ದಾರೋ ಇಟ್ ಇಸ್ ಎನ್ ಯುನೀಕ್ ಕಾಂಟ್ರಿಬ್ಯೂಷನ್. ಮಾಡಬೇಕಾದ್ರೆ ಕಾಪಿಯಿಂಗ್ ಅದರ್ಸ್, ನಾವು ಹೇಳ್ತೀವಿ ಮಕ್ಕಳಿಗೆ, ನೋ ಪಕ್ಕದ ಮನೆಯವ್ರು ನೋಡು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು, ನೀನು ಒಂದು ಯೂಸ್ಲೆಸ್ ಅಂತ. ನೋಡು ಅವನಿಗೆ 200,000 ಸಂಬಳ ಬರುತ್ತೆ, ನಿನಗೆ ಎಷ್ಟು ಬರೀ 10,000, ಒಂದು ಕೆಲಸನೂ ಸಿಗಲ್ಲ ನಿನಗೆ, ಯೂಸ್ಲೆಸ್ ಅಂತ. ನಾವು ವಿ ಆರ್ ಕಂಪೇರಿಂಗ್ ಅವರ್ ಚಿಲ್ಡ್ರನ್, ನೀನು ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ನೀವು ಅವ್ರ ಥರ ಅಂತ. ಅದರಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ, ಯು ಕಾಂಟ್ ಬಿಕಮ್ ಲೈಕ್ ಸಂಬಡಿ ಎಲ್ಸ್, ಯು ಹ್ಯಾವ್ ಟು ಬಿಕಮ್ ಯುವರ್ ಸೆಲ್ಫ್. ನೀವಾಗೇ ಆಗಬೇಕು, ನೀವು ಬೇರೆಯವ್ರ ಥರ ಆಗಬೇಡಿ. ಬೇರೆಯವ್ರ ಥರ ಆದರೆ ಇಟ್ ಈಸ್ ವೆರಿ ಬೋರಿಂಗ್, ದೇರ್ ಇಸ್ ನೋ ಜಾಯ್, ಇಟ್ ಈಸ್ ನಥಿಂಗ್ ಬಟ್ ಬಾಂಡೇಜ್. ಆ್ಯಂಡ್ ಇನ್ ಯು ಬಿಕಮಿಂಗ್ ಯುವರ್ ಸೆಲ್ಫ್ ಯು ವಿಲ್ ಡಿಸ್ಕವರ್ ದ ಫ್ರೀಡಮ್. ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೀನಿ, ಅಲ್ಲಿ ಒಂದು 10-20 years ಮುಂಚೆ ಅದರಲ್ಲಿ ಫೋನ್ ಕಂಪ್ನಿಯೆಲ್ಲ ಬಂದಾಗ ಎರಿಕ್ಸನ್, ನೋಕಿಯಾ, ಬ್ಲ್ಯಾಕ್ಬೆರಿ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇದ್ರು. ಆಗ ಇದ್ದಿದ್ದ ಕಾಂಪಿಟೇಷನ್ ಎಕ್ಸ್ಟ್ರಾ ಫೀಚರ್, ಎಕ್ಸ್ಟ್ರಾ ಕಲರ್, ಎಕ್ಸ್ಟ್ರಾ ಸೈಜ್ ಫೋನು, ಅದರಲ್ಲಿ ಎಕ್ಸ್ಟ್ರಾ ಇದರಲ್ಲಿ ಸ್ಕ್ರೀನ್, ಕಲರ್ ಸ್ಕ್ರೀನ್, ಏನೇನೋ ಇದರಲ್ಲಿ. ಇನ್ ದ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಓನ್ಲಿ ಸ್ಮಾಲ್ ವೇರಿಯೇಷನ್. ವೇರ್ ಸ್ಟೀವ್ ಜಾಬ್ಸ್ ನೆವರ್ ಬಾದರ್ ಟು ಫಾಲೋ ದೆಮ್, ಹಿ ವೆಂಟ್ ಇನ್ ಅ ರಾಂಗ್ ಡೈರೆಕ್ಷನ್, ಕ್ರಿಯೇಟೆಡ್ ಎ ನ್ಯೂ ಪ್ಲ್ಯಾಟ್ಫಾರ್ಮ್, ಆ ಪ್ಲ್ಯಾಟ್ಫಾರ್ಮ್ಗೆ ಉಳಿದವರೆಲ್ಲ ಬಂದರು. ವೆನ್ ಯು ಗೋ ಅದರಲ್ಲಿ, ಯಾನಿಶ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಎಲ್ಲರೂ ಹೀಗೆ ಹೋಗ್ತಾ ಇದ್ದರೆ ಇದರಲ್ಲಿ ಯೋಗಿ ಉಲ್ಟಾ ಡೈರೆಕ್ಷನಲ್ಲಿ ಹೋಗೋದು. ಎಲ್ಲರೂ ಎದ್ದಿದ್ದಾರೆ, ಎಲ್ಲ ಎದ್ದಿದ್ದಾರೆ ಅಂದರೆ ಯೋಗಿ ಇಸ್ ಅಸ್ಲೀಪ್. ಯು ಹ್ಯಾವ್ ಟು, ನಮ್ಮ ಮಕ್ಕಳು ನಾಟ್ ಟು ಕಾಪಿ ಅದರ್ಸ್, ನಾಟ್ ಟು ಬ್ಲೈಂಡ್ಲಿ ಕಾಪಿ, ಬಿ ಒರಿಜಿನಲ್. ಆ ಪ್ಲ್ಯಾಟ್ಫಾರ್ಮ್, ವೆನ್ ಯು ಕ್ರಿಯೇಟ್ ಎ ನ್ಯೂ ಪ್ಲ್ಯಾಟ್ಫಾರ್ಮ್, ದೇರ್ ನೋ ಕಾಂಪಿಟೇಷನ್, ದೇರ್ ಇಸ್ ಎ ಫ್ರೀಡಮ್. ನಾನು ಬರೀ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಕೆಲಸ ಮಾಡಬೇಕಾದ್ರೆ ತುಂಬ IT ಜನಗಳು ನನ್ನ ಹತ್ರ ಹೇಳ್ತಾರೆ, ನಾವು 30-35 years ಆಯಿತು ಅಂದರೆ ವಿ ಆರ್ ಸ್ಕೇರ್ಡ್ ವಿಲ್ ಲೂಸ್ ದ ಜಾಬ್. ನಮ್ಮ ಯಂಗರ್ ಜನರೇಷನ್ ದೇ ಆರ್ ವೆರಿ ಸ್ಮಾರ್ಟ್, ಅವರು ಸಂಬಳ 1/4 ಕೆಲಸ ಮಾಡ್ತಾರೆ. ನಾವು
ವಿ ಆರ್ ಸ್ಟ್ರಗ್ಲಿಂಗ್, ನಮ್ಮ ಕೆಲಸ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಮೌಡ್ಗೇಜ್ ಇದೆ, ತಲೆ ಬಿಸಿಯಾಗಿದೆ, ಸ್ಟ್ರೆಸ್ 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 ಅಂತ, ನಿದ್ದೆ ಇಲ್ಲ ಅಂತ. ವೈ? ವಿ ಆರ್ ಎಕ್ಸಿಸ್ಟಿಂಗ್ ಕಾಂಪಿಟಿಂಗ್ ಇನ್ ದ ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್. ವಿ ಆರ್ ಓನ್ಲಿ ಟ್ರೈಂಗ್ ಟು ಬಿ ಮೋರ್ ಇಂಟೆಲಿಜೆಂಟ್. ನಮ್ಮ ಮಕ್ಕಳಿಗೆ ಹೇಳೋದು ಯು ಐ ಕ್ಯೂನಿಂದ 160 ಇರಬೇಕು, 170 ಇರಬೇಕು, ಐನ್ಸ್ಟೀನನ್ನು ಮೀರಿಸಬೇಕು ಅಂತ. ಓನ್ಲಿ ಇಂಟೆಲಿಜೆನ್ಸ್ ಕಡೆ ಕೊಡ್ತಾ ಇದ್ದೀವಿ. ಎಕ್ಸಿಸ್ಟಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಇಟ್ ಇಸ್ ಲೈಫ್ ಈಸ್ ನಥಿಂಗ್ ಬಟ್ ಸ್ಟ್ರೆಸ್ಫುಲ್. ವೆನ್ ಯು ಅವೇಕ್ ಅಪ್ ಟು ಹಿಯರ್ ಓನ್ಲಿ ಇಂಟೆಲಿಜೆನ್ಸ್. ಇಂಟೆಲಿಜೆನ್ಸ್ ಫೀಲ್ಡಲ್ಲಿ ಪಂಚಭೂತದಲ್ಲಿ ಅನ್ನ, ನೀರು, ಇದರಲ್ಲಿ ಅಗ್ನಿ, ವಾಯು ಮತ್ತು ಆಕಾಶ, ಓನ್ಲಿ ಇಂಟೆಲಿಜೆನ್ಸ್ ಲೆವೆಲಲ್ಲಿ ಕೆಲಸ ಮಾಡೋದು. ಇಲ್ಲಿ ಆಜ್ಞಾಚಕ್ರಕ್ಕೆ ಬಂದರೆ ದೆನ್ ಯುವರ್ ಇಂಟ್ಯೂಷನ್ ಸ್ಟಾರ್ಟ್ಸ್ ವರ್ಕಿಂಗ್ ಆ್ಯಂಡ್ ಯುವರ್ ಥಿಂಕಿಂಗ್ ಈಸ್ ಡಿಫ್ರೆಂಟ್. ಯುವರ್ ಥಿಂಕಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ನಾನು ಒಂದು ಎರಡು ಲೈನ್ ಓದುವುದು ಶಾಸ್ತ್ರ, ಇನ್ನೊಬ್ಬರು ಇನ್ನೊಂದು ಎರಡು ಲೈನ್ ಓದುವುದು, ನನಗೆ ಅರ್ಥ ಆಗೋ ರೀತಿಯೇ ಬೇರೆ, ಅವ್ರಿಗೆ ಅರ್ಥ ಆಗೋ ರೀತಿಯೇ ಬೇರೆ. ಇದರಲ್ಲಿ ಇದು ಓಪನ್ ಆದರೆ ಇಂಟ್ಯೂಷನ್, ಯು ಆರ್ ಆಲ್ರೆಡಿ ಇನ್ ಅ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್, ದೇರ್ ಈಸ್ ನೋ ಕಾಂಪಿಟೇಷನ್. ದೆನ್ ಯು ಬಿಕಮ್ ಯುನೀಕ್, ಯು ಬಿಕಮ್ ಸ್ಪೆಷಲ್. ಇಲ್ಲಿಗೆ ಹೋಗಿ ಇಂಟ್ಯೂಷನ್, ಯು ಅವೇಕನ್ ದ ಇಂಟ್ಯೂಷನ್ ಸೆಂಟರ್ ಆ್ಯಂಡ್ ಯು ವಿಲ್ ಬಿಕಮ್ ಯುನೀಕ್. ನಂದು ಪಿಕಾಸೋ, ಪಿಕಾಸೋ ಒಂದು ಚಿತ್ರ ಬರೀಬೇಕಾದ್ರೆ ನಾವೊಂದು ಸರ್ಕಲ್ ಎಳಿ ಅಂದರೆ, ಸರ್ಕಲ್ ಮಾಡು ಅಂದರೆ ಬರೀ ಕಷ್ಟದಲ್ಲಿ ಲೈನ್ ಜೋಡಿಸ್ತೀವಿ. ಪಿಕಾಸೋ ಎರಡು ಲೈನ್ ಹೀಗೆ ಹೇಳಿದ್ರೆ ಅದು ಡ್ರಾಯಿಂಗ್ ಒಂದು ಪೇಂಟಿಂಗ್ ಸುಮಾರು 1 ಮಿಲಿಯನ್ಗೆ ಹೋಗುತ್ತೆ. ನಾವು ಹೀಗೆ ಹೇಳಿದ್ರೆ ಎಲ್ಲ ನಗ್ತಾರೆ, ಯಾರು ಕಸದವರು ತೊಗೊಂಡೋಗಲ್ಲ. ಯಾಕೆ? ದ್ಯಾಟ್ ವಾಟ್ ಎವರ್ ಹೀ ಡ್ರೂ ದಿಟ್ ಇಸ್ ಇಂಪ್ರೆಗ್ನೇಟೆಡ್ ವಿತ್ ಮೀನಿಂಗ್, ಡೀಪರ್ ಮೀನಿಂಗ್, ಒಳಗಡೆ ಅರ್ಥ ಇದೆ. ನಾವು ಆ ಲೆವೆಲಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಪೀಪಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯು, ರೆಕಗ್ನೈಸಿಂಗ್ ಯು. ಮತ್ತು ನಮ್ಮದು ಗೋಲ್ಡ್ ಮೈನಲ್ಲಿ, ಗೋಲ್ಡ್ ಮೈನ್ ದ ಓರ್ ಕಂಟೆಂಟ್, ಗೋಲ್ಡ್ ಕಂಟೆಂಟ್ ಈಸ್ 0.0005%. ಅದರಲ್ಲಿ ನಮ್ಮ ಮೈನಿಂಗಲ್ಲಿ ಆ ಟ್ರಕ್ ಅವನು ಒಂದು ಟ್ರಕ್ ಲೋಡ್ ಆಫ್ ಗೋಲ್ಡ್ ಓರ್ ಬೈ ರಾಂಗ್ ಜಾಗದಲ್ಲಿ ಟಿಪ್ ಮಾಡಿದ್ರು ಓನರ್ ವೋಂಟ್ ಗೆಟ್ ವರೀಡ್, ಆಫ್ಟರ್ ಆಲ್ 0.005% ಓಕೆ ಅಂತ. ಅದನ್ನು ಗೋಲ್ಡ್ ಓರ್ನ ಎನ್ರೀಚ್ ಮಾಡಿ, ಅದರಲ್ಲಿ ಮೆಟಲರ್ಜಿ ರಿಫೈನ್ ಮಾಡಿ, ಅದರಲ್ಲಿ ಸ್ಮೆಲ್ಟ್ ಮಾಡಿ, ಆಮೇಲೆ ಅದರಲ್ಲಿ ಚಿನ್ನ ಬಂತು ಅಂದರೆ ಒಂದು 15-20 ಟನ್ನಲ್ಲಿ ಒಂದು ಔನ್ಸ್ ಚಿನ್ನ ಬಂತು ಅಂದರೆ ಆ ಜಾಗಕ್ಕೆ ಸೆಕ್ಯೂರಿಟಿ, ಎಕ್ಸ್ಟ್ರಾ ಸೆಕ್ಯೂರಿಟಿ ಕ್ಯಾಮರಾ, ಎಕ್ಸ್ಟ್ರಾ ಸೆಕ್ಯೂರಿಟಿ ಫೋರ್ಸ್, ಪೆಟ್ರೋಲ್ ಎಲ್ಲ ಇಡ್ತೀವಿ. ದೆನ್ ದಟ್ ಗೋಲ್ಡ್ ಬಿಕಮ್ಸ್ ಡಿಯರ್ ಟು ಆಲ್. ನಾವು ನಮ್ಮ ಹತ್ರನೂ ಆ ಶಕ್ತಿ ಇದೆ, ಲೈಕ್ ಎ ಗೋಲ್ಡ್ ಮೈನ್. ಗೋಲ್ಡ್ ಕಂಟೆಂಟ್ ವೆರಿ ಸ್ಮಾಲ್, ವಿ ಹ್ಯಾವ್ ಟು ಎನ್ರೀಚ್ ಅವರ್ ಸೆಲ್ಫ್. ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು. ಎನ್ರೀಚ್, ಎನ್ರೀಚ್, ಗೋ ವಿತ್ ಇನ್, ಇಂಟ್ರೋಸ್ಪೆಕ್ಟ್, ಇಂಟ್ರೋಸ್ಪೆಕ್ಟ್. ದ್ಯಾಟ್ ಎನ್ರೀಚ್ಮೆಂಟ್ ಪ್ರೋಸೆಸ್, ಆ ಚಿನ್ನ ಬಂತು ಅಂದಾಗ ಯು ಬಿಕಮ್ ಡಿಯರ್ ಟು ಎವ್ರಿ ಒನ್. ಸೋ ಡಿಯರ್, ನಿಮ್ಮ ಮಕ್ಕಳು ನೆನ್ಪಿಟ್ಕೊಳ್ತಾರೆ, ಮೊಮ್ಮಕ್ಕಳು ನೆನ್ಪಿಟ್ಕೊಳ್ತಾರೆ, ಆಮೇಲೆ ಅವ್ರು ಹೇಳ್ತಾರೆ ನಾವು ಅವರ ವಂಶಸ್ಥರು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಲ್ದಿದ್ರೆ ಇಫ್ ಯು ಆರ್ ನಾಟ್ ಇನ್ವೆಸ್ಟಿಂಗ್ ಫಾರ್ ಯುವರ್ ಸೆಲ್ಫ್, ಅದರಲ್ಲಿ ದೆನ್ ನಿಮ್ಮ ಮೊಮ್ಮಕ್ಕಳಿಗೂ ನಿಮ್ಮ ಹೆಸರು ಗೊತ್ತಿರಲ್ಲ. ಇದರಲ್ಲಿ ದ ಮೆಸೇಜ್ ಇನ್ ದ ಶಾಸ್ತ್ರ, ಎಲ್ಲ ಶಾಸ್ತ್ರದ ಉದ್ದೇಶ, ಎಲ್ಲ ಆಚಾರ್ಯ ಪುರುಷರ ಉದ್ದೇಶ, ಯು ಹ್ಯಾವ್ ಟು ಬಿಕಮ್ ಗ್ರೇಟ್. ದೇರ್ ಇಸ್ ನೋ ಆಪ್ಷನ್ ಬಟ್ ಯು ಹ್ಯಾವ್ ಟು ಬಿಕಮ್ ಗ್ರೇಟ್. ಅದಕ್ಕೆ ಯು ಹ್ಯಾವ್ ಟು ಗೋ ವಿತಿನ್, ಎನ್ರೀಚ್ ಯುವರ್ ಸೆಲ್ಫ್, ಫೈಂಡ್ ಯುವರ್ ಸೆಲ್ಫ್. ಇದು ಕನೆಕ್ಟ್ ಆದಾಗ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದ ಯೋಗ. ಇದು ಗೊತ್ತಾಯಿತು ಅಂದಾಗ ಆ ಭಗವಂತ, ಸರ್ವವ್ಯಾಪಿ ಭಗವಂತ, ಎಲ್ಲೆಡೆ ಇರುವ ಭಗವಂತ ನನ್ನಲ್ಲೂ ಇದ್ದಾನೆ ಅಂತ, ಆಗ ಅಪಾರ ಗೌರವ ಬರುತ್ತೆ, ಶ್ರದ್ಧೆ ಬರುತ್ತೆ. ಆ ಭಗವಂತನ ಮಹಿಮೆ ಬಗ್ಗೆ ಎಷ್ಟು ತಿಳಿದ್ರೂ ಸಾಲದು ಅಂತ ಗೊತ್ತಾಗತ್ತೆ. ಇದೇ ಸ್ಟಾರ್ಟಿಂಗೇ ಗೊತ್ತಿಲ್ಲದೆ ನಾನು ಇದು ಐ ಆಮ್ ಆನ್ ಎ ಸ್ಪಿರಿಚುವಲ್ ಪಾತ್ ಅಂತ ಬರೀ ಹೊರಗಡೆ ಓಡಾಡ್ತಾ ಇದ್ದರೆ, ಬರೀ ಆ ದೇವಸ್ಥಾನ ಈ ದೇವಸ್ಥಾನ, ಇದರಲ್ಲಿ ತಿರುಪತಿಗೆ ಹೋಗ್ತೀನಿ ಸ್ವಲ್ಪ ಲಂಚ ಕೊಟ್ಬಿಟ್ಟು ಅಲ್ಲಿ ಜಂಪ್ ದ ಕ್ಯೂ ಆ್ಯಂಡ್ ಇದರಲ್ಲಿ ತಿರುಪತಿ ದರ್ಶನ ಆಯಿತು, ವೈಕುಂಠ ಪ್ರಾಪ್ತಿ ಆಯಿತು, ಇದರಲ್ಲಿ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ತೆಗೀತು, ಬರೀ ಇಷ್ಟರಲ್ಲೇ ಮುಗೀತು ಅಂದರೆ ಬರೀ ಇದರಲ್ಲಿ ಹೊರಗಡೆನೇ ಆಡಂಬರ ಆಯಿತು. ಅದರಲ್ಲಿ ಸಾಧನೆ ಅಷ್ಟು ಬೇಗ ಆಗಲ್ಲ ಅದನ್ನು. ಅದಕ್ಕೆ ಇಟ್ ಈಸ್ ನಾಟ್ ಈಸಿ, ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಅದಕ್ಕೆ ಮಾಡಬೇಕಾದ್ರೆ ಈ ಇನ್ನರ್ ಜರ್ನಿ, ಯು ಆರ್ ಎ ಲೋನ್ ಟ್ರಾವೆಲರ್. ನಾನು ಇಲ್ಲಿಂದ ಬದ್ರಿಗೆ ಹೋಗಬೇಕಂದ್ರೆ ಹಜ್ಜನ್ನು ಕೂಡಿಸ್ಕೊಂಡು ಹೋಗುವುದು,
ಒಳಗಡೆ ಹೋಗಬೇಕಂದ್ರೆ ನಾನು ಒಬ್ಬನೇ ಹೋಗಬೇಕು, ನನ್ನ ಜೊತೆ ಯಾರೂ ಇಲ್ಲ, ಮಾರ್ಗದರ್ಶಕರು ಯಾರೂ ಇಲ್ಲ. ಹಾಗೆ ಒಳಗೆ ಇಳಿಬೇಕು, ಒಳಗಡೆ ಇಳಿಬೇಕು. ಕೆಲವರು ಹೇಳ್ತಾರೆ ನಾನು ಧ್ಯಾನ ಕೂತ್ಕೊಂಡಾಗ ನಂಗೆ ಭಯ ಆಗತ್ತೆ ಅಂತ. ಒಳಗಡೆ ಹೋಗಬೇಕು, ಒಳಗಡೆ ಹೋಗಬೇಕು. ನಮ್ಮ ಆಚಾರ್ಯ ಪುರುಷರಿರ್ಬೋದು, ನಮ್ಮ ಮಧ್ವಾಚಾರ್ಯ ಇರ್ಬೋದು ಅಥವಾ ಬೇರೆ ಆಚಾರ್ಯ ಪುರುಷರಿರ್ಬೋದು, ಅವರೆಲ್ಲ ನಮಗೆ ದಾರಿ ತೋರಿಸ್ತಾರೆ. ಏನು ದಾರಿ ಅಂದರೆ, ದೇ ವಿಲ್ ಶೋ ಓನ್ಲಿ ದ ಹೈವೇ, ಹೈವೇ ಮಾತ್ರ ತೋರಿಸೋದು, ದಿಸ್ ಈಸ್ ದ ಹೈವೇಲಿ ಹೋಗು ಅಂತ. ಬಟ್ ಅವರ್ ಡೆಸ್ಟಿನೇಷನ್ ಈಸ್ ನಾಟ್ ಆನ್ ದ ಹೈವೇ. ಆ್ಯಟ್ ಸರ್ಟನ್ ಪಾಯಿಂಟ್ ಯು ಹ್ಯಾವ್ ಟು ಕಮ್ ಆಫ್ ದ ಹೈವೇ, ಗೆಟ್ ಆನ್ ಟು ದ ಬೈ ಲೇನ್, ಗೋ ಡೀಪ್ ವಿತ್ ಇನ್, ಡೋ ಗೋ ಡೀಪ್ ವಿತ್ ಇನ್, ಗೋ ಡೀಪ್ ವಿತ್ ಇನ್ ಆ್ಯಂಡ್ ರಿಯಲೈಸ್ ಯುವರ್ ಸೆಲ್ಫ್. ನೋ ಆಚಾರ್ಯ ಪುರುಷ, ನೋ ಸ್ಕ್ರಿಪ್ಚರ್ ಕ್ಯಾನ್ ಪಾಯಿಂಟ್ ಔಟ್ ಟು ದಟ್ ಒನ್. ಯು ಹ್ಯಾವ್ ಟು ಟ್ರಾವೆಲ್ ಆಲ್ ಅಲೋನ್. ಅವ್ರು ಏನು ಹೇಳೋದು, ಇಟ್ ಈಸ್ ಓನ್ಲಿ ದ ಹೈವೇ, ಈ ಹೈವೇಲಿ ಹೋಗು. ಬಟ್ ಎಟ್ ಸರ್ಟನ್ ಪಾಯಿಂಟ್ ಯು ಶುಡ್ ಹ್ಯಾವ್ ಎ ಕರೇಜ್ ಟು ಗೆಟ್ ಆಫ್. ಆ ಧೈರ್ಯ ಬೇಕು. ಆ ಧೈರ್ಯ ಹೆಚ್ಚಿನವ್ರಿಗೆ ಬರಲ್ಲ. ನಾವು ಹೇಳೋದು ಆಚಾರ್ಯರು ಹೀಗೆ ಹೇಳಿದ್ದಾರೆ ಹೀಗೇ ಮಾಡ್ತೀನಿ ಅಂತ. ಇಟ್ ಈಸ್ ಲೈಕ್ ಟ್ರಾವೆಲಿಂಗ್ ಇನ್ ಅ ಹೈವೇ. ನಮ್ಮ ಆಚಾರ್ಯ ಪುರುಷ, ಯಾವ ಆಚಾರ್ಯ ಪುರುಷರು, ದೇ ಡೋಂಟ್ ವಾಂಟ್, ದೇ ವಿಲ್ ಶೋ ಓನ್ಲಿ ದ ಹೈವೇ. ಸ್ಟಾರ್ಟಿಂಗ್ ಪಾಯಿಂಟ್, ಗೆಟ್ ಸ್ಟಾರ್ಟೆಡ್, ಉತ್ತಿಷ್ಟ. ಅದು ಹೋಗ್ತಾ 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 ಆ ದಾರಿಯಿಂದ ಇಳಿಯುವಂಥ ಧೈರ್ಯ ಬೇಕು. ಆ ಸಾಧನೆ ಮಾಡಬೇಕಾದ್ರೆ ಅದು ಇಟ್ಸ್ ಎ ಲಾಂಗ್ ಡಿಸ್ಟೆನ್ಸ್, ಇಮ್ಮೆನ್ಸ್ ಕರೇಜ್ ಇಸ್ ರಿಕ್ವೈರ್ಡ್. ಇಟ್ಸ್ ನಾಟ್ ಹುಚ್ಚು ಧೈರ್ಯ ಅಲ್ಲ, ಅದು ಒಳಗಡೆ ಭಗವಂತನಲ್ಲಿ ಶರಣಾಗತಿ ಆದಾಗ ದಟ್ ಇನ್ನರ್ ಪಾತ್ ಓಪನ್ಸ್ ಅಪ್. ಅದನ್ನು ಮಾಡಬೇಕು. ಅದರಲ್ಲಿ ಅವರು ಹಾಗೆ ಹೋದ್ರು ಅಂತ ಪ್ರತಿ ಹೆಜ್ಜೆಯನ್ನು ಇಮಿಟೇಟ್ ಮಾಡಿದ್ರೆ ಯು ವೋಂಟ್ ಗೆ ರೀಚ್ ದ ಡೆಸ್ಟಿನೇಷನ್. ದಿಟ್ಸ್ ನೋ ಜಾಯ್ ಇನ್ ಇಮಿಟೇಷನ್. ಯು ಟ್ರಾವೆಲ್ ಟು ಸರ್ಟನ್, ಗೆಟ್ ಸ್ಟಾರ್ಟೆಡ್, ಗೆಟ್ ಮೊಮೆಂಟಮ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಆಫ್ ಫ್ರಮ್ ದ ಹೈವೇ ಟು ಡಿಸ್ಕವರ್ ದ ಬ್ಯೂಟಿ, ಡಿಸ್ಕವರ್ ದ ಜಾಯ್. ದೆನ್ ಯು ಬಿಕಮ್ ಅನದರ್ ಮಹಾತ್ಮ. ಯು ಬಿಕಮ್ ದೆನ್ ಸೆಂಚುರೀಸ್ ಆಫ್ಟರ್ ಯು ಗೋ ಪೀಪಲ್ ವಿಲ್ ರಿಮೆಂಬರ್. ಅದು ಸಾಧನೆಯ ದಾರಿ. ನಮ್ಮ ಯೋಗದಲ್ಲಿ ಹೇಳಿದೆ ಟೂ ಪಾಯಿಂಟ್ಸ್, ಇದನ್ನು ನೋಡೋದು ಮತ್ತು ಅದನ್ನು ತಿಳಿಯೋ ಬಗ್ಗೆ ಕುತೂಹಲ. ಈಗ ಸ್ವಲ್ಪ ಪ್ರಾಣಾಯಾಮ ಮಾಡೋಣ. ಇನ್ನು ಎಷ್ಟಾಯಿತು ಗಡಿಯಾರ, 4:15. ಇನ್ನು ಸ್ವಲ್ಪ ಪ್ರಾಣಾಯಾಮ ಮಾಡೋಣ, ಮತ್ತು ಒಂದು 5 ನಿಮಿಷ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆ. ಅದು ಕೂತ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ತಿತ್ತಿರಿ ಮಾಡೋಣ, ಸ್ವಲ್ಪ ಕಾಲು ಹರಡಿ. ಕೆಳಗಡೆ ಕೂತವರು ಅಥವಾ ಚೇರಲ್ಲಿ ಕೂತವರು ಮನೆಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ದಿನಾಲು ಕೆಳಗಡೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಿ. ಲೂಸನ್ಸ್ ದ ಪೆಲ್ವಿಸ್, ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ, ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇರೋರಿಗೆ, ಇಟಿರಸ್ ಸ್ಲಿಪ್ ಪ್ರಾಬ್ಲಮ್ ಇರೋರಿಗೆ ಇದು ಒಳ್ಳೇದು. ಇದು ಕೂತಾಗ ಮಂಡಿ ಕೆಳಗೆ ಬರಬೇಕು, ಯಾಕಂದರೆ ಕೆಲವರು ಕೂತಾಗ ಹೀಗೆ ಕೂತ್ಕೊಳ್ತಾರೆ, ಕೆಳಗಡೆ ಕೂತ್ಕೊಂಡಾಗ ಮಂಡಿ ನೆಲಕ್ಕೆ ಬರಬೇಕು. ಮಂಡಿ ನೆಲಕ್ಕೆ ಬಂದಾಗ ನಮ್ಮ ಆಸನ ದೂರದಿಂದ ನೋಡಿದಾಗ ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಥರ ಕಾಣಬೇಕು. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಥರ, ಮಂಡಿ ಮೇಲಿರಬಾರ್ದು, ಮಂಡಿ ಕೆಳಗೆ ಬರಬೇಕು. ಅದು ಸ್ಥಿರ ಸುಖ ಆಸನಂ, ಸ್ಥಿರ ಸುಖ ಆಸನಂ ಅಂತ. ತಿತ್ತಿರಿ ತಿತ್ತಿರಿ, ನಿಮ್ಮ ಕೈಗಳನ್ನು ಬಲಗೈ ಮೇಲೆತ್ತಿ, ಸ್ಟ್ರೆಚ್ ಸ್ಟ್ರೆಚ್, ಮೇಲೆ ನೋಡಿ ಮೇಲೆ ನೋಡಿ ಮೇಲೆ ನೋಡಿ ಮೇಲೆ ನೋಡಿ ಮೇಲೆ ನೋಡಿ. ನಿಮ್ಮ ಎಡಗಿವಿ ನೆಲಕ್ಕೆ ಬರುತ್ತೆ ನೋಡಿ, ಕೆಳಗೆ ಬನ್ನಿ ಕೆಳಗೆ ಬನ್ನಿ ಕೆಳಗೆ ಬನ್ನಿ ಕೆಳಗೆ ಬನ್ನಿ ಕೆಳಗೆ ಬನ್ನಿ. ನಿಮ್ಮ ಭುಜ ಫ್ರೋಜನ್ ಶೋಲ್ಡರ್, ಸ್ಟಿಫ್ ಶೋಲ್ಡರ್ಸ್, ಕೈ ಕೆಳಗೆ ಬರಬಾರ್ದು, ಕೈ ಮೇಲಿರಬೇಕು. ಅಪ್ ಅಪ್ ವರ್ಟಿಕಲ್ ಮೇಲೆ, ಕೈ ಕತ್ ಕೆಳಗೆ ಬರಬೇಕು, ಕೈ ಕೆಳಗಡಲ್ಲ, ಕೈಯಲ್ಲೇ ಇರಬೇಕು. ಅಪ್ ಬ್ಯಾಕ್, ಇನ್ನೊಂದು ಎಕ್ಸೇಲ್, ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ. ಇನ್ನು ಮಂಡಿ ಎತ್ತಬಾರ್ದು, ಮಂಡಿ ಎತ್ತಬಾರ್ದು. ಅಪ್ ಬ್ಯಾಕ್, ನಮ್ಮ ಮಂಡಿನ ಮಡಚಿ ಕೂತ್ಕೊಳ್ಳಿ. ನಮ್ಮ ಟಾಯ್ಲೆಟ್ ಸಿಸ್ಟಮ್, ನಮ್ಮದು ಈಸ್ಟರ್ನ್ ಟಾಯ್ಲೆಟ್ ಸಿಸ್ಟಮಿಂದ ಇದರಲ್ಲಿ ನಮ್ಮ ಕೋಲನ್ ಕ್ಯಾನ್ಸರ್ ರೇಟ್ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ ಮೆಡಿಕಲ್ ಸೈನ್ಸಲ್ಲಿ. ಲಾರ್ಜ್ ಇಂಟೆಸ್ಟ್ರೈನ್ ಸ್ಟ್ರೈಟ್ ಆಗುತ್ತೆ, ಬವಲ್ ಮೂಮೆಂಟ್ ಇಂಪ್ರೂವ್ ಆಗುತ್ತೆ, ಡಯಾಬಿಟಿಕ್ ಕಂಡೀಷನ್ ಇರೋರಿಗೆ ರಕ್ತ ಸಂಚಾಲನೆ ಪಾದದಲ್ಲಿ ಚೆನ್ನಾಗಾಗತ್ತೆ. ನೀವು ಒಂದು ಗ್ಲಾಸ್ ಟಾಪ್ ಟೇಬಲ್ ಮೇಲೆ ಕೂತ್ಕೊಂಡು ಕೆಳಗಡೆಯಿಂದ ಒಂದು ಫೋಟೋ ತೆಗೆದ್ರೆ ಹೆಲ್ತಿ ಫೀಟಲ್ಲಿ ಇದರಲ್ಲಿ ನರದಲ್ಲಿ
ರಕ್ತ ಹೀಗೆ ಬಂದು ಕೆಳಗಡೆ ಫೌಂಟನ್ ಥರ ಎಕ್ಸ್ಪೆಂಡ್ ಆಗತ್ತೆ ಹೋಗತ್ತೆ. ವಯಸ್ಸಾಗ್ತಾ ಇದ್ದಾಗೆ ಡಯಾಬಿಟಿಕ್ ಅವ್ರಿಗೆ ಆ ಫೌಂಟನ್ ಎಫೆಕ್ಟ್ ಸ್ಟಾಪ್ ಆಗತ್ತೆ. ಆದಾಗ ಅದಕ್ಕೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಇದು ಮಾಡೋದರಲ್ಲಿ ನಿಮ್ಮ ಪಾದಕ್ಕೆ ರಕ್ತ ಸಂಚಲನ ಚೆನ್ನಾಗಾಗತ್ತೆ ಇದರಲ್ಲಿ. ಆ್ಯಂಡ್ ನಿಂತ್ಕೊಳ್ಳಿ, ಆಪ್ ಎರಡು ಕೈಗಳನ್ನು ಮೇಲೆ ಮೇಲ್ ನೋಡಿ, ಮೇಲ್ ನೋಡಿ, ಮೇಲ್ ನೋಡಿ, ಆಪ್ ನಿಮ್ಮ ಹಿಮ್ಮಡಿ ಎತ್ತಿ, ಡೌನ್ ಮುಂಗಾಲು ಎತ್ತಿ, ಆಪ್ ಹಿಮ್ಮಡಿ, ಆಪ್ ಆಪ್ ಆಪ್. ಮುಂಗಾಲು ಡೌನ್ ಆಪ್, ಉಸಿರು ಬಿಡ್ತಾ ಬಲಗಡೆ ಬಲಗಡೆ ತಿರುಗಿಸಿ ತಿರುಗಿಸಿ, ಕತ್ತು ಮೇಲೆ ನೋಡಿ, ಮೇಲೆ ನೋಡಿ, ಇಡೀ ಎದೆ ಮೇಲಕ್ಕೆ ಬರಬೇಕು. ಹೋಲ್ ಚೆಸ್ಟ್ ಫೇಸಿಂಗ್ ದ ಸೀಲಿಂಗ್. ಆಪ್ ಎಕ್ಸೇಲ್, ಇನ್ನೊಂದು ಸೈಡು ಮೇಲೆ, ಆಪ್ ಇನ್ನೊಂದು ಸೈಡ್, ಇಡೀ ಚೆಸ್ಟ್ ಫೇಸಿಂಗ್ ದ ಸೀಲಿಂಗ್. ಆಪ್ ಎಕ್ಸೇಲ್, ಇಡೀ ಚೆಸ್ಟನ್ನು ತಿರುಗಿಸಿ. ಎದೆ ಆಸ್ಮಾ ತೊಂದರೆ ಇದ್ದವ್ರಿಗೆ ಒಳ್ಳೆಯದು, ಬೆನ್ನಿಗೆ ಬಲ ಬರುತ್ತೆ. ಆಪ್ ಡೌನ್, ಕೈನ ಸೊಂಟದ ಹಿಂದೆ ಉಸಿರು ತೊಳ್ತಾ ಹಿಂದಕ್ಕೆ ನೋಡಿ, ಹಿಂದಕ್ಕೆ ನೋಡಿ, ಹಿಂದಕ್ಕೆ ನೋಡಿ. ಎದೆ ವಿಕಾಸ ಆಗತ್ತೆ, ಬೆನ್ನೋವು ಇರೋರ್ಗೆ ಒಳ್ಳೆಯದು, ಬೆನ್ನಿಗೆ ಬಲ ಬರುತ್ತೆ. ವಯಸ್ಸಾಗ್ತಾ ಇದ್ದಾಗ ಮುಂದೆ ಬಾಗ್ತಾರೆ ಅವ್ರಿಗೆ ಒಳ್ಳೇದಿದ್ದು. ಥೈರಾಯ್ಡ್ ತೊಂದರೆ ಇದ್ದವ್ರಿಗೆ ಇದು ಒಳ್ಳೆಯದು. ಎಕ್ಸೇಲ್ ಮುಂದೆ ಬಾಗಿ, ಮುಂದೆ ಬಾಗಿ, ಕೈ ಮುಂದೆ ಚಾಚಿ. ಕೂತ್ಕೊಳ್ಳಿ, ನಮ್ಮದು ಪ್ರಾಣಾಯಾಮ. ಸರಿ, ಪ್ರಾಣಾಯಾಮ ಮಾಡೋಣ. ಪ್ರಾಣಶಕ್ತಿ ಜಾಸ್ತಿಯಾದಾಗ ರೋಗ ನಿರೋಧಕ ಶಕ್ತಿಯೂ ಇರುತ್ತೆ, ರೋಗದ ರೋಗ ನಿವಾರಣ ಶಕ್ತಿ ಜಾಸ್ತಿ ಆಗತ್ತೆ. ಇದರಲ್ಲಿ ನಮ್ಮ ಎಡಮೂಗು ಬಲ ಮೂಗು, ಎಡಮೂಗು ಬಲ ಮೆದುಳಿಗೆ ಕನೆಕ್ಟ್ ಇದೆ, ಬಲ ಮೂಗು ಎಡ ಮೆದುಳಿಗೆ ಕನೆಕ್ಟ್ ಇದೆ. ಬಲ ಮೆದುಳು ಇಟ್ ಈಸ್ ಎಮೋಷ್ನಲ್ ಸೆಂಟರ್ ಕನೆಕ್ಟೆಡ್ ಟು ದ ಹಾರ್ಟ್. ಇದು ಎಡ ಕನೆಕ್ಟೆಡ್ ಟು ದ ಹೆಡ್, ಇದರಲ್ಲಿ ರ್ಯಾಷ್ನಲ್. ಇದು ಎರಡು ಬ್ಯಾಲೆನ್ಸ್ ಆಗೋದು, ರ್ಯಾಷ್ನಲ್ ಆ್ಯಂಡ್ ಎಮೋಷ್ನಲ್. ಇದರಲ್ಲಿ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್, ಆ್ಯಂಡ್ ಅದಕ್ಕೆ ಅರ್ಧ ನಾರೀಶ್ವರ ಅಂತ. ಎರಡು ಇರಬೇಕು ನಮ್ಮ ಹತ್ರ ಕ್ವಾಲಿಟಿ, ಎಮೋಷ್ನಲ್ ಆ್ಯಂಡ್ ರ್ಯಾಷ್ನಲ್. ಎರಡು ಈಕ್ವಲ್ ಡೆವಲಪ್ ಆಗೋದೇ ಯೋಗದ ಉದ್ದೇಶ. ಹಠ ಯೋಗ, ಹಠ ಯೋಗ ಅಂದರೆ ಹ ಆ್ಯಂಡ್ ಟ. ಹ ಅಂದರೆ ಇದರಲ್ಲಿ ನಮ್ಮದು ಪಿಂಗಳ ನಾಡಿ, ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್. ಟ ಅಂದರೆ ಫೆಮಿನೈನ್ ಕ್ಯಾರೆಕ್ಟರ್. ಹಠಯೋಗ ಅಂದರೆ ಬ್ಯಾಲೆನ್ಸಿಂಗ್ ದ ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್ ಇನ್ ಯೂ ಇಸ್ ಕಾಲ್ಡ್ ಎಸ್ ಹಠಯೋಗ. ನಾವು ಈಗ ಜನರಲ್ಲಿ ಹಠಯೋಗ ಕ್ಲಾಸ್ಗೆ ಹೋಗ್ತಾರೆ ಅಂದರೆ ಬರೀ ಆಸನ ಅಂತ ಅಂದ್ಕೊಂಡಿದ್ದೀವಿ. ಆಗ ಈಗಿನ ಡೆಫಿನೇಷನ್ ಹಠಯೋಗ ಅಂದರೆ ಬರೀ ಆಸನ ಅಂತ. ಆ್ಯಕ್ಚುಯಲ್ ಡೆಫಿನೇಷನ್ ಹಠಯೋಗ ಅಂದರೆ ನಿಮ್ಮ ಬ್ಯಾಲೆನ್ಸಿಂಗ್ ದ ಹೆಡ್ ಆ್ಯಂಡ್ ಹಾರ್ಟ್ ಈಸ್ ಹಠಯೋಗ. ಓಕೆ, ಅದರಲ್ಲಿ ಲೆಫ್ಟ್ ಥಂಬ್ ಆ್ಯಂಡ್ ಇಂಡೆಕ್ಸ್ ಫಿಂಗರ್ ಟುಗೆದರ್, ಕೂತಾಗ ಬೆನ್ನೆ ನೇರ, ಬೆಂಡ್ ಯುವರ್ ರೈಟ್ ಫೋರ್ ಫಿಂಗರ್ ಮಿಡಲ್ ಫಿಂಗರ್, ಬಲಗೈ ಎಳಗಡೆ ಎಡಗೈ ಕೆಳಗಡೆ ಇಡಿ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್ ವಿತ್ ದ ಥಂಬ್, ರೈಟ್ ಹ್ಯಾಂಡ್ ಯೂಸ್ ದ ರೈಟ್ ಹ್ಯಾಂಡ್. ಕಂಪ್ಲೀಟ್ ಎಕ್ಸೇಲ್ ಥ್ರೂ ಲೆಫ್ಟ್, ಎಡ ಮೊಗಲ್ ತೋಳಿ, ನಿಧಾನಕ್ಕೆ ಎದೆ ಉಬ್ಬುತ್ತಾ ಇದೆ, ಹೊಟ್ಟೆ ಉಬ್ತಾ ಇದೆ, ಎದೆ ಉಬ್ತಾ ಇದೆ, ಎಡ ಮೊಗನ್ನು ಕ್ಲೋಸ್ ಮಾಡಿ ಬಲ ಮೊಗಿಂದ ಉಸಿರು ಬಿಡಿ. ಕಂಪ್ಲೀಟ್ ಎಕ್ಸೇಲ್, ಉಸಿರು ಬಿಟ್ಟಾಗ ಬಾಡಿ ಡಿಟಾಕ್ಸಿಫೈ ಆಗತ್ತೆ. ಉಸಿರು ತಗೊಂಡಾಗ ಇಡೀ ದೇಹಕ್ಕೆ ಎನರ್ಜೈಸ್ ಆಗತ್ತೆ ಬಲ ಮೊಗಲ್ ತೊಳಿ. ಬಲ ಮೊಗಿನ ತಗೊಂಡು ಎಡ ಮೊಗಿಂದ ಬಿಡಿ. ನಿಮ್ಮದು ಕುಂಭಕನು ಮಾಡೋಣ, ಉಸಿರು ತಗೊಳ್ತಾ ಉಸಿರಿನ ಒಳಗಡೆ ಹಿಡ್ಕೊಳ್ಳೋಣ. ಎಡ ಮೊಗಲ್ ತೊಳಿ, ಎರಡು ಮೂಗನ್ನು ಕ್ಲೋಸ್ ಮಾಡಿ
ಎರಡು ಮೂಗನ ಹಿಡ್ಕೊಳ್ಳಿ, ಒಂದು ಗಾಯತ್ರಿ ಮಂತ್ರ ಹೇಳೋ ತನಕ. ಓಂ ಭೂಹ ಓಂ ಭೂಹ ಓಂ ಸ್ವ ಓಂ ಮ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸ ವಿತರ್ವರೆ ಏಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ಆತ್ ಓಂ ಅಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೋರ್ಭುವ ಸ್ವರೋಂ. ಬಲ ಮೂಗಿಂದ ಬಿಡಿ, ಎರಡು ಮೂಗನ್ನು ಮುಚ್ಚಿ, ಗಾಳಿ ಇಲ್ಲ. ಓಂ ಭೂಹು ಓಂ ಭೋ ಓಂ ಸ್ವ ಓಂ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸ ವಿತರ್ವರೆ ಏಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ಆತ್ ಓಂ ಅಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೋರ್ಭುವ ಸ್ವರೋಂ. ಬಲ ಮೂಗಲ್ ತೋಳಿ, ಎರಡು ಮೂಗನ್ನು ಮುಚ್ಚಿ. ಓಂ ಭೂಹು ಓಂ ಭೋ ಓಂ ಸ್ವ ಓಂ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸ ವಿತರ್ವರೆ ಏಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ಆತ್. ಎಡ ಮೂಗಿಂದ ಬಿಡಿ, ಎರಡು ಮೂಗನ್ನು ಮುಚ್ಚಿ. ಓಂ ಭೂಹು ಓಂ ಭೋ ಓಂ ಸ್ವ ಓಂ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸ ವಿತರ್ವರೆ ಏಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ಆತ್ ಓಂ ಅಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೋರ್ಭುವ ಸ್ವರೋಂ. ಎರಡು ಮೂಗಲ್ ತೋಳಿ, ಉಸಿರು ಬಿಡಿ. ಸೋ ಇನ್ಹೇಲ್, ಹಮ್ ಎಕ್ಸೇಲ್. ಸೋ ಅಂದರೆ ತೋಳಿ, ಇಡೀ ಸಹ ಎಲ್ಲ ಕಡೆ ಇರುವ ಭಗವಂತ. ಹಮ್ ಒಳಗಡೆ, ನನ್ನಲ್ಲೂ ಇದ್ದಾನೆ ಒಳಗಡೆ. ಸೋ ಉಸಿರು ತೋಳಿ, ಹೊಟ್ಟೆ ಹಿಗ್ಗತ್ತೆ, ಎದೆ ಹಿಗ್ಗತ್ತೆ. ಎಕ್ಸೇಲ್. ನಾನು ಬಲ ಮೂಗನ್ನು ಮುಚ್ಚಿ, ನಾನು ಒಂದೊಂದು ಭಾಗನ ಹೇಳ್ತಾ ಬರ್ತೀನಿ, ಆ ಭಾಗನ ಎನರ್ಜೈಸ್ ಮಾಡಿ, ಇಡೀ ದೇಹನ ಎನರ್ಜೈಸ್ ಮಾಡೋಣ. ಗಮನ ಎಡಮೂಗಿನ ಕೆಳಭಾಗ ಕಡೆ ಗಮನ. ನಾನು ಸೋ ಅಂತ ಹೇಳಿದಾಗ ಉಸಿರು ತೋಳಿ, ಹಮ್ ಅಂತ ಹೇಳಿದಾಗ ಉಸಿರು ಬಿಡಿ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡಮೂಗಿನ ಮೂಲಕ್ಕೆ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡಕಣ್ಣು. ಸೋ ಹಮ್, ಸೋ ಹಮ್, ಸೋ ಹಮ್ ಎಡಕೆನ್ನೆ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡಕಿವಿ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಕಪಾಲ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಕುತ್ತಿಗೆ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಗಂಟ್ಲು. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಭುಜ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ತೋಳು. ಸೋ ಹಮ್, ಸೋ ಹಮ್ ಎಡ ಎಲ್ಬೋ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಕಳಕೈ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಹಸ್ತ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಎದೆ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಹೊಟ್ಟೆ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಬೆನ್ನು. ಸೋ ಹಮ್, ಸೋ ಹಮ್, ಸೋ ಹಮ್ ಕೆಳಬೆನ್ನು. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ತೊಡೆ. ಸೋ ಹಮ್, ಸೋ ಹಮ್ ಎಡ ಮಂಡಿ. ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಕೆಳಕಾಲು. ಸೋ ಹಮ್, ಸೋ ಹಮ್ ಎಡಪಾದ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಎಡ ಮೂಗನ್ನು ಮುಚ್ಚಿ, ಬಲ ಮೂಗಿನ ಕೆಳಗಡೆ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಮೂಗಿನ ಮೂಲ. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಕೆನ್ನೆ. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಕಣ್ಣು. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಕಿವಿ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಕಪಾಲ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಗಂಟ್ಲು. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಕುತ್ತಿಗೆ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಭುಜ. ಸೋ ಹಮ್, ಸೋ ಹಮ್ ಬಲ ತೋಳು. ಸೋ ಹಮ್, ಸೋ ಹಮ್, ಸೋ ಹಮ್ ಕಳಕೈ. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಹಸ್ತ. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಎದೆ. ಸೋ ಹಮ್, ಸೋ ಹಮ್ ಬಲ ಹೊಟ್ಟೆ. ಸೋ ಹಮ್, ಸೋ ಹಮ್ ಬಲ ಬೆನ್ನು. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಪೃಷ್ಠ. ಸೋ ಹಮ್, ಸೋ ಹಮ್ ಬಲ ತೊಡೆ. ಸೋ ಹಮ್, ಸೋ ಹಮ್, ಸೋ ಹಮ್ ಬಲ ಮಂಡಿ. ಸೋ ಹಮ್, ಸೋ ಹಮ್, ಸೋ ಹಮ್ ಕಳಕಾಲು. ಸೋ ಹಮ್, ಸೋ ಹಮ್, ಸೋ ಹಮ್, ಸೋ
ಹಮ್ ಬಲಪಾದ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಎರಡು ಕೈನ ಕೆಳಗಡೆ ಇಡಿ. ಇದರಲ್ಲಿ ಮೂಲಾಧಾರ ಚಕ್ರ, ನಿಮ್ಮ ಬೆನ್ನು ಹುರಿ ಕೆಳಗಡೆ, ಇದರಲ್ಲಿ ಪೃಥ್ವಿ ಮುದ್ರ, ಉಂಗುರದ ಬೆರಳು ಮತ್ತು ಅಂಗುಷ್ಟ ಒಟ್ಟಿಗೆ. ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್. ಬೆನ್ನು ಹುರಿಯ ಎರಡು ಅಂಗುಲ ಮೇಲೆ ಸ್ವಾಧಿಷ್ಠಾನ ಚಕ್ರ, ವರುಣ ಮುದ್ರ. ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್. ನಾಭಿ ಹಿಂದೆ ಮಣಿಪುರ ಚಕ್ರ, ಸೂರ್ಯ ಮುದ್ರ, ಉಂಗುರದ ಬೆರಳು ಮಡಚಿ ನಿಮ್ಮ ಅಂಗುಷ್ಟದ ಮೂಲಕ ತನ್ನಿ. ಸೊ ಹಮ್ 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 ಸೊ ಹಮ್. ವಾಯು ಮುದ್ರ ಅನಹತ ಚಕ್ರ, ನಿಮ್ಮದು ಇದು ಇಂಡೆಕ್ಸ್ ಫಿಂಗರ್ ಕೆಳಗಡೆ. ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್ ಸೊ ಹಮ್. ಗಂಟಲು ವಿಶುದ್ಧ ಚಕ್ರ, ಥಂಬ್ ಆ್ಯಂಡ್ ಮಿಡ್ಲ್ ಫಿಂಗರ್ ಟುಗೆದರ್. ಸೊ ಹಮ್ 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 ಸೊ ಹಮ್. ಅಂಗುಷ್ಟ ಒಳಗಡೆ ಮುಷ್ಟಿ, ಆಜ್ಞಾ ಚಕ್ರ, ಭ್ರೂ ಮಧ್ಯ. ಸೊ ಹಮ್ 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 ಸೊ ಹಮ್. ಚಿನ್ಮುದ್ರ ಇದರಲ್ಲಿ ಸಹಸ್ರಾರ ಚಕ್ರ, ಇದರಲ್ಲಿ ಇದರಲ್ಲಿ ಸೊ ಹಮ್ 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 ಸೊ ಹಮ್. ನಿಮ್ಮ ಎಡಗೈ ಎದೆ ಮೇಲೆ, ಬಲಗೈ ತಲೆ ಮೇಲೆ, ಮೇಲ್ಗಡೆಯಿಂದ ಸಹಸ್ರಾರದಿಂದ ಪಿಟ್ಯುಟರಿ ಗ್ಲ್ಯಾಂಡಿಂದ ಅಮೃತಧಾರೆ ಇಳಿತಾ ಇದೆ. ಇಡೀ ದೇಹಕ್ಕೆ ಚೈತನ್ಯ ತುಂಬ್ತಾ ಇದೆ. ಈ ಮಂತ್ರದ ಅರ್ಥ ಸವೆದು ಹೋದ ಭಾಗ, ಕೃಶವಾದ ಭಾಗ, ರೋಗಗ್ರಸ್ತವಾದ ಭಾಗ ಪುನರ್ ಚೈತನ್ಯಗೊಳ್ತಾ ಇದೆ ಅಂತ ಇದ್ರ ಮಂತ್ರದ ಅರ್ಥ. ನನ್ನ ತಲೆಯ ನೆತ್ತಿ ಮೇಲ್ಗಡೆ ವೃತ್ತ, ಬಿಳಿ ವೃತ್ತದಲ್ಲಿ ದೇವ ವೈದ್ಯರ ಅಶ್ವಿ ಕುಮಾರರ ಗುರುಗಳಾದ ವರುಣನ ಅಂತರ್ ಒಳಗಡೆ ಭಗವಂತ ವಾಸುದೇವ ಮೇಲ್ಗಡೆಯಿಂದ ಅಮೃತ ವೃಷ್ಟಿ ಇಳಿಸ್ತಿದ್ದಾನೆ ಅಂತ ಮಂತ್ರದ ಅರ್ಥ. ಓ ಹೇಳಿದ್ಮೇಲೆ ಹೇಳಿ, ಓಂ ವರ್ತು ಮಂಡಲ ಮಧ್ಯಸ್ಥ ಶ್ವೇತವರ್ಣ ವರ್ಣಾಂತರ್ಗತ ಶ್ರೀ ವಾಸುದೇವ ಭಗವಾನ್ ಮತ್ ಶರೀರ ಅಮೃತವೃಷ್ಟಿಯ ಪ್ಲಾವಯತು. ಓಂ ವಂ 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 ಓಂ ವಂ. ಕೈನ ಕೆಳಗಡೆ ಇಡಿ. ತಲೆ ನೆತ್ತಿಯಲ್ಲಿ ಹಿತವಾದ ಅನುಭವ, ದೇಹದಲ್ಲೆಲ್ಲ ಏನೋ ಹೊಸ ಚೈತನ್ಯ ತುಂಬಿದ ಅನುಭವ, ಗಂಟಲಲ್ಲಿ ಸಿಹಿ ಅನುಭವ, ಏನು ಜೇನುತುಪ್ಪ ಹರಿಯುವಂಥ ಅನುಭವ, ಒಳಗಡೆ ಏನೋ ದಿವ್ಯವಾದ ಅನುಭವ, ಹೃತ್ಕಮಲದಲ್ಲಿ ಸರ್ವವ್ಯಾಪಿ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ಅತ್ಯಂತ ಹತ್ತಿರದ ಸಖ, ಏಕೈಕ ಹಿತೈಷಿ, ನಿತ್ಯ ಸಂಗಾತಿ ನಮ್ಮ ಹೃದಯದಲ್ಲಿದ್ದಾನೆ. ಅವನ ಜೊತೆ ಸಂಬಂಧ ಬೆಳೆಸೋದೇ ಯೋಗದ ಉದ್ದೇಶ. ನಮ್ಮ ಹೃದಯದ ಜಾಗ
place of serenity, clarity, contentment, bliss, joy, fearlessness. Ah, jagadalli atyanta shubhra vada atyanta paripurna vada bhagavanta nelsiddane. Ella belakugu belaku. Ah, belakige vasudeva anta hesaru. Anargya sampat olagade ide. ನಾನು ಓಂ ಅಂತ ಹೇಳಿದಾಗ ಉಸಿರು ತಗೊಳ್ಳಿ, ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳಿದಾಗ ಉಸಿರು ಬಿಡಿ. ಮಂತ್ರ, ಕ್ರಿಯಾ, ಪ್ರಾಣಾಯಾಮ ಎಲ್ಲ ಒಟ್ಟಿಗೆ ಉಸಿರು ತಗೊಳ್ಳಿ. ಮನಸ್ಸಲ್ಲೇ ಮಾಡಿ, ಉಸಿರು ಬಿಡಿ. ಓಂ ನಮೋ ಭಗವತೆ ವಾಸುದೇವ, ಉಸಿರು ತಗೊಳ್ಳಿ. ಓ ಉಸಿರು ಬಿಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓ ಉಸಿರು ಬಿಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓ ಭಗವತೆ ವಾಸುದೇವ. ಓಂ ನಮೋ ಭಗವತೆ ವಾಸುದೇವ. ಮೂರು ಸಲ ಓಂಕಾರ ಹೇಳೋಣ. ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದ ದೇವ ನಾನ್ಯತ. ಹಸ್ತನುಜ್ಜಿ ಧನ್ವಂತರಿ ಮಂತ್ರ. ಓಂ ಐಮೇ ಹಸ್ತೋ ಭಗವಾನ್, ಅಯಂ ಮೇ ಭಗವತ್ತರಃ, ಅಯಂ ಮೇ ವಿಶ್ವಭೇಷಜಃ, ಅಯಂ ಶಿವಾಭಿಮರ್ಶನಃ. ಮುಖದ ಮೇಲೆ ಎನರ್ಜಿ ಕಳಿಸಿ, ಮುಖ ಮಸಾಜ್, ಕಣ್ಣು, ಕಿವಿ, ಕುತ್ತಿಗೆ, ಎದೆ, ಹೊಟ್ಟೆ, ಬೆನ್ನು, ಮಂಡಿ, ಯಾರಿಗಾದರೂ ಇದು ಹೇಗಿತ್ತಿದು ಫೀಡ್ಬ್ಯಾಕ್ ಯಾರು ಹೇಳಬೇಕಾ? ಹೇಗಿತ್ತು? ಒಂದು ಗಂಟೆ ಸುಮಾರು 55 ನಿಮಿಷ ಆಯಿತು. ಹೇಗಿತ್ತು? 55 ನಿಮಿಷ ಯಾರಾದರೂ ಆಯ್ತಾ? ಯಾರಾದರೂ ಯುವಕರು ಫೀಡ್ಬ್ಯಾಕ್ ಕೊಡ್ತಾರಾ? ಇದು ಹೀಗೆ ಕೂತ್ಕೊಳ್ಳೋದಲ್ಲ, ಇದು ಕ್ವಶನ್ ಮಾರ್ಕ್, ಇದು ಕ್ವಶನ್ ಮಾರ್ಕ್ ಅಲ್ಲ, ಸ್ಟ್ರೇಟ್ ಕೂತ್ಕೊಳ್ಬೇಕು. ಬೆನ್ನೇರ ಸಮಂ ಕಾಯ ಶಿರೋ ಗ್ರೀವಂ, ಬೆನ್ನು, ಕುತ್ತಿಗೆ, ತಲೆ, ಸ್ಟ್ರೇಟ್ ಕೂತ್ಕೊಳ್ಬೇಕು. ಇದು ಕೂತ್ಕೊಳ್ಳೋದು ಏನೋ ಇಂಟ್ರೆಸ್ಟ್ ಇಲ್ಲ ಅಂತ, ಹಾಗಲ್ಲ, ಸ್ಟ್ರೇಟ್. ಯಾರಿಗಾದ್ರೂ ಫೀಡ್ಬ್ಯಾಕ್ ಇದೆಯಾ? ಮಕ್ಕಳು ಯಾರಾದರೂ ಫೀಡ್, ಯುವಕರು, ಯುವತಿಯರು ಬನ್ನಿ ಸರ್. ನನ್ನ ಹೆಸರು ವಿಜಯ್ ಉಪೇಂದ್ರ ಅಂತ. ತಾವು ಏನು ಮೆಡಿಟೇಷನ್ ಎಲ್ಲ ಏನು ಹೇಳ್ಕೊಡ್ತಿದ್ದೀರಿ, ಯೋಗ ಎಲ್ಲ ಹೇಳ್ಕೊಟ್ಟಿದ್ದೀರಿ, ದಟ್ಸ್ ವಂಡರ್ಫುಲ್. ಬಟ್ ಒನ್ ಥಿಂಗ್ ವಿಚ್ ಐ ಫೆಲ್ಟ್ ಇನ್ ಮೆನಿ ಆಫ್ ದ ಯೋಗ ಕ್ಲಾಸಸ್ ಆ್ಯಂಡ್ ಮೆಡಿಟೇಷನ್ ಕ್ಲಾಸ್ ಈಸ್ ಹೌ ಟು ಗೆಟ್ ಇನ್ ಟು ಒನ್ಸ್ ಓನ್ ಸೆಲ್ಫ್. ಫಸ್ಟ್ ಯು ನೀಡ್ ಟು ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಇನ್ ಟು ಯುವರ್ ಸೆಲ್ಫ್. ದಟ್ ಪ್ರೋಸೆಸ್ ಈಸ್ ನಾಟ್ ಬೀಯಿಂಗ್ ಎಕ್ಸ್ಪ್ಲೈನ್ಡ್ ಎನಿವೇರ್ ಪ್ರಾಪರ್ಲಿ.
ಸುಮ್ಮನೆ ಹಾಗೆ ಒಳಗಡೆ ಹೋಗ್ಬಿಡು ಅಂದರೆ ಹೆಂಗೆ ಹೋಗ್ಲಿಕ್ಕಾಗುತ್ತೆ? ರಿಲ್ಯಾಕ್ಸೇಷನ್ ಫಸ್ಟ್ ಬಾಡಿಗಾಗಬೇಕು, ಮೈಂಡ್ಗಾಗಬೇಕು, ದೆನ್ ಸಬ್ಕಾನ್ಷಿಯಸ್ ಮೈಂಡ್ ಕಾಮ್ ಆಗಬೇಕು. ಆ ನಂತರದಲ್ಲಿ ಧ್ಯಾನ ಅಂದರೆ ಒಂದು ಅರ್ಥ ಇರುತ್ತೆ. ಇದ್ಯಾವುದು ಮಾಡ್ದೇ ಸುಮ್ಮನೆ ಫಿಸಿಕಲ್ ಡೈಮೆನ್ಷನಲ್ಲಿ ಮಾತ್ರ ನಾವು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಬರುತ್ತೆ? ಅದು ನನಗೆ ಇನ್ನೂ ಅರ್ಥ ಆಗಿಲ್ಲ. ಆ ಡೈರೆಕ್ಷನಲ್ಲಿ ವಿ ಹ್ಯಾವ್ ಟು ವರ್ಕ್ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೆ ಯಾರಾದರೂ ಬೇರೆಯವರು ಹೇಳ್ತಾರಾ ಫೀಡ್ಬ್ಯಾಕ್? ಬನ್ನಿ. ನನ್ನ ಹೆಸರು ಉಷಾ ಅಂತ. ಫೀಡ್ಬ್ಯಾಕ್ ಅನ್ನೋದಕ್ಕಿಂತ ಒಂದೊಂದು ಪ್ರಶ್ನೆ ಇದೆ. ಸುಮಾರು ಸಲ ನಾನು ಈ ಥರ ವರ್ಕ್ಶಾಪ್ ಅಟೆಂಡ್ ಆದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆಗೆ ಹೋಗಿ ಒಂದು ಸಲ ಎರಡು ಸಲ ಟ್ರೈ ಮಾಡಾದಮೇಲೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಆ ಸ್ಟೇಟ್ ಆಫ್ ಮೈಂಡಿಗೆ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅಂತ ಅನ್ಸ್ಕೊಂಡು ಒಂದೆರಡು ಮೂರು ಸಲ ಟ್ರೈ ಮಾಡಿ ತಿರ್ಗಾ ಗೋಯಿಂಗ್ ಟು ದ ಸೇಮ್ ಸ್ಟೇಟ್ ಆಫ್ ಮೈಂಡ್ ಇಟ್ ಟೇಕ್ಸ್ ಸಮ್ ಟೈಮ್ ಅಂತ ವಿ ಸ್ಟಾರ್ಟ್ ನೆಗ್ಲೆಕ್ಟಿಂಗ್ ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ. ಸೊ ಅದಕ್ಕೆ ಹೇಗೆ ನೀವು ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಬೇಕು ಅಂತ. ಅದಕ್ಕೆ ಅದು ಸಾಧನೆ ಅನ್ನೋದು ಈಸಿಯಲ್ಲ. ಅದು ಮೇಲುಗಡೆ ಸ್ವಲ್ಪ ಹೊತ್ತು ಅರಳತ್ತೆ, ಆಮೇಲೆ ಪುನಃ ಮುದುಡೋಗತ್ತೆ. ಅದನ್ನು ಟು ರೈಸ್ ಅಪ್, ಅದರಲ್ಲಿ ನಿರಂತರ ಸಾಧನೆ ಬೇಕು. ಯು ಹ್ಯಾವ್ ಟು ಹ್ಯಾವ್ ಎ ಎಫರ್ಟ್. ಹೊರಗಡೆ ಎಷ್ಟೇ ಇದ್ರೂ ವಿ ಆರ್ ರಿಲೈಯಿಂಗ್ ಆನ್ ಟೀಚರ್ಸ್, ವಿ ಆರ್ ರಿಲೈಯಿಂಗ್ ಆನ್ ಬುಕ್ಸ್, ವಿ ಆರ್ ರಿಲೈಯಿಂಗ್ ಆನ್ ಅದರ್ಸ್ ಟು ಮೋಟಿವೇಟ್ ಮೀ. ಅವರಿಂದ ನಮ್ಮನ್ನು ಎಬ್ಬಿಸ್ಬೇಕು ಅಂತ. ಅದರಲ್ಲಿ ಸ್ಲೋಲಿ ಅದರಲ್ಲಿ ಇಂಟ್ರೆಸ್ಟ್, ಇಟ್ ಶುಡ್ ಕಮ್ ಫ್ರಮ್ ವಿತಿನ್. ಮೊನ್ನೆ ಇದರಲ್ಲಿ ಏರೋಪ್ಲೇನೆಲ್ಲ ನೋಡಿದಾಗ ಒಂದು ನೆನಪಾಯಿತು, ಎಷ್ಟು ಇದು ಆಸಕ್ತಿ ಇರಬೇಕು ಕಲಿಬೇಕಂದಾಗ. ನಮ್ಮದು ಏರೋಪ್ಲೇನ್ ಬಂದು ಲ್ಯಾಂಡ್ ಆಯಿತು, ಇನ್ನು ಜಸ್ಟ್ ಲ್ಯಾಂಡ್ ಟಾರ್ಮ್ಯಾಕಲ್ಲಿ ಇದೆ, ಎಲ್ಲರೂ ಎದ್ದೆ ಆಯ್ತು ಅಷ್ಟು ಬೇಗ. ಇನ್ನೂ ಟಾರ್ಮ್ಯಾಕಲ್ಲಿ ಇದೆ, ಇನ್ನೂ ಹೋಗ್ತಾ ಇದೆ. ಅಲ್ಲಿಂದ ಅವರು ಕ್ರಿಸ್ತಾ ಇದ್ದಾರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ, ಎಲ್ಲರೂ ಎದ್ದಾಯಿತು. ಅದಕ್ಕೆ ಅಷ್ಟು ಆಸಕ್ತಿ ಇರಬೇಕು, ಐ ಆಮ್ ಇಂಟ್ರೆಸ್ಟೆಡ್ ಅಂತ. ಟಾರ್ಮ್ಯಾಕಲ್ ಬಂದು ಇಳ್ದಿಲ್ಲ ಅಷ್ಟೊತ್ತಿಗೆ ಎಲ್ಲ ಇದ್ಬಿಟ್ಟು ಬ್ಯಾಗ್ ತೆಗೆದಾಯಿತು, ನಾನು ಓಡಬೇಕು ಅಂತ. ಅಷ್ಟು ಇಂಟೆನ್ಸ್ ಲಾಂಗಿಂಗ್ ಶುಡ್ ಬಿ ದೇರ್. ಅಷ್ಟು ಲ್ಯಾಂಗ್ವಿಂಗ್ ನಮ್ಮ ಹತ್ರ ಇಲ್ಲ ಅದು ಇದರಲ್ಲಿ. ದೆನ್ ವಿ ರಿಲೇ ಆನ್ ಅದರ್ಸ್, ಮೋಟಿವೇಟ್ ಮಾಡಿ ಮೋಟಿವೇಟ್ ಮಾಡಿ ಅಂತ. ನೀ ಏರೋಪ್ಲೇನ್ ಲ್ಯಾಂಡ್ ಆಗಿದ ತಕ್ಷಣ ಹೇಳೋಕ್ಕೆ ಎಷ್ಟು ಆತುರರಾಗಿದ್ದೀರೋ, ಹಾಗೆ ಇನ್ನು ಒಳಗಡೆ ಸಾಧನೆಗೆ ಅಷ್ಟು ಆತುರ ಆಗಿದ್ದರೆ ನಿಮಗೆ ಯು ಡೋಂಟ್ ನೀಡ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್, ಯು ಗೆಟ್ ಮೋಟಿವೇಟೆಡ್. ಫಾರ್ ದ್ಯಾಟ್ ಯು ಹ್ಯಾವ್ ಎ ಗುಡ್ ಕಂಪನಿ, ಪಾಸಿಟಿವ್ ಕಂಪನಿ, ಅಸೋಸಿಯೇಟ್ ವಿತ್ ಪಾಸಿಟಿವ್ ಪೀಪಲ್, ಗುಡ್ ಪೀಪಲ್ ಹೂ ಇನ್ಸ್ಪೈರ್ಸ್ ಯುವರ್ ಲೈಫ್. ನೆಗೆಟಿವ್ ಜನಗಳ ಹತ್ರ ದೂರ ಇರಿ, ಬರೀ ಸೋಷಿಯಲ್ ಮೀಡಿಯಿಂದ ದೂರ ಇರಿ, ನ್ಯೂಸ್ ಪೇಪರಿಂದ ದೂರ ಇರಿ, ಟಿ ವಿ ನ್ಯೂಸಿಂದ ದೂರ ಇರಿ. ಅದೆಲ್ಲ ನೋಡ್ತಾ ಇದ್ದರೆ ಮನಸ್ಸು ಇಟ್ ಗೋ ಇನ್ ಟು ಡ್ರೂಪಿ ಮೈಂಡ್, ಸ್ಲಗ್ಗಿಶ್ ಮೈಂಡ್. ಬಿ ಪಾಸಿಟಿವ್, ಆಲ್ವೇಸ್ ಸೇ ಟು ಯುವರ್ ಸೆಲ್ಫ್, ಐ ಆಮ್ ನಾಟ್ ಆರ್ಡಿನರಿ, ಐ ಹ್ಯಾವ್ ಎನ್ ಎಕ್ಸ್ಟ್ರಾಡಿನರಿ ಪೊಟೆನ್ಷಿಯಲ್, ಐ ವಿಲ್ ಅಚೀವ್ ಗ್ರೇಟ್ ಥಿಂಗ್ಸ್ ಇನ್ ಮೈ ಲೈಫ್. ಸೇ ಟು ಯುವರ್ ಸೆಲ್ಫ್, ಆ ಮಂತ್ರ ಹೇಳ್ತಾ ಇದ್ದಾಗೆ ನಿಮ್ಮ ಮನ ಯು ಆರ್ ಆಲ್ವೇಸ್ ಪಾಸಿಟಿವ್ ಆ್ಯಂಡ್ ಆಲ್ವೇಸ್ ಹ್ಯಾವ್ ಸ್ಮೈಲ್ ಆನ್ ಯುವರ್ ಫೇಸ್ ಕಮ್ ವಾಟ್ ಮೇ. ನಿಮ್ಮ ಮುಖ ನೋಡ್ತಾ ಇದ್ದಾಗೆ ಬೇರೆಯವ್ರ ಸ್ಟ್ರೆಸ್ ಎಲ್ಲ ಇಳಿದು ಹೋಗಬೇಕು. ನಾನೇ ಗಂಟು ಮುಖ ಹಾಕ್ಕೊಂಡಿದ್ದರೆ ನನ್ನ ಮುಖ ನೋಡ್ತಾ ಇದ್ದಾಗೆ ಇದರಲ್ಲಿ ನನ್ನ ಬಾಸೇ ಯಾವಾಗಲೂ ಗಂಟು ಮುಖ ಇದ್ದರೆ ಬಾಸ್ ಹತ್ರ ಹೋಗೋಕ್ಕೆ ಮನಸ್ಸಿರಲ್ಲ. ಇಫ್ ದ ಬಾಸ್ ಈಸ್ ಆಲ್ವೇಸ್ ಚಿಯರ್ಫುಲ್, ಎಂಪ್ಲಾಯೀಸ್ ಆಲ್ರೆಡಿ ಈಸ್ ಮೋಟಿವೇಟೆಡ್. ಅದಿದ್ದರೆ ನೀವು ಯಾವಾಗಲೂ ಇದರಲ್ಲಿದ್ದರೆ ನಿಮ್ಮ ಮನೆಯವರು ದೇ ಆರ್ ಆಲ್ವೇಸ್ ಪಾಸಿಟಿವ್. ಹಾಗೆ ರೀ, ಬಿ ಪಾಸಿಟಿವ್, ಬಿ ಪಾಸಿಟಿವ್. ಆ್ಯಂಡ್ ವಿತ್ ದಟ್ ಒನ್ ಮೈ ಇದು ಹೋದ ತಿಂಗಳು ಒಂದು ಲೈಫ್ ಸೂತ್ರ ಅಂತ ಇದು ಕನ್ವೇ ದ ಪಾಸಿಟಿವ್ ಮೆಸೇಜ್ ಪ್ರತಿದಿನ ಫೇಸ್ಬುಕ್ಕಲ್ಲಿ ಒಂದೊಂದು ಮೆಸೇಜ್ ಹಾಕ್ತಾ ಇದ್ದೀನಿ. ಅದರ 108 ಕಂಪೈಲೇಷನ್ ಟು ಮೋಟಿವೇಟ್ ಯಂಗ್ಸ್ಟರ್ ಅವರ್ ಯೂತ್ಸ್. ಜನರಲ್ಲಿ ನಮ್ಮ ಮಕ್ಕಳಿಗೆ ಹೇಳೋದು ಸ್ಟಡಿ ವೆಲ್, ಗೆಟ್ ಎ ವೆಲ್ ಪೇಯ್ಡ್ ಜಾಬ್ ಆ್ಯಂಡ್ ಮೇಕ್ ಲಾಟ್ ಆಫ್ ಮನಿ. ಅದು ನಮ್ಮದು ಪೇರೆಂಟ್ಸದು ಮೋಟೋ ನಮ್ಮ ಮಕ್ಕಳಿಗೆ. ಬಟ್ ಲೈಫ್ ಈಸ್ ಮಚ್ ಬಿಯಾಂಡ್ ದ್ಯಾನ್ ಮೇಕಿಂಗ್ ಮನಿ. ಇದರಲ್ಲಿ ದಿಸ್ ಬುಕ್ ಈಸ್ ರಿಲೀಸ್ಡ್ ಲೈಫ್ ಸೂತ್ರ ಅಂತ. ಅಲ್ಲಿ ಹೊರಗಡೆ ಅಲ್ಲಿ ಸಿಗತ್ತೆ. ಮತ್ತು ನಮ್ಮದು ವಾಸುದೇವ ಕ್ರಿಯಾ ಯೋಗ, ಇದರಲ್ಲಿ ಡಿವಿನಿಟಿ ಇನ್ ಯೋಗ, ಇದರಲ್ಲಿ ನಮ್ಮ ಸೂರ್ಯ ನಮಸ್ಕಾರನೂ ಅಲ್ಲಿ ಉಪಲಬ್ಧ ಇದೆ. ಆಸಕ್ತಿ ಇದ್ದವರು ಹೊರಗಡೆ ತಗೊಳ್ಬೋದು. ಮತ್ತೇನು ಕ್ವಶನ್ ಇದ್ದರೆ ಕೊನೆಗೆ ಕೇಳ್ಬೋದು. ಈಗ ಅವ್ರಿಗೆ 1 ಗಂಟೆ ಕೊಟ್ಟರು, ಇಟ್ ಇಸ್ ಎಕ್ಸಾಕ್ಟ್ಲಿ 1 ಅವರ್. ಥ್ಯಾಂಕ್ ಯು. ಎಸ್ ಸರ್, ಎಸ್ ಮೇಡಮ್, ಹೇಳಿ, ನೀವೇನು ಹೇಳಬೇಕಾ? ಬನ್ನಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಿಕಾ ಗುರುರಾಜ್ ಅಂತ. ಈಗ ಮೆಡಿಟೇಷನ್ ಅಕಾರ್ಡಿಂಗ್ ಟು ಈಗ ಇವರು ಹೇಳ್ಕೊಟ್ಟಿದ್ದು ನಮಗೆ ಇವರು ತುಂಬ ಮೋಟಿವೇಟ್ ಮಾಡಿದ್ರು. ಹೀ ಮೋಟಿವೇಟೆಡ್ ಅಸ್ ಟು ಡೂ ಎ ಹೀ ಸ್ಟಾರ್ಟೆಡ್ ಗಿವಿಂಗ್ ಅಸ್ ಕಮ್ಯಾಂಡ್ಸ್ ಆ್ಯಂಡ್ ಆ್ಯಸ್ ಪರ್ ಹಿಸ್ ಕಮ್ಯಾಂಡ್ಸ್ ವಿ ಆಲ್ ಡಿಡ್. ಬಟ್ ಮೆಡಿಟೇಷನ್ ಈಸ್ ನೆವರ್ ಟಾಟ್ ಆ್ಯಸ್ ಪರ್ ಮೈ ಇಟ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಮೆಡಿಟೇಷನ್ ಈಸ್ ಎ ಥಿಂಗ್ ವಿ ಶುಡ್ ಓನ್ಲಿ ಫೀಲ್ ಇಟ್ ವಿತಿನ್ ಅವರ್ ಸೆಲ್ಫ್ಸ್. ಅದು ನಮಗೆ ನಮ್ಮ ನಮ್ಮ ಒಳಗಿನ ಅಂತರದ ಅನುಭವದಿಂದ ಅಷ್ಟೇ ನಾವು ಮೆಡಿಟೇಷನ್ನು ಎಲ್ಲ ಕಡೆಯೂ ಹೇಳ್ಕೊಡ್ತಾರೆ, ಕ್ಲಾಸಸ್ ನಡೆಯುತ್ತೆ ಮೆಡಿಟೇಷನ್ ಈಸ್ ಸ್ಟಾರ್ಟ್ ಅಂತ. ಆದರೆ ಅದು ಯಾವಾಗಲೂ ನಮ್ಮಲ್ಲೇ ಆಗಬೇಕು, ಆವಾಗಷ್ಟೇ ನಾವು ಹೇಗೆ ಕಲಿತೀವಿ. ಯಾವುದೋ ಒಂದು ಸಪೋಸ್ ಯಾವುದೋ ಒಂದು ಇಮೇಜ್ ಏನೋ ಒಂದು ಇಟ್ಕೊಂಡು ನಮ್ಮಲ್ಲಿ ನಾವೇ ಮಾಡೋದು ಕಲ್ತ್ಕೋಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಅದಕ್ಕೆ ಮೋಟಿವೇಟ್ ಮಾಡೋಕ್ಕೆ ನಿಮ್ಮ ಥರದವರು ಇರಲೇಬೇಕು. ಅದೆಲ್ಲ ನಮ್ಮ ನಮ್ಮ ವೈಯಕ್ತಿಕ ಸಾಧನೆಯನ್ನು ಅವಲಂಬನೆ ಮಾಡಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಶ್ರೀ ರಾಜೇಂದ್ರ ಅವರಿಗೆ. ಬೇರೆ ಯಾವ್ದಾರ ಪ್ರಶ್ನೆಗಳಿದೆಯಾ ರಾಜೇಂದ್ರ ಅವರಿಗೆ? ಮತ್ತೆ ಅಟ್ ದಿ ಎಂಡ್ ಆಫ್ ದ ಸೆಷನ್ ವಿ ಕ್ಯಾನ್ ಅಗೇನ್ ಆಸ್ಕ್ ಎ ಕ್ವೆಶನ್. ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ವರ್ಕ್ಶಾಪ್ ಟುಡೇ, ವಿಚ್ ಈಸ್ ಆನ್ ವಿನ್ನಿಂಗ್ ಇನ್ ದಿ ಎಕ್ಸಾಮಿನೇಷನ್ಸ್, ಆ ಪೋರ್ಷನ್ ಬಗ್ಗೆ. ಸೊ ಈ ನಮ್ಮ ಫಸ್ಟ್ ಸೆಷನಲ್ಲಿ ನಾವು ವಿ ಗಾಟ್ ಸಮ್ ಲೆಸನ್ಸ್ ಅಬೌಟ್ ನಮ್ಮ ಮೈಂಡ್ ಸೆಟ್ಟನ್ನು ಹೇಗೆ ಮಾಡ್ಕೋಬೇಕು ಅಂತ, ವಿನ್ನಿಂಗಿಗೆ ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂತ ವಿ ಲರ್ನ್ಡ್ ಇಟ್ ಇನ್ ದ ಫಸ್ಟ್ ಸೆಷನ್. ಬಟ್ ವಿ ವಾಂಟ್ ನೌ ಟು ಗೋ ಇನ್ ಟು ವೆರಿ ಸ್ಪೆಸಿಫಿಕ್ ಇಶ್ಯೂಸ್. ಎಕ್ಸಾಮಿನೇಷನ್ಸ್ ಅಂದ್ರೇನು, ಆ ಟೈಮಲ್ಲಿ ಆಗ್ತಾ ಇರೋ ಎಂಗ್ಸೈಟೀಸ್ ಏನೇನಿರುತ್ತೆ, ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್ ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಅದಕ್ಕೆ ನಮಗೆ ಅದರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ವಿ ಹ್ಯಾವ್ ಸಮ್ವನ್ ಹೂ ಇಸ್ ಅ ರಿಯಲ್ ರಿಯಲ್ ಎಕ್ಸ್ಪರ್ಟ್ ಆನ್ ದ ಟಾಪಿಕ್. ಸೊ ಪ್ಲೀಸ್ ವೆಲ್ಕಮ್ ಶ್ರೀಮತಿ ಶಾರದಾ ಜಗನ್ನಾಥ್ who's there from with us. Please come. She's a MA and MEd and MPhil in guidance and counseling. She's an educator and a counselor, and she's also a educator for students with learning disabilities. And she's got again lot of achievements, but what clearly stands out is that she is an expert at counseling students. And so we will do this in the form of a chat show tara madana. I will ask some questions, please madam. I will ask some questions, quick questions, general questions, ellarigu ella makkalugu of all age groups. So examination annodu it is not only for young children, it's also for college going students, but it is also for grown up people. ಯಾಕೆಂದರೆ ಈ ಎಕ್ಸಾಮಿನೇಷನ್ ಅಂತ ಮನೇಲಿ ಒಬ್ಬ ಒಂದು ಮಗುಗೆ ಎಕ್ಸಾಮಿನೇಷನ್ ಅಂತಿದ್ರೆ ಇಡೀ ಮನೆಗೆ ಎಕ್ಸಾಮ್ ಇದ್ದಂಗೆ. ಪೇರೆಂಟ್ಸ್ಗಂತೂ ಅದು ಅವ್ರಿಗೂ ಆ ಮನೇಲಿ ಅಟ್ಮಾಸ್ಫಿಯರ್ ಬಂದುಬಿಡುತ್ತೆ. ಎಕ್ಸಾಮಿನೇಷನ್ ಇದೆ ಅಂತ ಹೇಳಿದ್ರೆ ಜನವರಿಯಿಂದನೇ ಅದಕ್ಕೊಂಥರ ಟೆನ್ಷನ್ ಮನೇಲಿ, ಆ್ಯಂಗ್ಸೈಟಿ ಅವೆಲ್ಲ ಎಲ್ರಿಗೂ ಆಗುತ್ತೆ. ಅದು ಒಂದು. ಸೆಕೆಂಡ್, ಐ ಥಿಂಕ್ ಎವ್ರಿ ಡೇ ವಿ ಆರ್ ಫೇಸಿಂಗ್ ಅವರ್ ಓನ್ ಎಕ್ಸಾಮಿನೇಷನ್ಸ್, ಈವನ್ ಆಸ್ ಎಲ್ಡರ್ಲಿ ಪೀಪಲ್, ಈವನ್ ಆಸ್ ಪೀಪಲ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್, ವಿ ಆರ್ ಆಲ್ ಫೇಸಿಂಗ್ ಅವರ್ ಓನ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಪ್ರಶ್ನೆಗಳು ಇವತ್ತು ಎಕ್ಸಾಮಿನೇಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಇದ್ದರೂ ಕೂಡ ಇದು ನಮ್ಮ ಇಡೀ ಲೈಫಲ್ಲಿ ಅನ್ವಯಿಸೋ ಅಂಥ ಪ್ರಶ್ನೆಗಳು ಅಂತ ಅನ್ಕೋತೀನಿ. ಸೊ ಐ ವಿಲ್ ಡೂ ದಿಸ್ ಚಾಟ್ ಶೋ ಮೇಡಮ್. ಸೊ
ಈಗ ನಮಗೆ ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಮೊದಲು ಬಂದಿದೆ, ಅದನ್ನೆಲ್ಲ ನಾವು ಫಸ್ಟ್ ಕಂಪೈಲ್ ಮಾಡಿದ್ದೀವಿ. ಫಸ್ಟ್ ಪ್ರಶ್ನೆ ಮೇಡಮ್, ಹುಡುಗರದು ಎಕ್ಸಾಮಿನೇಷನ್ ಬಗ್ಗೆ ಇರೋದು ಅಂದರೆ, ವಾಟ್ ಆರ್ ದ ಟಿಪಿಕಲ್ ರೀಸನ್ಸ್ ಫಾರ್ ಸ್ಟೂಡೆಂಟ್ಸ್ ಟು ಫೀಲ್ ಎಕ್ಸಾಮಿನೇಷನ್ ಸ್ಟ್ರೆಸ್? ಅಂದರೆ ಎಕ್ಸಾಮಿನೇಷನ್ ಸ್ಟ್ರೆಸ್, ವೈ ಡು ದೆ ಫೀಲ್ ದಟ್ ಸ್ಟ್ರೆಸ್ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ಸ್? ವಿ ಕ್ಯಾಟಗರೈಸ್ ಎಕ್ಸಾಮ್ ಆಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಲೈಕ್ ವೆನ್ ಒನ್ಸ್ ದಿ ಓಕೆ ಆಮ್ ಐ ಆಡಿಬಲ್, ಕ್ಯಾನ್ ಐ ಸ್ಟ್ಯಾಂಡ್ ಇಟ್ ಸ್ಪೀಕ್, ಇಸ್ ಇಟ್ ಓಕೆ? ಓಕೆ, ಐ ಥಿಂಕ್ ಇಟ್ಸ್ ಟೂ ಕ್ಲೋಸ್ ಅನ್ನಿಸ್ತು. ಓಕೆ ಫೈನ್. ಎಸ್ ಎಸ್, ಎಕ್ಸಾಮ್ ಈಸ್ ಅ ಫೀಲಿಂಗ್ ವೇರ್ ಎಕ್ಸಾಕ್ಟ್ಲಿ ಇಟ್ಸ್ ನಾಟ್ ಓನ್ಲಿ ದ ಸ್ಟೂಡೆಂಟ್, ದ ಎಂಟೈರ್ ಫ್ಯಾಮಿಲಿ ಫೇಸಸ್. ಸೋ ಫಾರ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಹೌ ಎಕ್ಸಾಕ್ಟ್ಲಿ ದ ಎಕ್ಸಾಮ್ ಆಫ್ ಲೈಫ್. ಸೊ ದಿಸ್ ಎಕ್ಸಾಮ್ ಆಫ್ ಎ ಪರ್ಟಿಕ್ಯುಲರ್ ಇಯರ್, ವೆನ್ ಒನ್ಸ್ ವಿ ಸ್ಟಾರ್ಟ್ ದಿ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್ ಇನ್ ದ ಮಂತ್ ಆಫ್ ಜೂನ್, ವಿ ಆರ್ ಕ್ವೈಟ್ ಅವೇರ್ ಆಫ್ ಆರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಮಂತ್ ಆಫ್ ಮಾರ್ಚ್. ಇಟ್ಸ್ ಎ ನೋನ್ ಫ್ಯಾಕ್ಟ್ ಫಾರ್ ಆಲ್ ಆಫ್ ಅಸ್, ರೈಟ್? ಬಟ್ ಸ್ಟಿಲ್ ಡ್ಯೂರಿಂಗ್ ದ ಮಂತ್ ಆಫ್ ಡಿಸೆಂಬರ್, ಜಾನ್ವರಿ ಆ್ಯಂಡ್ ಫೆಬ್ರವರಿ, ಇಟ್ಸ್ ದ ಸ್ಟೂಡೆಂಟ್ ಫೀಲ್ಸ್ ಎ ಕೈಂಡ್ ಆಫ್ ಸ್ಟ್ರೆಸ್ ಇನ್ ದಟ್. ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ದಿಸ್ ಸ್ಟ್ರೆಸ್? It's a kind of feeling felt by the student or an individual regarding his expectations, maybe expectations to be met with the parent or met by himself, whether am I going to pass or am I going to become an achiever or am I going to fail in that. So with all that fear of the failure or fear of not achieving the expected marks will actually make the student to get the stress. This is a kind of feeling which the individual starts developing within himself. How exactly do we handle this stress? Okay. When I know that my exam is going to be appearing in the month of March, I keep myself very calm within me and start planning myself how exactly I can equip myself to face the exam. This is the first step. Okay, the first step of handling my stressful examination period or the preparation period can be like this. I keep myself calm, make a commitment to myself that these are my expectations of academic marks. Of course, when you say exam, it is in terms of the academic marks, what you expect. So these are the marks which I am going to expect myself. And to get this, what is the preparation which I need to do? Am I getting ready for that? This mental alertness makes them to handle the stress to a maximum extent. Then, planning their day-to-day activities, having an exact specific goal-oriented program with a commitment make them to handle the stress of the exam, and thus they develop the coping skills. When once they start coping skills, they start documenting what all they have achieved as a day-to-day program, breaking up into the smaller units of that. And when they start achieving this, when they look into their achievement, they start getting confidence in themselves. Yes, I may be able to write this kind of question, or this is the expected answer which I am expected to write in the examination hall in the answer paper. For this, having a time management program, facing a mock test at home, keeping it as an exact, the environment as such, will also help them to support and to enhance their confidence level. Probably these are the things which a student can do it, and it is quite possible for any student, maybe a 7th standard student, maybe a SSLC or a board exam, or maybe a second PU student or even a professional student. Because when I gave them this skill to the students of engineering and medical students, especially with the second and the third sem, they feel stressed out too much. When I ask them to relax, be calm, start taking it step by step at a smaller unit,
break your goal into a smaller unit, achieve it first. Have confidence in accepting that concept of what you have able to comprehend. That gave them a bit of confidence and they were able to show a gradual growth in their performance. This is the first level of handling it. That's really very, that's a good way to start. One is to plan, set expectations for yourself and others, what you are likely to achieve, and break it down into smaller parts. Like all of us have 8, 10, 12 subjects, and each subject will have 15, 20 chapters. So the puskagala nodidrene, people get very worked up. So instead of doing that, you break it into smaller parts. About what you are going to do in January, what you are going to do in February, and then what are you going to do in the middle of March, your examination munche, hege prepare madkotivi anta. Of course, I think a very important thing we also hear is that I planned, but it did not happen as per plan. Hing odbeku ant ankondide, but yeneno agoyitu madhya anta. Yes. So plan allene, I think what is important, navu yen nodbeku andre ಕೆಲವು ದಿನ ನಾವು ಪ್ಲ್ಯಾನ್ ಮಾಡಿದಂಗೆ ಆಗಲ್ಲ ಅಂತಲೇ ಪ್ಲ್ಯಾನಲ್ಲಿ ಸೇರಿಸಿರ್ಬೇಕು ಅದನ್ನು. ಅಂದರೆ ಇವಾಗ 45 days ನಮಗಿದೆ ಎಕ್ಸಾಮಿನೇಷನ್ ಅಂತ ಹೇಳುವಾಗ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ಸ್ಮಾಲ್ ಇಂಟರ್ವೆನ್ಷನ್ ಇನ್ ದಟ್. ಸೊ ಆ್ಯಕ್ಚುಲಿ ವೆನ್ ಯು ಫೀಲ್ ದಟ್ ನನ್ ಐ ಪ್ಲ್ಯಾನ್ ಬಟ್ ಐ ಫೇಲ್ ಟು ವರ್ಕ್ ಮೈ ಪ್ಲ್ಯಾನ್, ಇದು ಒಂದು ಯೂಶುವಲ್ ಥಿಂಗ್. ವಾಟ್ ಆಲ್ ದ ಚಿಲ್ಡ್ರನ್ ಸೇ ದಟ್ ಆರ್ ದ ಸ್ಟೂಡೆಂಟ್ ಸೇ ದಟ್ ಐ ಡೂ ಇಟ್ ಫ್ರಮ್ ಟುಮಾರೋ, ಐ ಎಲ್ ಡೂ ಇಟ್ ಫ್ರಮ್ ಟುಮಾರೋ ಲೈಕ್ ಪೋಸ್ಟ್ ಮಾರ್ನಿಂಗ್ ದೆನ್. ಬಟ್ ದೇರ್ ಶುಡ್ ಬಿ ಅ ಬರ್ನಿಂಗ್ ಡಿಸೈರ್ ಇನ್ ದ ಸ್ಟೂಡೆಂಟ್. ಓಕೆ, for that what exactly the environment what we doing. When I talk to a student or when a student is thinking about themselves what should be his achievement in that, it is not a flimsy or a superficial thing. The burning desire to acquire knowledge and how am I going to apply this knowledge, how am I going to implement this in my day to day life. So this kind of feeling which has been started within the self, that will make them to go to the book and then understand what they read, assimilate it. I use the word assimilation, okay? When the thought gets into my mind, anywhere and everywhere I will be able to apply it with any kind of the tricky or the questions, which is maybe the direct question or maybe the indirect question, I will be able to apply the knowledge what I have acquired, what I have got by reading the textbook, by thinking it about how exactly I can manipulate, elaborate the concept and then getting into the relevancy of the question, I will be able to do it. So this burning desire in the student of getting the knowledge, not to face the exam. See, exam is only a measure of how much I have known of the specific topics given. To tell you the fact, exam is only a test of what I have already been given, a set of portions, and how much I know that. It is the concern, the topic I have already known, I have been trained, I have been doing it, and I just answer a few questions, a specific questions. So it is only the measure of a knowledge. It need not have to be a something which is unknown, correct? So when I understand this concept, I plan, even if it is 45 days also. See, now today is Jan 9, maybe some exams are in the month of March. So I have hardly about 40 days. So I plan my 40 days like this. So as sir said, how exactly I can execute my work? I can keep my 4 hours of a day. Out of 18 hours, I'm not taking the 24 hours, 18 hours, can I take 4 hours? When I introspect myself as a student, maybe I can take this boy. In which class are you studying? Huh? Sixth standard. May I know your good name? Okay. Now he is studying in sixth standard. He is having his exams in the month of March. He has got 45 days to write his exam. So 4 hours a day. Maybe a parent or somebody who can monitor can sit with him and see that what exactly the breaking up of, which is the tough subject, which is a difficult chapter, where exactly his easy level of answering it or easy having a difficulty of framing a sentence, choosing the appropriate word in the answer,
is it technically required by the question? So if in case a parent is able to guide him after knowing that what is his difficulty or his mode of comprehending a topic, perhaps a parent or maybe a sibling can help them in monitoring his studies. That way he can plan, execute, record it, document what he has achieved, then deleting it what is not needed, keeping his table away from maybe the mobile, maybe the iPad, like that, only the textbook what is required. So for that, our planning and the preparation aspect is the mental alertness. He will feel that it's my responsibility and I'm supported by my mother or father, whoever he can support. So I take this concept and only do this for 45 minutes. I'm sure they can focus on that because attention span of any human mind at a stretch could be 45 minutes if we take it. They will be able to focus it. Let them record a few points of what they have done it. And when they look at it, they feel happy about it because they have written what they have done. It is a self-evaluation method. That way it will support them. So definitely they will have confidence in working out their plan. Monitoring could be done maybe for a week or so. Then when once they taste the fruits of success, yes, I am independent, I will be able to do it, they start doing it. Perhaps a little monitoring in the beginning is needed. So work my plan, plan my work, both will be possible if I have the burning desire in me, or in case if I do not have my supporters, my parents, my supporters can always help me to develop that. Okay, so this will be possible. Our next question, madam. Yes, sir. Iga namma nam helidala, it is something the whole family is involved in the examination. So ee hingiravaga, what can people around the child, the yes. parents, the siblings, or akka anna thamma yaro irbodu, what can grandparents, what can they do to support their children during that anxiety period? As parents, it is a big responsibility on the shoulders of the parents. Sadhyavadashtu mane vatavarana shantavagirbeku. I mean, unwanted arguments or discussions, which may not be required at that time. It can wait for some more time. Or especially when the child is not there at home, you can always have discuss some of the things. Or maybe the television part of it. Okay. In case if the senior citizens or if grandparents are there, I always get this question in my counseling center, ma'am, my parents are there, they cannot be out of TV, they need to watch TV, but I have to keep my son into that. I sit and talk to my son or daughter, yes, grandparents, they need to watch TV, right? You also can have about half an hour of your TV time, but you and me will sit in a different room because this is our priority to do it. For them, give them just a simple example of, can I extend a little bit of this answering that? A 4-H formula, okay? All the ideas, the thoughts originate in my head, okay? If as a parent, as a responsible parent, as a mother, if I want to help my son or a daughter to study his SSLC exam, I tell him, sir, this is where exactly we have to sit and focus in our studies. Maybe we plan this 1 hour to sit inside. We will not think about what is happening in the hall. Correct? So this idea has to just originate in my mind first, and I pass it on to my child. Sit with my child for that 1 hour. Okay? The second H is my hands. I have to move forward willingly to do the work. Willingly, if I sit with my son or daughter, make him to study, work out with that sum, making a formula, concepting, deviating, I mean analyzing it, analysis of that, working out with the last end result of that. If I involve in that, totally I will be engrossed in that concept only, not thinking of what is happening in the hall, which is outside, maybe they may be watching some serial. So my hands
will be there. The third one is, I totally emotionally involve with the subject, with the individual with whom I am studying it, and focusing on that. Then I keep up my health also. As parents, what exactly the healthy food which I can give it? For about a month or so, I will reduce the oily stuff which is to be prepared at home. I avoid going out every Sunday eating junk food. I avoid going to the mall on every weekend to buy what is needed and what is not needed also. So I will not promise my child with the unwanted incentives. If you pass, I'll get you this. So those things need not have to be there. So my thoughts, the work which I do it, the involvement which I have to do it, and also focusing on the child's health, how exactly the child is able to maintain a study health without getting any kind of the other cold, cough, like that, these things, the uneasiness, irritation feelings. So that will help them to do it. And let them decide what they have to do it. When they decide, they will do it. What they do it, let them document it. What is not required, let them delete it. So this will help them, the parents also, to focus on the child's progress, and they will be monitoring it. And they get a satisfaction that I am supporting my child. So this is the parental information, what I can suggest them to do it. Of course, sometimes it may not be completely 100% possible, but to some extent, can we avoid the unwanted arguments, unpleasant situations, unwanted guests, unnecessary gossip? So those things can be minimized. Even if it cannot be totally avoided, it can be minimized, at least when the student, the children are studying at home. Okay? So create a healthy environment around them. That will help them. With the siblings, if the sibling is also a student who is having the exam, it's easy to keep them in two different rooms. Supposing the sibling is a very young one, making temper tantrums, making difficult situations with that, because I could see that a few children, like the small kid like this, he was not very interested in you doing the yogic thing, but of course the parent was interested. So we need to handle that. Maybe giving them some structured work. Structured in the sense, maybe a blocks which the child can engage himself, maybe a coloring concept, maybe giving them some interesting toy or a game which they are involved in that for about 30 to 40 minutes. At a stretch, 30 to 40 minutes is the maximum time limit what they can take. If they are engaged in that, then the parent can focus on this and monitoring the other child also. It is a multitasking. It is a multitasking to the parent. When the older child is facing a public exam, the youngest child is a naughty child. So they have to monitor that, giving the safe toys to them and monitoring them. Okay? So that will help them to handle the situation. Okay, sir. I think we have covered quite a vast area of topics that actually have come. Okay. But I'll take a pause now and take questions from the audience. If you could come and ask, sir. Hello. Hello. Sir. Madam, hello. Yeah. Parents, when they think about children, and then teach them a lot, the motivational factors play a vital role. Motivation is external. Inspiration is internal. See, motivational has got limitations. Inspiration, you can go to any level. Yes. To develop inspiration, that may be better for a child, keeping in mind the future growth and all. What are all the steps to be taken to develop inspiration in children? Yes. That is very important. So this aspect is a very good question, sir. If the parents are really organized, okay, if the parents are able to lead an organized lifestyle, then the child will be inspired to do the work by himself. I will explain a little more in that. Supposing I read the newspaper every day. After I read the newspaper, I close it, keep it in one place. My child will be observing what I am doing. So he will also study, keep the book in one place. Maybe two or three times you may need to stress and inform them or tell them or maybe shout, all that.
So they will be able to do it. Or in the house, if I have a reading corner, I keep all the dolls, the showcase, everything. But in my house, if I keep a reading corner, and every day, about half an hour, me and my son, me and my daughter, this is our reading time, we'll read something. Maybe it could be a storybook, it could be any book. But it is a reading corner, and every day as a regular practice, I develop a reading time. This is our reading time, this is our play time. So I inspire my child, I motivate, I use both the words now, inspiration from within, and I also do it by myself, and I make my son to observe that. I'm sorry. I will not tell him to do it, but I will allow him to observe me. So practically, my child is able to pick up the strings. It's my reading time. Maybe it's my father is watching news. I will sit with him and watch the news. Many a times I ask the high school students who come for counseling, what's your hobby or habit? They are confused with the habit and hobby. Or sometimes when I ask them, do you have the habit of reading newspaper? Ma'am, I get newspaper at home. In the school, newspaper is given to me, but I don't read. As a father, as a mother, when I read the newspaper every day, can I make my son sit next to me? Can you read these two headlines for me? As a responsible father, can I make my son to sit next to me for 5 minutes? As a parent, if I am able to do that, definitely over a period of time, my son, my daughter will read the newspaper every day, even if it is 5 minutes. So from the parental side, if I start changing my lifestyle or the habits or the hobbies which I do, probably I can make my child also to get into that stream after a period of time. I think this is possible. Did I answer the question? Answer, sir? Thank you. Sure. Yes, okay. Questions, please. Ask a question. When studying for long hours, how to not feel sleepy? I didn't get you. How to not feel sleepy when studying for long hours? Right. Okay. Finally, first, let me ask a question. Why do you need to read for long hours, dear? Is there any need for reading it for long hours? When you have a public exam. Right. When you have a public exam. I had answered this just a few minutes back. When I plan my work, I plan for 4 hours. But during my exam time, I plan for 6 hours. Correct? I take a break. I'll just give you the breakup of a day. Is it okay? Can I give you now? Okay, supposing I sit and study in the morning for about 2 hours. Can you study for 2 hours? Yes. Without a break or with full concentration? He studies for 2 hours. Then after 2 hours, he'll take a break for one and a half hours. Maybe he will watch TV, he will have his breakfast and day-to-day things like. After that, during the afternoon time after lunch, his study pattern will be, see, during that afternoon time, I don't suggest them to sit and work out with maths. I suggest them to work out with their geometry constructions or maybe the map work, maybe the diagrams, what they have to practice. Followed, because that is also a mark switching question. Four to five marks will be there for the diagram, for the construction, for these. In the classes with, before, I mean, within the 10th standard. Not at the PUC level, with the 10th standard, okay? So that they can do it during the afternoon, 2 to 4. 4 to 5, relax. 6 o'clock, again, you sit for studies. 6 to 9, you study. Okay? So how many hours have you studied? 2 hours in the morning, 2 hours in the afternoon with the practice of that, without neglecting even the minute part of your answering of the questions of what are they asked, and another 3 hours in the evening with the full-fledged study hours of the difficult subject. Okay. In this, I suggest you one more thing. Whenever you sit for studies,
choose the difficult chapter first. Choose the difficult chapter first. Break that into two or three units, the concept. Take that concept. Read it. How do you read loudly? I suggest the students to read it aloud. When you start reading, you will be able to hear, listen to the word what you are reading. Listening to that, the pronunciation of that. When I am able to focus the word in the book, I am able to observe the spellings. Okay? When I observe the spellings, I am able to identify whether it is the C for K sound, C for S sound. I will not make a spelling mistake when I am writing it. Okay? So when I am reading it with focus, I will be able to involve myself in that. So reading loud will also help you to keep away from the distraction. And when you are doing this, you will not feel sleepy. After 1.5 hours, ask your mom to give you in a bowl, maybe the carrot slices or cucumber slices or maybe the tomato pieces. When you are feeling bored with reading, take and munch. The juice which you are chewing that will help you to clear out that feeling of sleepiness. That is also one of the best way to handle your focusing things. I'll not say to avoid sleeping. I will tell you in a positive way to keep your concentration ongoing. Okay? Fine. Ma'am is scoring 80% and understanding all the concepts okay? You are getting 80%. Yeah, and understanding all the concepts okay? Till your like, question is not clear. Scoring 80%. You are scoring 80%, right. And understanding all the concepts of the academic year okay? See, is it... So what is your expectation? Are you satisfied with that 80%? Yeah, 85% and understanding all the concepts. Yeah, if you are understanding all the concepts, fine. See, if you are able to answer all the questions in the answer in the question paper clearly, maybe you may get 80 or 85% that is there. That is your academic performance. Along with that, you said one more thing of understanding the concept. Yeah. When you have understood the concept, try to apply it in different ways. Okay? Supposing you listen to that. I'll give you one example. You get that magnet, you read magnetism. Correct? When you read magnetism, you learn the application of the magnet. Okay? Now, when you are reading that concept, when you are understanding that concept, when you are able to answer this question in the question paper of that, I will suggest you to think two more options, the areas in which you can develop this. Maybe one or two more appliances where the magnetism is being involved, you made use of. Give it as an extra example in your question answer paper, or when you are discussing with the teacher, give it. Then you feel the enjoyment of knowing something extra than your friends. That will keep you as a high performing child. See, always my studies need not be only exam oriented. My studies need to be knowledge oriented. This will help you to develop the inquisitiveness that you should develop. Okay, so getting 85%, maybe you are satisfied, your mother is satisfied, your teacher is satisfied, but your internal self is not satisfied. You have the desire that I want to do. So desire for that, soar high, aim high, and get some more concerned topics or concerned information, the relevant information pertaining to that of your interest, then you grow more intellectually. So your growth will be more emotionally, intellectually, socially, and you will be a star of the class. Right? Good. Any questions? Any more questions? Any question? Thank you, madam. We'll of course be around after the session as well. So thank you, ma'am. That was very, very useful. Okay. Hopefully the students got some value out of the questions. Yes. So please focus on whatever madam has given us. Of course, we come to the last but not the least important part, which is the Ananda Dhyana Kriya, which is the meditation technique that we have been learning.
from Sri Hanumeshacharya, who is there. All of you know him and needs no introduction. So he will be teaching us, taking us through for 15 to 20 minutes on the Ananda Dhyana Kriya. Let us practice it with him. And specifically, I think very importantly, what we learned today, another thing which I have to observe, this is the first time in 105 workshops that such youngsters have asked questions. So that is a great thing, that you know, people are coming up with their questions, and hopefully we are able to answer some of them. Now, if you just look at the theme, which is winning in the exam, from the beginning, we have been learning how to keep calm. Henge kama girbeko anadu, we are learning here. That's very important. There was a story in NDTV.com recently. India, and it was an India versus Australia match. And India was chasing a very, very large total. But unfortunately, India was already 68 for 4. And that time, Virat Kohli was batting with another batsman. I don't remember his name. He said, they said, we are going to lose this match. But Virat Kohli said, don't worry about winning and losing. We are at 68 for 4. From 68 for 4, we will try to go without losing any more wickets till we are 150. So if we become from 68 for 4 to 150 for 4, the opposition will start shaking. They lost 4 quick wickets, but looks like they are going to win. Let us not focus on the end result. Just let's focus on getting to 150 for 4. So he broke it down into smaller pieces, and he was able to. And of course, India won that match because the opposition started to panic. So once you doddada kanate eshto subject eshto chapter hege odadu adu impossible anta bitpidtivi, but small part al break maartha adu bartha idreka within 15 days complete change aagibudute. We are there almost aage hogute anta we will get that confidence. Once the confidence bandre, we will be able to cover it without any pressure, without taking any pressure. Aita, so thank you madam, thank you so much for being with us. With that, I would request Sri Hanumeshacharya to kindly come on stage and take us through Ananda Dhyana Kriya. Ellaru avar jothe meditation na madona 15 20 nimishadvarege. So welcome to Anand Dhyana Kriya. So this is a repetition session. So hopefully, yarada session agle Anand Dhyana Kriya madidvi. BP Wadia roadalli achar nadaskottidro. So yarada session agle madidvi. So ee session is a repetition session idu. So aga navu 1 tas poorthi Anand Dhyana Kriya do avayagalanna explain maadi taratamyad bagge vivarane maadi ದೇವತಾ ತಾರತಮ್ಯಗಳು ಆಮೇಲೆ ಪಂಚಮುಖಿ ಪ್ರಾಣದೇವರು ಪ್ರಾಣಾಯಾಮ ಪಾನ್ಮಹವ್ಯಾನ ಉದಾನ ಸಮಾನ ಪೂರ್ತಿ 5 ತಾರತಮ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಧ್ಯಾನಕ್ರಿಯೆನ ಆಚಾರ್ಯರು ಹೇಳಿಕೊಟ್ಟಿದ್ದರು. ಸಿನ್ಸ್ ಇದು ರಿಪಿಟೇಷನ್ ಸೆಷನ್ ಆಗಿರೋದ್ರಿಂದ ಸೊ ಬರೀ ಒಂದು 15 ಮಿನಿಟ್ಸು ಆಚಾರ್ಯರು ಇದನ್ನು ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡಿ ಮುಕ್ತಾಯ ಮಾಡ್ತೀವಿ. ಸೊ ಯಾರ್ಯಾರು 2 ಸೆಷನ್ ಅಟೆಂಡ್ ಮಾಡಿದ್ರು, ಸೊ ವಿ ರಿಕ್ವೆಸ್ಟ್ ದೆಮ್ ಟು ಕೀಪ್ ಪ್ರಾಕ್ಟಿಸಿಂಗ್. ಆ್ಯಂಡ್ every session nalli we'll try to get some slot and then do this repetition so that people get accustomed to this dhyana kriya and start practicing, right? So with this achar can start. So as always I always start with the 12 steps that I always emphasize, that you know, always you know, have sattvic food, choose the right place while you are meditating. Fix a time for yourself, ಒಂದು 10-15 ನಿಮಿಷ ಇಟ್ಕೊಂಡು
ಮನೆಯಲ್ಲಿ ಒಂದು ಜಾಗ ನೀವು ಇಟ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ಒಂದು ಜಾಗನ ಫಿಕ್ಸ್ ಮಾಡ್ಕೊಳ್ಳಿ. ಫ್ರೀ ಫ್ರಮ್ ಗ್ಯಾಜೆಟ್ಸ್, ಸೊ ಪುಟ್ ಆಲ್ ಯುವರ್ ಗ್ಯಾಜೆಟ್ಸ್ ಅಸೈಡ್, ಫೋನ್ಸ್, ಲ್ಯಾಪ್ಟಾಪ್ಸ್, ಸೊ ದಟ್ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್. ಬಿಫೋರ್ ಡೂಯಿಂಗ್ ದ ಮೆಡಿಟೇಷನ್ ವಿ ಆಲ್ವೇಸ್ ಸಜೆಸ್ಟ್ ಡೂ ದ ವಾರ್ಮಪ್ ಸೆಷನ್. ಸೊ ಹೀಗೆ ರಾಜೇಂದ್ರ ಸರ್ ಮತ್ತು ಆಚಾರ್ ಲಾಸ್ಟ್ ಟೈಮ್ ವಾರ್ಮಪ್ ಸೆಷನ್ಸ್ಗಳು ಯಾವ್ದು ಮಾಡಿಸಿದ್ರು, ಸ್ಟಾರ್ಟ್ ದ ವಾರ್ಮಪ್ ಸೆಷನ್ ಆ್ಯಂಡ್ ದೆನ್ ಸಿಟ್ ಫಾರ್ ದ ಧ್ಯಾನ. ಚೆಕ್ ಫಾರ್ ಯುವರ್ ಪೋಸ್ಚರ್ಸ್, ಯಾವ ಪೋಸ್ಚರಲ್ಲಿ ಕೂತ್ಕೋತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಡಸಂಟ್ ಯುನೋ ಸ್ಟ್ರೇನ್ ಯುವರ್ ಸೆಲ್ಫ್ ಬಿಫೋರ್ ಯು ಸ್ಟಾರ್ಟ್. ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಫ್ಯೂ ಯುನೋ ಟೇಕ್ ಫ್ಯೂ ಡೀಪ್ ಬ್ರೆತ್ಸ್ ಆ್ಯಂಡ್ ದೆನ್ ಫೋಕಸ್ ಆನ್ ಪಂಚ ಪ್ರಾಣದೇವರು ದಟ್ ವಿ ಆಲ್ವೇಸ್ ಟಾಕ್ ಅಬೌಟ್ ಆ್ಯಂಡ್ ವಿಜುಲೈಸ್ ಪ್ರಾಣದೇವರು ಇನ್ ಫೈವ್ ಪಾಯಿಂಟ್ಸ್ ದಟ್ ಅದು ಆಚಾರ್ಯರನ್ನು ಹೇಳ್ಕೊಡ್ತಾರೆ ಎಲ್ಲೆಲ್ಲಿ ಪ್ರಾಣದೇವರನ್ನು ಸ್ಮರಣೆ ಮಾಡಬೇಕು ಅಂತ. ದೆನ್ ವಿಜುಲೈಸ್ ಅನ್ ಭಗವಂತ ಆ್ಯಂಡ್ ಎಂಡ್ ಸ್ಲೋಲಿ ಆ್ಯಂಡ್ ಥ್ಯಾಂಕ್ಸ್ ಗಿವನ್. ಸೊ ಒನ್ಸ್ ಎಲ್ಲ ಧ್ಯಾನ ಕ್ರಿಯೆ ಆದಮೇಲೆ ದೇವರಿಗೆ ಮುಕ್ತಾಯವಾಗಿ ದೇವರಿಗೆ ಒಂದು ಥ್ಯಾಂಕ್ಸ್ ಗಿವನ್ ಥರ ಮುಕ್ತ ಇಷ್ಟೆಲ್ಲ ಮಾಡಿಸಿದ್ದಕ್ಕೆ ದೇವರಿಗೆ ವಂದನೆ ಅನ್ನೋ ಒಂದು ಥ್ಯಾಂಕ್ಸ್ ಗಿವನ್ ಸ್ಟೆಪ್ಪನ್ನು ಮಾಡಿ ಮುಕ್ತಾಯ ಮಾಡಬೇಕು. ಸೊ ವಿತ್ ದಿಸ್ ವಿ ಕ್ಯಾನ್ ಸ್ಟಾರ್ಟ್ ದ ಧ್ಯಾನ ಕ್ರಿಯೆ. ಎಲ್ಲರೂ ನಮಸ್ಕಾರ ಮುದ್ರಾ. ಮೊದಲಿಗೆ ಧನ್ವಂತರಿ ಪ್ರಾರ್ಥನಾದೊಂದಿಗೆ ಮತ್ತು ಗುರುಗಳ ಪ್ರಾರ್ಥನಾದೊಂದಿಗೆ ಇದು ಮಾಡೋಣ. ಹೊಸದಾಗಿ ಯಾರು ಬಂದಿದ್ದೀರಿ ಓಂ ಚಂದ್ರೌಘಕಾಂತಿಮೃತೋರುಕರೈರ್ಜಗಂತಿ ಸಂಜೀವಯಂತಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮಸಂಸ್ಥಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಯಮೀಂದ್ರಕರಾಬ್ಜೋತ್ಥಂ ಸುವಿದ್ಯಾಬೋಧಕಂ ಸದಾ ಸುಮೂಲರಾಮ ಪೂಜಾಢ್ಯಂ ಸುಜಯೀಂದ್ರಗುರುಂ ಭಜೇ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಶುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಶುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೇ ರತಂ. ಎಲ್ಲರೂ ಒಮ್ಮೆ ಧನ್ವಂತರಯೇ ನಮಃ ಅಂತ ಹೇಳಿ. ಧನ್ವಂತರಯೇ ನಮಃ. ಪ್ರತಿನಿತ್ಯದಲ್ಲೂ ನಾವು ಉಸಿರಾಟದಿಂದ ನಾವು ಜೀವಂತವಾಗಿ ಏನು ಓಡಾಡ್ತಾ ಇದ್ದೀವಿ ಅಂತಂದರೆ ಅದು ಧನ್ವಂತರಿಯ ಅನುಗ್ರಹ ಇರಲೇಬೇಕು. ಮತ್ತು ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪ್ರಾಣಾಯಾಮ ಹೇಳಿದ್ದಾರೆ. ಈ ಅನುಲೋಮ ವಿಲೋಮ ಅಂತ ನೀವೇನು ಹೇಳ್ತೀರಿ ಅದಕ್ಕೆ ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಯಾಕೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು ಅಂತಂದರೆ ನಮ್ಮ ನಾಡಿಯಲ್ಲಿ ಸಂಚಿತವಾದ ಪಾಪಗಳು ಕೂತಿರುತ್ತೆ. ಅದನ್ನು ಹೊರಗೆ ಹಾಕಬೇಕಾದರೆ ಬರೀ ಪ್ರಾಣಾಯಾಮ ಮಾಡಿದರೆ ಹೋಗೋದಿಲ್ಲ. ಭಗವಂತನ ಧ್ಯಾನದ ಮೂಲಕ ಪ್ರಾಣಾಯಾಮ ಮಾಡಿದರೆ ಆ ಪಾಪವನ್ನು ಹೊರಗಡೆ ಹಾಕ್ತಾರೆ. ಯಾರು? ಮುಖ್ಯಪ್ರಾಣದೇವರು. ಮುಖ್ಯಪ್ರಾಣದೇವರು ಅಂದರೆ ಆಂಜನೇಯ. ಕೆಲವರಿಗೆ ಮುಖ್ಯಪ್ರಾಣದೇವರು ಅಂದರೆ ಅರ್ಥ ಆಗೋದಿಲ್ಲ, ಅದಕ್ಕೆ ಆಂಜನೇಯ ಸ್ವಾಮಿ ಇದ್ದಾರಲ್ಲ ಅವರು ಹೊರಗಡೆ ಹಾಕ್ತಾರೆ. ಯಾಕೆ ಅಂತಂದರೆ ನೀವು ಧ್ಯಾನಕ್ಕೆ ಕೂಡ್ತೀರಿ. ಕೆಲವರು ಹೇಳಿದ್ದುಂಟು, ನನಗೆ ಧ್ಯಾನಕ್ಕೆ ಕೂಡ್ತಾ ಇದ್ದೀನಿ ಆದರೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ. ಅದು ಯಾಕೆ ಬರ್ತಾ ಇಲ್ಲ ಅಂತಂದರೆ ಒಳಗಡೆ ಸಂಚಿತವಾದ ಪಾಪಗಳು ಕೂತಿರುತ್ತೆ, ಅದನ್ನು ಹೊರಗಡೆ ಹೋಗಿ ಮುಖ್ಯಪ್ರಾಣದವರು ಹಾಕ್ತಾ ಇರ್ತಾರೆ. ಆದರೂ ನಮ್ಮ ಪ್ರಯತ್ನದ ಮೂಲಕ ನಾವು ಪ್ರಾಣಾಯಾಮದಿಂದ ಹೊರಗಡೆ ಹಾಕಿದರೆ ಆವಾಗ ನಿಮಗೆ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮೊದಲಿಗೆ ಐದು ಪಂಚಪ್ರಾಣಗಳು ಅಂತ. ಆನಂದದ ಧ್ಯಾನ ಕ್ರಿಯೆ ಹೇಗೆ ಅಂತಂದರೆ ಸುಲಭವಾಗಿ ಧ್ಯಾನ ಮಾಡೋದು. ಯಾಕೆಂತಂದರೆ ಇದು ಶಾಸ್ತ್ರ ಆಳವಾಗಿ ಹೋಗಿ ಮಾಡೋದಂತಂದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ. ಐದು ಪಂಚಪ್ರಾಣಗಳು ಯಾರು ಅಂತಂದರೆ ಪ್ರಾಣಾಯ ನಮಃ, ಅಪಾನಾಯ ನಮಃ, ವ್ಯಾನಾಯ ನಮಃ, ಉದಾನಾಯ ನಮಃ, ಸಮಾನಾಯ ನಮಃ ಅಂತ ಐದು ಪಂಚಪ್ರಾಣಗಳು. ಅದು ನಮ್ಮ ಶರೀರದಲ್ಲಿ
ಮುಖ್ಯ ಪ್ರಾಣದೇವರ ಕೆಲಸ ಏನು ಅಂತಂದರೆ, ಪ್ರಾಣಾಯ ನಮಃ ಅಂತಂದರೆ ಪ್ರಾಣ ಅಂತರ್ಯಾಮಿಯಾದ ನಾರಾಯಣ ರೂಪಿ ಪರಮಾತ್ಮ ಅಲ್ಲಿ ನಿಂತು ಒಳಗಿಂದ ಹೊರಕ್ಕೆ ಹೊರಗಿಂದ ಒಳಕ್ಕೆ ಹೋಗುವಂತಹ ಗಾಳಿಯ ಮೂಲಕ ಅಲ್ಲಿ ಪ್ರಾಣದೇವರು ನಿಂತು ಅಲ್ಲಿ ವ್ಯಾಪಾರ ನಡೆಸ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ನಾವು ಉಸಿರಾಟ ಆಡ್ತೀವಲ್ಲ, ಅದು ಪ್ರಾಣಾಯ ನಮಃ ಅಂತ ಮುಖ್ಯ ಪ್ರಾಣದೇವರ ನಾಮದಿಂದ ಅಲ್ಲಿ ನಾರಾಯಣ ರೂಪಿ ಭಗವಂತ ಅಲ್ಲಿ ಮಾಡಿಸ್ತಾನೆ. ಅಪಾನಾಯ ನಮಃ ಅಂದರೆ ಹೃದಯ ಭಾಗದಿಂದ ಕೆಳಕ್ಕೆ, ಅಂದರೆ ಮಲಮೂತ್ರಾದಿ ವಿಸರ್ಜನೆಗಳನ್ನು ತಳ್ಳುವಂತಹ ಅಪಾನನಾಮಕ ಪ್ರಾಣದೇವರು. ಅಲ್ಲಿ ಭಗವಂತ ಯಾರು ಅಂತಂದರೆ ವಾಸುದೇವ, ವಾಸುದೇವ ನಾಮಕ ಭಗವಂತ ಅಲ್ಲಿ ಕೆಲಸ ಮಾಡಿಸ್ತಾನೆ. ಅಂದರೆ ಉಸಿರು ಕೆಳಗಡೆ ಹೋಗುತ್ತಲ್ಲ ಅದು. ವ್ಯಾನಾಯ ನಮಃ ಮೂರನೇದ್ದು ಅಂದರೆ ಹೃದಯ ಭಾಗದಲ್ಲಿ ವ್ಯಾನ ನಾಮಕ ವಾಯುದೇವರು, ಅಂತರ್ಯಾಮಿಯಾದ ಸಂಕರ್ಷಣ. ಈ ಭಾರವಾದ ವಸ್ತು ಎತ್ತಬೇಕಾದ್ರೆ ಅದು ವ್ಯಾನವಾಯುವಿನ ಒಂದು ಕೆಲಸ. ಅಂದರೆ ನಿಮ್ಮ ಉಸಿರನ್ನು ಬಿಗಿ ಹಿಡಿತಿರಲ್ಲ, ಅದು ವ್ಯಾನ ನಾಮಕ ಪ್ರಾಣದೇವರು ಅಲ್ಲಿ ನಿಂತು ಮಾಡಿಸ್ತಾರೆ, ಅಲ್ಲಿ ಅಂತರ್ಯಾಮಿಯಾದ ಭಗವಂತ. ಇದು ನಾ ಏನು ಹೇಳ್ತಾ ಇದ್ದೀನಿ, ಇದು ಪ್ರಾಣಾಯಾಮದಲ್ಲೂ ಇದೇ ಚಿಂತನೆ ಬರಬೇಕು ಮತ್ತು ಧ್ಯಾನದಲ್ಲೂ ಇದು ಚಿಂತನೆ ಬರಬೇಕು. ಮತ್ತು ಉದಾನಾಯ ನಮಃ, ಉದಾನ ನಾಮಕ ವಾಯುದೇವರ ಕೆಲಸ ಏನಂದರೆ ಇಲ್ಲಿ ಸುಷುಮ್ನಾಡಿಯಲ್ಲಿ ನಿಂತುಕೊಂಡು ದಾನವರನು ಒಳಗೆ ಹೋಗಗೊಡದೆ, ಅಂದರೆ ನೀವು ಧ್ಯಾನಕ್ಕೆ ಕೂತಾಗ ಬೇರೆ ಹೊರಗಡೆಯಿಂದ ಬ್ಯಾಡ್ ವೈಬ್ರೇಷನ್ ಬಂದು, ಅದೇ ಭೂತಪ್ರೇತ ಪಿಶಾಚಿಗಳು ಬಂದು ನಮ್ಮ ಅಶಾಂತಿ ಮಾಡ್ತದೆ, ಅಂದರೆ ಧ್ಯಾನಕ್ಕೆ ಕೂತಾಗ. ಅದನ್ನು ತಡೆಯುವಂತಹ ಒಂದು ಮುಖ್ಯ ಪ್ರಾಣದೇವರು ಅಲ್ಲಿ ಉದಾನವಾಯು ನಾಮಕ ಭಗವಂತ ಅಲ್ಲಿ, ಮತ್ತು ಪ್ರದ್ಯುಮ್ನ ನಾಮಕ ಭಗವಂತ ಅಲ್ಲಿ ನಿಂತು ಮಾಡಿಸ್ತಾನೆ. ಮತ್ತು ಸಮಾನಾಯ ನಮಃ ಐದನೇದ್ದು, ಐದನೇ ವಾಯುದೇವರು ಏನು ಮಾಡ್ತಾರಂದರೆ ಕಣ ಕಣಗಳಲ್ಲಿ ನಮ್ಮ ಎಲ್ಲ ದೇಹ ಅಂಗಾಂಗಗಳಲ್ಲಿ ನಾವು ತಿಂದ ಅನ್ನದ ರಸವನ್ನು ಎಲ್ಲ ಭಾಗಕ್ಕೆ ಹಂಚುವಂತಹ ಒಂದು ಕೆಲಸ ಅಲ್ಲಿ ವಾಯುದೇವರು ಅನಿರುದ್ಧ ರೂಪಿ ಅಂತರ್ಯಾಮಿಯಾದ ಅನಿರುದ್ಧ ರೂಪಿ ಭಗವಂತ ಅಲ್ಲಿ ನಿಂತು ಮಾಡಿಸ್ತಾನೆ. ಮತ್ತು ಕಿಲ್ಬಿಷ ಅಂತ ಹೇಳ್ತಾರೆ ಈ ಪಾಪಕ್ಕೆ, ಅದು ಭಾಗವತ ದ್ವಿತೀಯ ಸ್ಕಂದದಲ್ಲಿ ಕಿಲ್ಬಿಷ ಅಂತಂದರೆ ಹಿಂದೆ ಮಾಡಿದ ಪಾಪ ಆಯಿತು, ಈಗ ಮಾಡಿದ ಪಾಪಗಳು. ಈ ಪಾಪಗಳು ಹೋಗಬೇಕಾದ್ರೆ ಭಗವಂತನ ಧ್ಯಾನದ ಮೂಲಕ ಯೋಗ ಮಾಡಿದರೆ ಮಾತ್ರ ಅದು ಹೋಗ್ತದೆ. ಅದು ಅಲ್ಲದೆ ಬೇರೆ ಜಪಾದಿ ಅನುಷ್ಠಾನಗಳು ಮತ್ತು ಸಂಧ್ಯಾವಂದನೆ, ಮೊದಲ ಕರ್ತವ್ಯ ಏನಿದೆ ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆ ಮಾಡದೆ ಏನೇ ಮಾಡಿದರೂ ಕೂಡ ಅದು ನಿಷ್ಫಲ, ಅಂದರೆ ನೀರಿನಲ್ಲಿ ಹೋಮ ಮಾಡಿದಂತೆ. ಅಂದರೆ ನಮಗೆ ಬ್ರಾಹ್ಮಣರ ಇರೋದೇ ಗಾಯತ್ರಿ ಜಪ, ಆ ಒಂದು ಬಲನೇ ನಮಗೆ ಎಲ್ಲವನ್ನು ಕಾಪಾಡೋದು. ಹೀಗೆ ಮೊದಲಿಗೆ ನಾವು ನಾಡಿ ಶೋಧನಾ ಪ್ರಾಣಾಯಾಮ ಮಾಡೋಣ. ಕೆಳಗಡೆ ಕೂಡೋರಿಗೆ ಅನುಕೂಲ ಆದರೆ ಕೆಳಗಡೆ ಕೂಡಿ, ಚೇರಲ್ಲಿ ಕೂಡೋದು ಅಷ್ಟು ಸಮಂಜಸ ಅಲ್ಲ. ಸ್ವಸ್ತಿಕಾಸನದಲ್ಲಿ ಎಲ್ಲರೂ ಆರಾಮಾಗಿ ಕೊಡ್ಬೋದು, ಯಾಕಂದರೆ ಕೆಲವರಿಗೆ ವಜ್ರಾಸನ ಆಗೋದಿಲ್ಲ. ಸ್ವಸ್ತಿಕಾಸನ ಅಂದರೆ ಎಡಗಾಲು ಕೆಳಕ್ಕೆ ಬಲಗಾಲು ಮೇಲೆ, ಹೀಗೆ. ಕೊಡೋದಕ್ಕಾಗತ್ತೆ, ಇದು ಎಲ್ಲರಿಗೂ ಆಗತ್ತೆ. ಸ್ವಸ್ತಿಕಾಸನ ಬಲಗಾಲು ಮೇಲೆ ಎಡಗಾಲು ಕೆಳಕ್ಕೆ, ಬೆನ್ನು ನೇರವಾಗಿರಲಿ. ಇದು ಭಗವಂತ ಹೇಳಿದ ವಾಕ್ಯ ಭಗವದ್ಗೀತೆಯಲ್ಲಿ, ಸಮಕಾಯ ಶಿರೋಗ್ರೀವಂ ಅಂದರೆ ಕಾಯ ಸಮ ಶಿರ ಸಮ, ದೇಹ ನೇರವಾಗಿರಬೇಕು. ಯಾಕೆಂತಂದರೆ ನಾವು ಪ್ರಾಣಾಯಾಮ ಮಾಡುವಾಗ ದೇಹ ಹೀಗೆ ಕೂತಿದ್ರೆ ಅದು ಬೇರೆ ಕಡೆ ಎಫೆಕ್ಟ್ ಆಗಿ ಅದು ಪ್ರಾಣಾಯಾಮದ ಒಂದು ರಿಸಲ್ಟ್ ಏನು ಕೊಡುತ್ತೆ ಅದು ಕೊಡೋದಿಲ್ಲ, ಬೇರೆ ಇನ್ನೂ ಬೇರೆ ನೋವುಗಳು ಸ್ಟಾರ್ಟ್ ಆಗೋದು. ಅದಕ್ಕೆ ಪ್ರಾಣಾಯಾಮ ಮಾಡುವಾಗ ಮತ್ತು ಧ್ಯಾನಕ್ಕೆ ಕೂತಾಗ ನೇರವಾಗಿ ಕೊಡಬೇಕು. ಎಡಗೈಯನ್ನು ಜ್ಞಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಈ ಮುದ್ರೆಯನ್ನು ಇಟ್ಕೊಳ್ಳಿ. ಮೊದಲಿಗೆ ನಾವು ಪ್ರಾಣಾಯಾಮ ಮಾಡಬೇಕಾದರೆ ನಮ್ಮ ಒಳಗಿನ ಇರುವಂತಹ ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕಬೇಕು. ಎಡಮೋಗಿನಿಂದ ಮೊದಲು ಹೊರಗಡೆ ಹಾಕಿ ಅದು
ಈ ಅನುಸಂಧಾನ ಪೂರ್ವಕ ನಾ ಹೇಳಿದಲ್ಲ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ ಅವರು ಅಂತರ್ಯಾಮಿಯಾದ ಭಗವಂತನ ಚಿಂತನೆಯೂ ಬರಬೇಕು. ಮೊದಲಿಗೆ ಹೆಬ್ಬೆರಳನ್ನು ಬಲ ಹೊಳ್ಳೆಯನ್ನು ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಬಲ ಹೊಳ್ಳೆಯನ್ನು ಮುಚ್ಚಿ ಒಳಗಿಂದ ಉಸಿರು ಹೊರಗಡೆ ಹಾಕಿ. ಅವ್ರು ಹೇಳ್ತಾರೆ ಪ್ರಾಣಾಯ ನಮಃ ಐದು ಬಾರಿ ಅದಾಗೋವರೆಗೂ ನೀವು ಉಸಿರು ಹೊರಗಡೆ ಹಾಕ್ತಾ ಇರಿ. ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಇವಾಗ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ತಗೊಳ್ಳಿ. ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಆ ಉಸಿರನ್ನು ಬಿಡಿ. ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಇದು ಒಂದು ಸೆಟ್ ಆಯಿತು. ಇದೇ ಥರ 20 ಬಾರಿ ಮಾಡಬೇಕು. ನಿಮಗೆ ಸಮಯ ಇದ್ದರೆ ಮನೆಯಲ್ಲಿ ಎಷ್ಟು ಬೇಕಾದರೂ ಮಾಡ್ಬೋದು. ಮತ್ತು ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಪ್ರಾಣಾಯ ನಮಃ ಪಾನಾಯ ನಮಃ ವ್ಯಾನಾಯ ನಮಃ ದಾನಾಯ ನಮಃ ಸಮಾನಾಯ ನಮಃ. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರು ಹೊರಗಡೆ ಹಾಕಿ. ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ದಾನಾಯ ನಮಃ ಸಮಾನಾಯ ನಮಃ. ಮತ್ತೆ ಬಲಹೊಳ್ಳೆ ಎಂದರೆ ಉಸಿರನ್ನು ತಗೊಳ್ಳಿ. ಪ್ರಾಣಾಯ ನಮಃ ಪಾನಾಯ ನಮಃ ವ್ಯಾನಾಯ ನಮಃ ದಾನಾಯ ನಮಃ ಸಮಾನಾಯ ನಮಃ. ಎಡಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಹಾಕಿ. ಪ್ರಾಣಾಯ ನಮಃ ಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಮತ್ತೆ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಮತ್ತೆ ಬಲಹೊಳ್ಳೆಯಿಂದ ಆ ಉಸಿರನ್ನು ಹೊರಗಡೆ ಹಾಕಿ. ಪ್ರಾಣಾಯ ನಮಃ ಮನಸ್ಸಲ್ಲಿ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ ಐದು ರೂಪಗಳನ್ನು ಚಿಂತನೆ ಮಾಡ್ತಾನೆ ಪ್ರಾಣಾಯಾಮ ಮಾಡಿ. ಈಗ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಎಡಹೊಳ್ಳೆಯಿಂದ ಹೊರಗಡೆ ಹಾಕಿ. ಮತ್ತೆ ಎಡಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಬಲಹೊಳ್ಳೆಯಿಂದ ಹೊರಗಡೆ ಹಾಕಿ. ಮತ್ತೆ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಎಡಹೊಳ್ಳೆಯಿಂದ ಹೊರಗಡೆ ಹಾಕಿ. ಮತ್ತೆ ಎಡಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಪ್ರಾಣಾಯ ನಮಃ ಬಲಹೊಳ್ಳೆಯಿಂದ ಹೊರಗಡೆ ಹಾಕಿ. ಮನಸ್ಸಲ್ಲಿ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ
ಅಂತ ಚಿಂತನೆಯಿಂದಲೇ ಪ್ರಾಣಾಯಾಮ ಮಾಡಿ, ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ಪ್ರಾಣಾಯ ನಮಃ, ಅಪಾನಾಯ ನಮಃ, ವ್ಯಾನಾಯ ನಮಃ, ಉದಾನಾಯ ನಮಃ, ಸಮಾನಾಯ ನಮಃ. ಎಡಹೊಳ್ಳೆಯಿಂದ ಹೊರಗಡೆ ಹಾಕಿ. ಹೀಗೆ ಸಮಯ ಅಭಾವದಿಂದ ಒಂದು 5 ಬಾರಿ ಆಗಿದೆ. ಇವಾಗ ನಿಧಾನವಾಗಿ ಎರಡು ಹೊಳ್ಳೆಯಿಂದ ಒಂದು 5 ಬಾರಿ ಉಸಿರಾಟವನ್ನು ಆಡಿ ನಿಧಾನವಾಗಿ. ನೆಕ್ಸ್ಟು ಜ್ಞಾನ ಮುದ್ರೆಯಿಂದ ಹಾಗೆ ಕಣ್ಣು ಮುಚ್ಕೊಳ್ಳಿ. ಫ್ಲೋಟ್ ಮೆಡಿಟೇಷನ್, ಆ ರಾಗದಲ್ಲಿ ನೀವು ಮನಸ್ಸನ್ನು ಇಟ್ಟು ಧ್ಯಾನವನ್ನು ಮಾಡಿ. ಕೊನೆ ಹಂತದಲ್ಲಿ ಬಂದಿದ್ದೇವೆ. ಎಲ್ಲರೂ ಕಣ್ಣನ್ನು ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಮನಸ್ಸಲ್ಲಿ ಪ್ರಾಣಾಯ ನಮಃ, ಅಪಾನಾಯ ನಮಃ ಆ ಧ್ಯಾನವನ್ನು ಮಾಡಿ. ಇಲ್ಲಿ ಫ್ಲೋಟ್ ರಾಗದಲ್ಲಿ ಕೂಡ ಕಾನ್ಸಂಟ್ರೇಷನ್ ಮಾಡಿ.
ಕೈಯನ್ನು ಚೆನ್ನಾಗಿ ಉಜ್ಜಿ ಹಾಗೆ ಕಣ್ಣು ಮುಚ್ಚಿಕೊಂಡು ಕಣ್ಣಿಗೆ ಆ ಕೈಯನ್ನು ಬಿಸಿಯನ್ನು ತಾಕಿಸಿ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಪ್ರಾಣಾಯಾಮದಲ್ಲೂ ಹೇಗೆ ಪಂಚರೂಪಗಳನ್ನು ಚಿಂತನೆ ಹೇಗೆ ಮಾಡಿದ್ದೇವೆ ಹಾಗೆ ಎರಡು ಹೊಳ್ಳೆಯಿಂದ ನಿಧಾನವಾಗಿ ಉಸಿರಾಡುತ್ತಾ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ನೇರವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರಾಟ ಆಡಿ ಎಲ್ಲ ಆಲೋಚನೆಯನ್ನು ಹೊರಗಡೆ ಹಾಕಿ ಶುದ್ಧವಾದ ಮನಸ್ಸಿನಿಂದ ಮುಖ್ಯಪ್ರಾಣದೇವರ ಪಂಚರೂಪಗಳ ಜೊತೆಗೆ ಐದು ಭಗವಂತನ ರೂಪ ಚಿಂತನೆಯಿಂದ ನಾವು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ನಿಧಾನವಾಗಿ ಉಸಿರಾಟ ಆಡಿ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಮನಸ್ಸಲ್ಲಿ ಹೇಳ್ಕೊಳ್ಳಿ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ. ಎಲ್ಲರೂ ನಮಸ್ಕಾರ ಮುದ್ರಾ ಇಟ್ಕೊಳ್ಳಿ. ಹೇಳಿ ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಶ್ಚಿತ್ ದುಃಖ ಮಾಗ್ ಭವೇತ್. ಅಸತೋ ಮಾ ಸದ್ಗಮಯ. ಅಸತೋ ಮಾ ಸದ್ಗಮಯ. ತಮಸೋ ಮಾ ಜ್ಯೋತಿರ್ಗಮಯ. ಮೃತ್ಯೋರ್ಮಾ ಅಮೃತಂಗಮಯ. ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೈಯನ್ನು ಉಜ್ಜಿ ಕೈಯನ್ನು ಹಿಂದಕ್ಕೆ ಇಟ್ಕೊಂಡು ಭೂನಮನ ಒಂದು ಸರಿ ಮಾಡಿ
ಓಕೆ. ಥ್ಯಾಂಕ್ ಯು. ಇದು ಧ್ಯಾನದ ಇಷ್ಟೇ ಅಂತ ತಿಳ್ಕೊಬೇಡಿ, ಇದು 99.5 ನೀವು ಮಾಡಬೇಕು. ಇದು 1.5% ಮಾತ್ರ ಇಲ್ಲಿ ಮಾಡಿದ್ದೀರಾ. ಇದು ಮನೆಯಲ್ಲಿ ಮೊದಲು ನಮಗೆ ಕಾಡುವಂತಹ ಸಣ್ಣ ಒಂದು ಭೂತ ಅಂದರೆ ಇದು. ಯಾಕಂದರೆ ಈಗ ಶ್ರುತಿಗೆ ಈ ಥರದ್ದು ನಾವು ಇಟ್ಕೊಳ್ಬೋದು, ಆದರೆ ಈಗ ಬಂದ ತಕ್ಷಣ ನೋಡಿದೆ ಅವರು ಚಿಕ್ಕ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮನ್ನು ಕಾಡಿಸ್ತಾರೆ ಅಂತ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತೀವಿ, ಅದು ಮೊದಲು ತಪ್ಪು. ನಾ ಮನೆಯಲ್ಲಿ ಹೆಂಗಿಟ್ಟಿದ್ದೀನಿ ಅಂದರೆ ರಿಂಗ್ ಆದರೆ ಫೋನ್ ತಂದು ಕೊಡ್ಬೇಕು ಮಕ್ಕಳು. ಆ ಥರ ಒಂದು ಮನೆಯಲ್ಲಿ ನಾವು ಫಸ್ಟು ಗುರುಕುಲವೇ ಮನೆ. ಮನೆಯಲ್ಲಿ ನಾವು ಮಕ್ಕಳನ್ನು ಹೇಗೆ ಬೆಳೆಸ್ತೇವೆ ಹಾಗೆ. ಅವರೆಲ್ಲ ಮುಂಚೆ ಹೇಳಿದರು ಮೇಡಮ್ 6 hours ಓದಬೇಕು. ಓದಬೇಕು ಯಾವ ಟೈಮಲ್ಲಿ ಓದಬೇಕು ಅಂತಂದರೆ ಉಷಃಕಾಲದಲ್ಲಿ ಓದಬೇಕು. 4-6 ಗಂಟೆ ಒಳಗೆ ಏನು ನೀವು ಸ್ಟಡಿ ಮಾಡ್ತೀರಾ ಲೈಫ್ ಲಾಂಗ್ ಮರೆಯೋದಿಲ್ಲ ಅದು. ಇದು ನಾನು 100% ಬರ್ಕೊಡ್ತೇನೆ ನಾನು. ಮತ್ತು ನೀವು ರಾತ್ರಿ ಓದಿ ಮತ್ತೆ ಮಲ್ಕೊಂಡ್ಬಿಡ್ತೀರಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ನೀವೇನು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಅಧ್ಯಯನ ಏನಾದರೂ ಧ್ಯಾನ ಮಾಡಿ ಮತ್ತು ಯೋಗಾಸನ ಮಾಡಿ ಅದು ಎಲ್ಲ ಸಿದ್ಧಿ ಆಗ್ತದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ವಸ್ತು. ನಮ್ಮ ಆನಂದ ಧ್ಯಾನ ಕ್ರಿಯಾ ಹೇಳಿಕೊಟ್ಟ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರಗಳು. ದಿ ವಿನ್ನಿಂಗ್ ಇನ್ ದಿ ಎಕ್ಸಾಮ್ಸ್ ಅನ್ನೋದು ಒಂದು ಥೀಮ್ ತಗೊಂಡು ಇವತ್ತು ವಿ ಹರ್ಡ್ 3 different ಪರ್ಸ್ಪೆಕ್ಟಿವ್ಸ್ ಅಬೌಟ್ ಹೌ ವಿ ಕ್ಯಾನ್ ಆ್ಯಕ್ಚುಲಿ ಡೆವಲಪ್ ದ ರೈಟ್ ಮೈಂಡ್ ಸೆಟ್ ವಿಚ್ ಇಸ್ ನೀಡೆಡ್ ಟು ಸಕ್ಸೀಡ್ ಇನ್ ದಿ ಎಕ್ಸಾಮ್ಸ್. ಸೊ ಹೋಪ್ಫುಲಿ ಇಲ್ಲಿ ಯಾರು ಬಂದಿದ್ದಾರೋ ಯಾರು ನೋಡ್ತಾ ಇದ್ದಾರೋ ಅಥವಾ ಯಾರು ಮುಂದೆ ನೋಡ್ತಾರೋ ದೇ ಫೈಂಡ್ ಇಟ್ ಯೂಸ್ಫುಲ್. ಸೊ ಖಂಡಿತ ಇದರಲ್ಲಿ ಫಾಲೋ ಅಪ್ ಕ್ವೆಶನ್ಸ್ ಏನಾರಿದ್ದರೆ ಖಂಡಿತ ನಮ್ಮ ಮಧ್ವಾಚಾರ್ಯ ಫಾರ್ ದ ಯೂತ್ ಅವರ ಇಮೇಲ್ ಐಡಿಗೆ ಕಳಿಸಿ. ವಿ ವಿಲ್ ಎನ್ಶೋರ್ ದೀಸ್ ಆರ್ ಆನ್ಸರ್ಡ್ ಬೈ ದಿ ಎಕ್ಸ್ಪರ್ಟ್ಸ್ ಬ್ಯಾಕ್ ಟು ಯು ಇನ್ ಎ ರೀಸನಬಲ್ ಪೀರಿಯಡ್ ಆಫ್ ಟೈಮ್. ಸೊ ಮೆನಿ ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ಹಸ್ ಕಮ್ ಆ್ಯಂಡ್ ಸ್ಪೋಕನ್ ಹಿಯರ್ ಟುಡೇ. ಆ್ಯಸ್ ಅ ಟೋಕನ್ ಆಫ್ ಆರ್ ಅಪ್ರಿಸಿಯೇಷನ್ ಸ್ಮಾಲ್ ಗೆಸ್ಚರ್ ಫ್ರಮ್ ಆರ್ ಸೈಡ್ ಆಚಾರ್ಯರಿಗೆ. ಐ ಆಲ್ಸೋ ರಿಕ್ವೆಸ್ಟ್ ಮಿಸ್ಟರ್ ರಾಜೇಂದ್ರ ಟು ಕಮ್ ಸ್ಟೇಜ್. Except a small token of appreciation from our side. Thank you so much, sir, for taking very valuable time. Avaru thumba busy aagi ibru bahusha ibru madam avashte she had to go for another counseling session. ಒಂದು ಸೆಷನ್ ಮುಗಿಸ್ಕೊಂಬಂದು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅಗೇನ್ ಶಿ ಹ್ಯಾಡ್ ಟು ಗೋ. ಅದೇ ಸರ್ ಅವತ್ತು ಪ್ರೋಗ್ರಾಮ್ ಹೇಳ್ತಾ ಇದ್ರು, ಅವ್ರ ಪ್ರೋಗ್ರಾಮ್ ಕೇಳಿ ನೋಡಿ ನನಗೆ ಸ್ವಲ್ಪ ಪೇಜಾವರ ಸ್ವಾಮಿಗಳ ಪ್ರೋಗ್ರಾಮೇ ನಾಪ್ಕ ಬಂತು. ಒಂದೊಂದು ದಿನ ಒಂದೊಂದು 3-4 ಕಡೆ ಅವರು ಈ ಥರ ಸೆಷನ್ಸ್ ಮಾಡ್ತಾ ಇದ್ದಾರೆ ರಾಜೇಂದ್ರ ಸರ್ ಅವರು. ಅಂಥದ್ರಲ್ಲೂ ಅವರು ಇಲ್ಲಿ ಬಂದು ಹಿ ಹ್ಯಾಸ್ ಗಿವನ್ ಇಸ್ ಪ್ರೆಷಿಯಸ್ ಟೈಮ್. ನಮ್ಮ ಮೈ ಓನ್ಲಿ ರಿಕ್ವೆಸ್ಟ್ ಸರ್, ನೆಕ್ಸ್ಟ್ ಟೈಮ್ ವೆನ್ ಯು ಕಮ್ ಹಿಯರ್ ಪ್ಲೀಸ್ ಡೂ ಲೆಟ್ ಅಸ್ ನೋ ಸೊ ದಟ್ ವಿ ಕ್ಯಾನ್ ಹ್ಯಾವ್ ಮೆನಿ ಮೋರ್ ಸೆಷನ್ಸ್. I think time has come for us to really rejuvenate ourselves and using our own ways. Ivaga nanu America athwa yavade bere country ga travel madadaglunu maximum nododu eno andre avaru drishti ella India mele ide. Alli alli eshtu chanagi yoga maado jana elli eshtu America alli sigodu bahusha India nalli with 130 crores we do not find that many people. Alli adella accepted practice. ಸಂಸ್ಕೃತ ಕಲಿಯೋದಾಗಲಿ ಯೋಗ ಅಭ್ಯಾಸ ಮಾಡೋದಾಗಲಿ ಅಲ್ಲಿ ತುಂಬ ವ್ಯಾಪಕವಾಗಿ ಬಂದಿದೆ. ಟ್ರಾಜಿಡಿ ಅಂದರೆ ನಾವು ವಿ ಆರ್ ಟ್ರೈಂಗ್ ಟು ಬಿಕಮ್ ಲೈಕ್ ದೆಮ್ ವೈಲ್ ದೇ ಹ್ಯಾವ್ ಸೆಡ್ ಡೋಂಟ್ ಕಮ್ ಹಿಯರ್ ದಟ್ ಇಸ್ ಅ ಫೇಲ್ಯೂರ್ ವಿ ವಾಂಟ್ ಟು ಬಿ ಲೈಕ್ ಯು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ವಿ ಆರ್ ಸೇಯಿಂಗ್ ದಟ್ ವಿ ವಾಂಟ್ ಟು ಬಿ ಲೈಕ್ ದೆಮ್. ಎನಿವೇ ಐ ಥಿಂಕ್ ಕರೆಕ್ಷನ್ ಆಗ್ತಾ ಇದೆ. ಮುಂದಿನ ಜನ್ರೇಷನ್ ಖಂಡಿತ ಹಂಗೆ ಮಾಡೋದಿಲ್ಲ. ದ ನ್ಯೂಯರ್ ಜನ್ರೇಷನ್ ಹ್ಯಾಸ್ ಹ್ಯಾಡ್ ದ ಬೆನಿಫಿಟ್ ಆಫ್ ಕಂಪೇರಿಂಗ್ ದಿ ವೆಸ್ಟರ್ನ್ ಆ್ಯಂಡ್ ದಿ ಈಸ್ಟರ್ನ್. ಸೊ ಇದರಲ್ಲಿ ಈಗ ಮುಂದೆ ಹೋಗ್ತಾ ವೆಸ್ಟ್ ಈಸ್ಟ್ ಅಂತ ಇರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಒನ್ ಆ್ಯಂಡ್ ಇಟ್ ವಿಲ್ ಬಿ ಅ ಗ್ಲೋಬಲ್ ವೇ ಇನ್ ವಿಚ್ ಒನ್ ಕ್ಯಾನ್ ಲೀಡ್ ಲೈಫ್. ಆ್ಯಂಡ್ ನಮ್ಮ ಶಾಸ್ತ್ರ ಹೇಳೋದು ವ್ಯಾಪಕವಾಗಿ ಇಟ್ ಇಸ್ ಗೋಯಿಂಗ್ ಟು ಇಟ್ಸ್ ಅಪ್ಲಿಕಬಲ್ ಅಟ್ ಆಲ್ ಟೈಮ್ಸ್ ಟು ಎವ್ರಿಬಡಿ ಇನ್ ದ ವರ್ಲ್ಡ್. ಎನಿ ಪಾರ್ಟ್ ಆಫ್ ಹ್ಯುಮ್ಯಾನಿಟಿ ಕ್ಯಾನ್ ಲರ್ನ್ ಫ್ರಮ್ ಅವರ್ ಸ್ಕ್ರಿಪ್ಚರ್ಸ್. ಅದೇ ಮಧ್ವಾಚಾರ್ಯ ಫಾರ್ ಅ ಯೂತ್ ನಮ್ಮ ಮೇನ್ ಪರ್ಪಸ್ ದಟ್ ವಿ ಆರ್ ರನ್ನಿಂಗ್ ದಿಸ್ ವರ್ಕ್ಶಾಪ್
ಈಸ್ ದಟ್ ಎಲ್ಲ ನಾವು ಏನೇ ಮುಂದೆ ಆಧುನಿಕ ಏನು ಯುಗಕ್ಕೆ ನಾವು ಹೋಗ್ತಾ ಹೋಗ್ತಾ ನಮ್ಮ ಶಾಸ್ತ್ರಗಳಲ್ಲಿರೋ ಏನೇನು ಪಾಠಗಳಿದೆ ಅದೆಲ್ಲ ಕಲ್ತ್ಕೊಂಡು ನಾವು ಇನ್ನೂ ತುಂಬ ಮುಂದೆ ಹೋಗ್ಬೋದು ಎಲ್ಲ ಥರನೂ ಇಹಲೋಕದಲ್ಲೂ ಪಾರಲೌಕಿಕವಾಗೂ ನಮ್ಮ ಶಾಸ್ತ್ರಗಳಿಗೆ ಎಲ್ಲದಕ್ಕೂ ಅದಕ್ಕೆ ಆನ್ಸರ್ ಇದೆ ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ಆಲ್ ಆಫ್ ಯು ಹೂ ಹವ್ ಕಮ್ ಆಲ್ ದ ಯಂಗ್ಸ್ಟರ್ಸ್ ಎಸ್ಪೆಷಲಿ ಹೂ ಹವ್ ಕಮ್ ಇನ್ ಲಾರ್ಜ್ ನಂಬರ್ಸ್ ಆ್ಯಂಡ್ ದಿ ಆರ್ಗನೈಸರ್ಸ್ ಆಲ್ ಅವರ್ ಗ್ರೂಪ್ ಆಫ್ ವಾಲಂಟಿಯರ್ಸ್ ಪ್ಲಸ್ ಆಲ್ಸೋ ದಿ ಪೀಪಲ್ ಹೂ ಆರ್ ಗಿವನ್ ಅಸ್ ದಿಸ್ ವೆನ್ಯೂ ಜಯನಗರ್ ಫಿಫ್ತ್ ಬ್ಲಾಕ್ ರಾಯರ್ ಮಠದವರು ನಮಗೆ ದೇ ಆರ್ ವೆರಿ ವೆರಿ ಕೋಆಪರೇಟಿವ್ ಇದು ಪ್ರೋಗ್ರಾಮ್ ಆಗುತ್ತೆ ಅಂತ ಹೇಳಿದಾಗ ಎಲ್ಲ ಸೆಟ್ ಮಾಡಿ ನಮ್ಗೆ ರೆಡಿಯಾಗಿ ಇಟ್ಟಿರ್ತಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ನಾವು ವಿನ್ನಿಂಗ್ ಇನ್ ಎಕ್ಸಾಮಿನೇಷನ್ ಅಂತ ಹೇಳುವಾಗ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಬಿಹೈಂಡ್ ದಟ್ ವಾಸ್ ಆಲ್ಸೋ ಎನ್ ಎಕ್ಸಾಮ್ ಅರ್ಜುನ ಒಂದು ಎಕ್ಸಾಮಿನೇಷನ್ ಫೇಸಿಗೆ ಹೋದ್ ಮಾಡ್ದ ಅವನಿಗೂ ಇದೇ ಥರ ಸ್ಟ್ರೆಸ್ ಇತ್ತು ಆದರೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರಃ ತತ್ರ ಶೀರ್ ವಿಜಯೋ ದಟ್ ವಿನ್ನಿಂಗ್ ಇನ್ ಎಕ್ಸಾಮ್ಸ್ ಅನ್ನೋದಕ್ಕೆ ಬ್ಯಾಕ್ಗ್ರೌಂಡ್ ಯಾರೋ ಮೊದಲೇ ಮಾಡಿಸಿಟ್ಟಿರೋ ಹಾಗಿದೆ ಮತ್ತು ಇನ್ನೊಂದು ಎಕ್ಸಾಂಪಲ್ ನಮ್ಮ ಮುಂದೆ ಇರೋರು ರಾಘವೇಂದ್ರ ಸ್ವಾಮಿಗಳು ಅವರು ಎಂಥ ಎಕ್ಸಾಮನ್ನು ಫೇಸ್ ಮಾಡಿದ್ರು ಹೆಂಗೆ ಹೀ ಒನ್ ಇನ್ ದಟ್ ಎಕ್ಸಾಮ್ ಅನ್ನೋದು ನಮಗೆಲ್ರಿಗೂ ಗೊತ್ತು ಸೊ ಗೀತೆ ಅದಕ್ಕೆ ಗೀತಾ ವಿವೃತ್ತಿ ಬರೆದಿರೋ ರಾಘವೇಂದ್ರ ಸ್ವಾಮಿಗಳೇ ದೊಡ್ಡ ಎಕ್ಸಾಂಪಲ್ ನಮ್ಮ ಮುಂದೆ ಹೆಂಗೆ ನಮ್ಮ ಲೈಫನ್ನು ಲೀವ್ ಮಾಡ್ಬೋದು ಅದರಲ್ಲಿ ಜಯಶಾಲಿಯಾಗಿ ಇಂದಿಗೂ ಅವರ ಮೃತ್ತಿಕಾ ವೃಂದಾವನದ ಮುಂದೆ ಇನ್ನೇನೂ ಚೆನ್ನಾಗಿ ನೋಡೋದಿಲ್ಲ ಅಷ್ಟು ಭಕ್ತಿ ಅಷ್ಟು ಇದು ಮಾಡ್ತಾರೆ ಅಂಥೇಳಿ ವಿ ಹ್ಯಾವ್ ಗಾಟ್ ಇನ್ಸ್ಪಿರೇಷನ್ಸ್ ಎವ್ರಿವೇರ್ ಸೊ ಥ್ಯಾಂಕ್ಸ್ ಫಾರ್ ಟು ಎವ್ರಿಬಡಿ ಟು ಹ್ಯಾವ್ ಕಮ್ ಇದೇನೋ ಫಾಲೋ ಅಪ್ ಕ್ವೆಶನ್ಸ್ ಇದ್ದರೆ ಅವಶ್ಯ ತಿಳಿಸಿ ಮುಂದಿನ ಕಾರ್ಯಕ್ರಮ ನಮ್ಮ ಇಮೇಲು ಮತ್ತು ಪೋಸ್ಟರ್ ಮೂಲಕ ತಿಳಿಸ್ತೀವಿ ಅದು ಯಾವಾಗ ಆಗುತ್ತೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು